ಶಿಕ್ಷಣ ತಜ್ಞರಾಗಿರುವ ಸುರೇಶ್ ಕುಲಕರ್ಣಿ ಅವರು 4 ದಶಕಗಳಿಗಿಂತಲೂ ಹೆಚ್ಚಿನ ಅಧ್ಯಾಪನ ಮತ್ತು ತರಬೇತಿ ಅನುಭವವನ್ನು ಹೊಂದಿದವರು. ಆಕಾಶವಾಣಿ ಹಾಗೂ ದೂರದರ್ಶನಕ್ಕಾಗಿ ಸುಮಾರು 100ಕ್ಕೂ ಮಿಕ್ಕಿದ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಬರೆದು ನಿರ್ದೇಶಿಸಿರುವ ಹೆಗ್ಗಳಿಕೆಯವರದ್ದು. ಕರ್ನಾಟಕ ರಾಜ್ಯ ಪ್ರೌಢಶಿಕ್ಷಣ ಮಂಡಳಿಯ ಪಠ್ಯಪುಸ್ತಕ ರಚನಾ ಸಮಿತಿಯ ಸದಸ್ಯರಾಗಿರುವ ಇವರು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಪಠ್ಯಪುಸ್ತಕಗಳಿಗೆ ಅನೇಕ ಪಾಠಗಳನ್ನು ಬರೆದವರು. ಬೋಧನೆಗೆ ಸಂಬಂಧಿಸಿದಂತೆ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಅನೇಕ ಪ್ರಶಸ್ತಿಗಳನ್ನು ಗಳಿಸಿದ ಇವರ ಮೆಚ್ಚಿನ ಕ್ಷೇತ್ರ ಸಾಹಿತ್ಯ. ಶ್ರೀಯುತರನ್ನು ವೇದಿಕೆಗೆ ಆದರದಿಂದ ಸ್ವಾಗತಿಸುತ್ತಿದ್ದೇನೆ. ವೇದಿಕೆಯನ್ನು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡುತ್ತಿದ್ದೇನೆ. ಸ್ವಾಮೀಜಿಯವರಿಗೆ ನಮಸ್ಕಾರ. ಎಲ್ಲ ಗುರುವೃಂದವರಿಗೂ ನಮಸ್ಕಾರ. ಶಿಕ್ಷಕರಾಗಿ ಬಯಸಿ ಬಂದಂತ ನಿಮ್ಗೆಲ್ರಿಗೂ ಅನಂತ ಅನಂತ ನಮನಗಳು. ಯಾಕಂದ್ರೆ ಇದು ಇಷ್ಟು ಪವಿತ್ರವಾದ ಕೆಲಸ ಇದೆ ಅಲ್ಲ, ಶಿಕ್ಷಕ ಆಗ್ತೀನಿ ಅಂತ ಹೇಳೋದು ಪಗಾರ ಸಿಗ್ತಾ ಅಂತ ಆಗೋದಿಲ್ಲ. ಯಾಕಂದ್ರೆ ಇದನ್ನ ನನ್ನ ಪರಿಚಯ ನಿಮ್ಗೆಲ್ರಿಗೂ ಇದೆ ಅಲ್ಲ, ಅದು ನಾನು ಹೇಳ್ತೇನೆ. ನೀವು 4ನೇ ವರ್ಗ ಕಲಿಬೇಕಾದ್ರೆ ಪಕ್ಷಿ ಪ್ರೇಮಿ ಸಲೀಮ್ ಅಲಿ ಅಂತ ಒಂದು ಲೆಸನ್ ಇತ್ತ, ನಿಸರ್ಗ ಅಂತ ಒಂದು ಪಾಠ ಇತ್ತ ನಿಮಗೆ? ಆ ಎರಡೂ ಪಾಠ ಪ್ರೈಮರಿ ಸೆಕ್ಷನ್ ನಾನು ಬರೆದಿದ್ದು. ಅದೇ ರೀತಿ 9th and 10th ಬಯಾಲಜಿ ನಾನು ಕಲಿಸಿದ್ದು 30 ವರ್ಷ ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಕಲಿಸಿದ್ದು. ನಂದು ಬಹಳಷ್ಟು ವಿಚಿತ್ರ ಇದೆ. ಮೊದಲು ಹೈಯರ್ ಲೆವೆಲಿಗೆ ಕಲಿಸಿ, ಆಮೇಲೆ ಹೈಸ್ಕೂಲ್ ಲೆವೆಲಿಗೆ 30 ವರ್ಷ ಕಲಿಸಿ, ಆಮೇಲೆ ಪ್ರೈಮರಿ ಸ್ಕೂಲ್ಗೆ ಸ್ಲಮ್ ಏರಿಯಾಕ್ಕೆ 6 ವರ್ಷ ಎಕ್ಸ್ಪೆರಿಮೆಂಟ್ ಅಂತ ಬಂದೆ. ಅದೆಲ್ಲ ಮುಗಿದ ನಂತರ ಡಿಪಾರ್ಟ್ಮೆಂಟ್ ಎಲ್ಲ ಕಡೆನೂ ಅಡ್ಡಾಡಿದ ಮೇಲೆ ನನಗೆ ಗೊತ್ತಾಗಿದ್ದು ಏನು ಗೊತ್ತಾ, ಗುರುಗಳು ಆಗಬೇಕು ಶಿಕ್ಷಕರು ಆಗಬೇಕು ಅಂತ ನಿಮ್ಗೆ ಅನಿಸಿದ್ರೆ ನನ್ನ ಅನುಭವ ಬಹಳ ಕಡಿಮೆ. ಪೂಜ್ಯ ಸ್ವಾಮೀಜಿ ಬಹಳ ಸುಂದರವಾಗಿ ಹೇಳಿದರು. ನನಗನ್ಸಿದ್ದು ಇಷ್ಟ, ಕೊಡ ಬಾವಿ ಒಳಗೆ ಬಿಟ್ಟರೆ ಅದು ಬಾಗಿದ್ರೆ ನೀರು ಒಳಗೆ ಹೋಗ್ತಾ ಇಲ್ಲಾರು ಹೋಗೋದಿಲ್ಲ, ಕರೆಕ್ಟಾ? ಹಂಗೆ ಶಿಕ್ಷಕರು ಎಲ್ಲೆಲ್ಲಿ ಜ್ಞಾನ ಅದನೋ, ಸ್ವಾಮೀಜಿ ನನಗಿದು ಗೊತ್ತಿಲ್ಲ, ಸರ್ ನನಗಿದು ಗೊತ್ತಿಲ್ಲ, ಇದು ನನಗೆ ತಿಳಿದಿಲ್ಲ ಅಂತ ಎಲ್ಲೆಲ್ಲಿ ನೀವು ವಿನಯದಿಂದ ಹೋಗಿ ಕೇಳ್ತೀರಿ ಅಲ್ಲೆಲ್ಲಿ ಜ್ಞಾನ ನಿಮಗೆ ಸಿಗ್ತದೆ, ಇಲ್ಲಾರು ಸಿಗೋದಿಲ್ಲ. ಯಾವಾಗ ಈ ಜ್ಞಾನ ತಗೊಂಡ್ರಿ ರ್ಯಾಂಕಿಂಗ್ ತಾವ ಬರ್ತಾ, ಅದೇನು ಭಾಳ ಕಷ್ಟಪಡೋ ಕಾರಣ ಇಲ್ಲ. ತಗೊಂಡ ನಂತರ ಕೊಡ ಮ್ಯಾಲೆ ತಗೊಳ್ತಾರೆ, ತಂಬಿಗೆಗೆ ನೀರು ಹಾಕಬೇಕಿದ್ರೆ ಬಿಂದಿಗೆಯಿಂದ ಕೊಡದಿಂದ ಕೊಡ ಬಾಗ್ಬೇಕಾ ಏನು ತಂಬಿಗೆ ಬಾಗ್ಬೇಕಾ? 100% ಯು ಆರ್ ಬ್ರಿಲಿಯಂಟ್ ಪೀಪಲ್ಸ್. ಆಮೇಲೆ ಎಷ್ಟೇ ರ್ಯಾಂಕ್ ತಗೊಳ್ಳಿ ಏನು ತಗೊಳ್ಳಿ, ಅವ್ರ ಲೆವೆಲಿಗೆ ನೀವು ಬಾಗದೆ ಹೋದ್ರೆ ನಾಲೆಜ್ ನಮ್ಗೆ ಹಂಚಲಿಕ್ಕೆ ಆಗೋದಿಲ್ಲ. ಹಂಗಾರೆ ನಾವು ಟೀಚರ್ ಆಗಬೇಕಾದ್ರೆ ಎಲ್ಲೆಲ್ಲಿ ನಾಲೆಜ್ ಇದೆಯೋ ಇಷ್ಟು ನಾಲೆಜ್ ತಗೊಳ್ಳಿಕ್ಕೆ ಮೊದಲು ಸ್ವಾಭಿಮಾನ ಬಿಡಬೇಕು, ತಿಳಿದಿಲ್ಲ ಅಂತ ಹೇಳಬೇಕು, ತಿಳ್ಕೊಳ್ಳಿಕ್ ಪ್ರಯತ್ನ ಮಾಡಬೇಕು, ಆವಾಗ ಕೊಡ ತುಂಬುತ್ತದೆ. ನಂತರ ಆ ಮಗುಗೆ ಅವನ ಲೆವೆಲ್ನಲ್ಲಿ ಬಾಗಿ ಕೊಟ್ಟರೆ ಅದ್ಭುತ ಸೃಷ್ಟಿ ಆಗ್ತದೆ, ರಾಷ್ಟ್ರ ಉಳಿತದೆ. ಇಲ್ಲಾದ್ರೆ ನಮ್ಗೆ 8 ಗೋಲ್ಡ್ ಮೆಡಲ್ ತಗೊಂಡು ಏನು ಮಾಡಬೇಕು, ಬರೀ ಇದನ್ನ ಹೇಳ್ಕೊತ ಹೋಗೋದು. ನನ್ನ ಪರಿಚಯ ಭಾಷಣ ಏನಂದ್ರೆ ಸಿ ಎನ್ ಆರ್ ಅವು 8 ವರ್ಷದ ಹಿಂದೆ ನನ್ನ ಬಗ್ಗೆ ಬರೆದಿದ್ದಾರೆ, ಬರೆದದ್ ಖರೆ, ಪ್ರಿಂಟ್ ಆಗ್ಯದ. ಯಾರು ನೋಡ್ಯಾರ, ಯಾರಿಗೆ ಟೈಮ್ ಅದ ರೀ? ಹೋಟೆಲಿನ ಸಂಖ್ಯೆ ಗೊತ್ತಿದ್ದಷ್ಟು ಬುದ್ಧಿವಂತರ ಸಂಖ್ಯೆ ನಮ್ಗೆ ಗೊತ್ತಿಲ್ಲ, ಹೌದನ್ರಿ? ಇರಲಿ, ನಾನು ಈಗ ಭಾಗಕ್ಕೆ ಬರೋದು ಇಷ್ಟೇ ಉದ್ದೇಶ. ಒಬ್ಬ ತಾಯಿ ತನ್ನ ಮಗುನ್ನ ಮೊಟ್ಟ ಮೊದಲಿಗೆ ನಡಿಗೆ ಕಲಿಸ್ಬೇಕಾದ್ರೆ ಮೊದಲೇ ಸಲ ಕಲಿಸ್ಬೇಕಕ್ಕೆ, ಎರಡು ರಟ್ಟಿ ಹಿಡಿದು ನಡೆಸ್ತಾ, ಹೌದನ್ರಿ? ಎಷ್ಟು ಉದ್ದದ ನೋಡ್ರಿ ಕಾಲ, ಎಷ್ಟು ಚಂದ ನಡೀತದ ನೋಡ್ರಿ, ಇನ್ನೂ ನಡೆದಿಲ್ಲ. ಅದ ಸ್ವಲ್ಪ ಸ್ಟೆಪ್ಸ್ ಕರೆಕ್ಟ್ ಆಗಿ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವ, ತನ್ನ ಹೈಟ್ ಹೆಚ್ಚಿಗೆ ಮಾಡ್ಕೊಳ್ತಾಳೆ, 1.5 ರಟ್ಟಿ ಹಿಡಿತಾಳೀಗ, ಹಿಂಗಿದ್ದಕ್ಕೆ ಹಿಂಗೆ ಹಿಡಿತಾಳೆ, ಕರೆಕ್ಟಾ? ಯಾವಾಗ ಪರ್ಫೆಕ್ಟ್ ಸ್ಟೆಪ್ಸ್ ಆಯ್ತೋ ಇನ್ನೂ ಸ್ವಲ್ಪ ಹೈಟ್ ಹೆಚ್ಚು ಮಾಡ್ಕೊಳ್ತಾಳೆ, ಮುಂಗೈ ಹಿಡಿತಾಳೀಗ, ಕರೆಕ್ಟಾ? ಅಂದ್ರೆ ನೀವು ಟೀಚರ್ ಆಗ್ಬೇಕನ್ನೋರು ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ನಾಲೆಜ್ ಹೆಚ್ಚು ಮಾಡ್ಕೋಬೇಕು. ಬಿಟ್ಟುಬಿಟ್ಟೀವಿ ಆಗ್ಬಾರ್ದ. ನಂತರ ಸರಿಯಾಗಿ ನಡೀಲಿಕ್ಕೆ ಪ್ರಾರಂಭ ಮಾಡಿದ ಬೆರಳ ಕೊಡ್ತಾಳೆ, ಬೇಕಿದ್ರೆ ಇಡೀ ಬೇಡರ್ ಬಿಡು, ರೈಟ್? ಯಾವಾಗ ಮುಂದೋಗು ಮುಂದೋಗು ನನಗಿಂತಲೂ ಮುಂದೋಡು ಅಂತ ತಿಳ್ಕೊಂಡು ಸ್ಟಾರ್ಟ್ ಮಾಡ್ತಾರೆ, ಫ್ಯಾಂಟಾಸ್ಟಿಕ್ ಥಿಂಗ್. ಯಾರು ಹೇಳ್ತಾರ ಈ ಮಗು ಯಾರು ನೋಡ್ರಿ ಎಷ್ಟು ಚೆನ್ನಾಗಿದೆ, ಯಾರು ನೋಡ್ರಿ ನಮ್ದ ನೋಡ್ಲಿಕ್ಕೆ. ಟೀಚರ್ಸ್ ನೀವು ಕಲಿಸಿದ ನಂತರ ವರ್ಲ್ಡ್ ಟಾಪ್ ಅದ, ಅವ ಯಾರು ಗುರುತಿಸ್ತಾನ, ಟೀಚರ್ಸ್ ಗುರುತಿಸ್ತಾನ, ನಮ್ ಟೀಚರ್ ನಮ್ ಶಾಲೆ, ನಾನು ಇಲ್ಲೇ ಕಲ್ತೇನೆ, ನಮ್ ಗುರು. ಅಸಲ ದಯಮಾಡಿ ಟೀಚರ್ ಆಗುವಷ್ಟು ಪವಿತ್ರ ಕೆಲಸ. ನನಗೂ ಬೈದ್ರೆ ಅವಾಗ ಶಿಕ್ಷಕ ಆಗ್ತೇನೆ ಅಂದಾಗ, 8 ಸಲ ಫಸ್ಟ್ ರ್ಯಾಂಕ್ ಬಂದು ಮಾಸ್ಟರ್ ಯಾಕೆ ಆಗ್ತೀನಿ ಅಂದ್ರೆ,
ನಾಳೆ ಮಾಸ್ಟರ್ ಆಗೋಷ್ಟು ಖುಷಿ ಇನ್ನು ಯಾವುದ್ರಿಗೂ ನಂಗೆ ಸಿಗೋದಿಲ್ಲ ಗೊತ್ತಾಯ್ತು. ಮತ್ತು ನನಗೀಗ 67 ವರ್ಷ ಆಯ್ತು, ಒಮ್ಮೆ ನನಗೆ ಪಶ್ಚಾತ್ತಾಪ ಆಗಿಲ್ಲ ನಾ ಮಾಸ್ಟರ್ ಆಗಿ ತಪ್ಪಾತು ಅಂತ. ಸೇಫ್ ಇರ್ತೇವೆ ನಾವು. ಹಾಗಲ್ಲಿ ಟೀಚರ್ ಆಗ್ಬೇಕಾದ್ರೆ ಏನು ಸಮಸ್ಯೆ? ನೀವೀಗ ಬಂದದ್ದು ಹೆಂಗಂದ್ರೆ ಕಲಿಯೋದು ಸುಲಭ, ಕಲಿಸೋದು ಕಠಿಣ ಅದ. ನೀವೇನು ತಿಳ್ಕೊಂಡ್ರಿ, ನಿಮ್ಮ ಸರ್ ಹೆಂಗೆ ಬೆತ್ತ ಹಿಡ್ಕೊಂಡು ನಿಂತಿದ್ರೆ ಹಂಗೆ ನಿಂತು ಬಿಟ್ರೆ ಆಟೋಮೆಟಿಕ್ಲಿ ಪಗಾರ ಬರ್ತಾ ಅಂತ ಹೇಳಿದ್ರಿ? ಹಂಗಿಲ್ಲ. ಈಗ ನಿಮ್ಗೆ ಗೊತ್ತಾಗ್ಯದ, ನೀವು ಬಿ ಎಡ್ ಮಾಡ್ಲಿಕ್ಕತ್ತಲ್ಲಿ ಗೊತ್ತಾಗ್ಯದ ಏನಂದ್ರೆ 20 ಲೆಸನ್ಸ್ ಆಗ್ಬೇಕು ಸರ್. ಯಾರೋ ಒಬ್ರು ಹೇಳ್ಬಿಡ್ತಾರ, ನನ್ನ 15 ಲೆಸನ್ಸ್ ಮುಗಿದು. ಹೌದಾ? ಯಾಕಂದ್ರೆ ನಾನು ಇನ್ನೂ ಪ್ರಾರಂಭನೇ ಮಾಡಿಲ್ಲ. ನಿಮ್ಮ ಮೆಥಡ್ ಮಾಸ್ಟರ್ ಹೇಳ್ತಾರೆ ಟೀಚಿಂಗ್ ಏಡ್ ಇರ್ಬೇಕು, ಲೆಸನ್ ಪ್ರಿಪೇರ್ ಆಗ್ಬೇಕು, ಈ ಲೆಸನ್ ಯಾಕೆ ಕಲಿಸಿರ ಆಬ್ಜೆಕ್ಟಿವ್ ಇರ್ಬೇಕು. ಹೌದನ್ರಿ? ಮೋಟಿವೇಶನ್ ಏನು ಮಾಡ್ತೀರಿ? ಸಬ್ಜೆಕ್ಟ್ ಆಬ್ಜೆಕ್ಟಿವ್ಸ್ ಏನು ಹೆಂಗೆ ಎಕ್ಸ್ಪಾಂಡ್ ಮಾಡ್ತೀರಿ? ಇವ್ಯಾಲ್ಯೇಷನ್ದೊಳಗೆ ಈ ಆಬ್ಜೆಕ್ಟ್ ಅಚೀವ್ ಮಾಡಿರಿ ಅಲ್ಲ ಒಂದು ಕ್ವಶನ್ ಇರಬೇಕು. ನಮ್ಮ ಒಂದಕ್ಕೊಂದು ಸಂಬಂಧ ಇರಂಗಿಲ್ಲ. ಹೌದಿಲ್ರಿ? ಸರ್ ಕಡೆ ಬರ್ಕೊಂಡು ಹೋಗ್ತೀರಿ ಮೊದಲ ಸಲ, ಸರ್ ಅಂತಾರ ವಾಟ್ ಇಸ್ ಇಸ್, ಇನ್ನೊಂದು ಬರ್ಕೊಂಬರ್ರಿ, ಎಷ್ಟು ಸಲ ಬರೀಬೇಕಪ್ಪ ಮಾರೇ, ಸಾಕಾಗಿ ಹೋಗ್ಯದ ನೋಡಲ್ಲ. ಆಮೇಲೆ ಏನು ಮಾಡ್ತಾರೆ, ಯಾರ್ಯಾವ್ರು ಸೈನ್ ಮಾಡ್ಯಾರ ನೋಡ್ತೀರಿ, ನಿಮ್ಗೆ ಸೈನ್ ಆಗ್ಯಾವು ತಾಯಿಲ್ ನಾನು. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್. ಯಾಕಂದ್ರೆ ಬಿ ಎಡ್ ಎಕ್ಸಾಮಿನರ್ ಅಂತೂ ಹೋದಾಗ ಏನೇನು ಮಾಡ್ಯಾರ ನಂಗೆ ಗೊತ್ತದೆ. ಅದ್ರ ಸಲುವಾಗಿ ಎಲ್ಲ ಎಕ್ಸಾಂಪಲ್ಸ್ ಬರೋಬ್ಬರಿ ಹೇಳ್ತೇನೆ. ಕೊನೆಗೆ ಏನು ಮಾಡ್ತಾರೆ, ಟೀಚಿಂಗ್ ಏಡ್ ಒಬ್ಬರೇ ಮಾಡಿಸಿರ್ತಾರ, ಅದೇ ಟೀಚಿಂಗ್ ಏಡ ಎಲ್ಲ ಕಡೆ. ಹೌದಲ್ರಿ? ಮೊದಲೇ ಟೀಚಿಂಗ್ ಏಡ್ಗೆ ಸರ್ ಬೈದಿರ್ತಾರೆ, ಇದು ಸರಿಯಾಗಿಲ್ಲ ಇನ್ನೊಂದು ತಕ್ಕೊಂಡು ಬರ್ರಿ. ಯಾಕೆ ಗೊತ್ತಾ, ಗಂಗಾ ನದಿ ಕರ್ನಾಟಕದಾಗ ಹರಿಸಿರ್ತಾರೆ. ಸರ್ ಅಂತಾರ ಇದು ರಾಂಗ್ ಇದೆ, ಟೀಚಿಂಗ್ ಏಡ್ ಯೂಸ್ ಮಾಡಬೇಡ್ರಿ. ನೀವಂತೀರಿ ಸರ್ ಅವ ಸಿಲೋನ ತನಕನೂ ಹರಿಸಿದ್ದ, ನಾನೇ ಸ್ವಲ್ಪ ಅಳಕ್ಸೀನಿ. ಈ ರೀತಿ ನಾನು ಇವತ್ತೊಂದು ಲೆಸನ್ ಮುಗಿಸ್ಬೋದು, ಅದು ಇಡೀ ನಿಮ್ಮ ಸರ್ವಿಸ್ ಹೆಂಗೆ ಮುಗಿಸೋರಿದ್ದೀರಿ? ನಮಗೆ ಕಲಿಸಿದ್ದು ಹೆಂಗೆ ಕಲಿಸ್ಯಾರ ಅಂದ್ರೆ, ಓನ್ಲಿ 4 ಟೈಪ್ಸ್ ಆಫ್ ಕ್ವಶನ್ಸ್. ಒನ್ ಈಸ್ ನಾಲೆಜ್ ಕ್ವಶನ್, ಒನ್ ಮಾರ್ಕ್ ಕ್ವಶನ್, ಏನು ಸಿಂಪಲ್ ಅಲ್ಲಿ ಏನಿರ್ತದೆ ಅದೇ ಬರಿಬೇಕು. ಹೌದಲ್ರಿ? ಮತ್ತೆ 4 ಚಾಯ್ಸ್ ಕೊಡ್ತಾರೆ ಮುಂದೆ, ಅವ್ರು ಯಾವುದಕ್ಕೆ ಮಾರ್ಕ್ ಮಾಡ್ಯಾರ ನಂದು ಅದ. ನಾ ತಮಾಷೆಗೆ ಹೇಳ್ಬೋದು, ಬಸ್ ಅ ಫ್ಯಾಕ್ಟ್. ಹೌದನ್ರಿ? ಡೆಫಿನೆಟ್ ಇಲ್ಲ, ನನಗೆ ಅನಿಸಿರ್ತದೆ ನಂದು ಕರೆಕ್ಟ್ ಅಂತ, ಆದರೂ ಅವ ಯಾವ್ದು ಹಾಕ್ಯಾನ ನೋಡೇ ಬಿಡೋಣಲ್ಲ. ಆಮೇಲೆ ಬೈಯೋದ, ನೀ ಇದಕ್ಕೆ ಹಾಕಿದೆ ನಾನು ಹಾಕಿದೆ ಅದಕ್ಕೆ ಮಾರ್ಕ್ಸ್ ಹೋತ. ಅದೇ ಇದು ನಾಲೆಜ್ ಕ್ವಶನ್ಸ್, ಚಾಯ್ಸ್ ಇರ್ತಾವ, ಫಿಲಿಂಗ್ ದ ಬ್ಲಾಂಕ್ ಇರ್ತದೆ, ಹೊಂದಿಸಿ ಬರೆಯೋ ಇರ್ತಾವ, ಕರೆಕ್ಟ್ 1 ಮಾರ್ಕ್. ಅಂಡರ್ಸ್ಟ್ಯಾಂಡಿಂಗ್ ಕ್ವಶನ್ಸ್ 2 ಮಾರ್ಕ್ಸ್. 2 ಮಾರ್ಕ್ಸ್ ಕ್ವಶನ್ಸ್ ಅಂತ ಹೇಳ್ತಾರೆ, ಡಿಫ್ರೆನ್ಸ್ ಬಿಟ್ವೀನ್ ಆರ್ ಒನ್ ಡೆಫಿನಿಷನ್ಸ್ ಅಂಡ್ ಎಕ್ಸಾಂಪಲ್ ಕೊಡ್ರಿ ಅಂತ ಇರ್ತಾವ. ನೀವೇನು ಮಾಡ್ತೀರಿ, ಡೆಫಿನಿಷನ್ ಪರ್ಫೆಕ್ಟ್ ಹೊಡಿತಾರೆ, ಯಾಕಂದ್ರೆ ನಾಲೆಜ್ ಅದ, ಎಕ್ಸಾಂಪಲ್ ತಪ್ಪು. ಅವಾಗ ನೀವೇನಂತೀರಿ, ಅರ್ಧಾರ ಸರಿಯಾಗಿದ್ದಲ್ರಿ ಸರ್, ಒಂದರ ಮಾರ್ಕ್ಸ್ ಕೊಡಲ್ಲ. ಅದೇ ಪೂರ್ತಿ ತಪ್ಪು, ನಿಮ್ಗೆ ತಿಳಿದೇ ಇಲ್ಲ ಅಂದಮೇಲೆ ಒಂದರ ಮಾರ್ಕ್ಸ್ ಹೆಂಗೆ ಕೊಡ್ಬೇಕು? ಹಾಂ ಹಾಂ, ಫೈಟ್ ಮಾಡ್ತೀವಿ, ಇದು ಕರೆಕ್ಟ್ ಅದನ್ನ ಇಲ್ಲ. ಹೌದು, ಎಕ್ಸಾಂಪಲ್ ತಪ್ಪು ಅಂದ್ರೆ ನೋಡಿದ್ ಎಷ್ಟು ಇಂಟ್ರೆಸ್ಟಿಂಗ್ ಅದಲ್ಲ. ಎರಡೂ ಕೊಡ್ಲಿಕ್ಕೆ ಬರೋದಿಲ್ಲ, ಅದು ಕೊಟ್ಟಿರ್ತಾರೆ ಇರಲಿ. ದೆನ್ ಇವು ಎರಡನ್ನ ನೀವು ಮಾಡ್ತೀರಿ, 70% to 75% ನೀವು ಮಾಡ್ತಾರೆ, 75% ವರೆಗೂ ಮಾಡ್ತಾರೆ. ಬಟ್ 80, 85, 90 ಯಾಕೆ ಮಾಡೋದಿಲ್ಲ, ಮುಂದಿನ ಎರಡು ಕ್ವಶನ್ಸ್ ಅವಲ್ಲ ಅವನ್ನ ಅಪಿಯರ್ ಆಗೋದಿಲ್ಲ. ನೀವು ಒನ್ ಇಸ್ ಅಪ್ಲಿಕೇಶನ್ ಕ್ವಶನ್ ಆರ್ ಅಪ್ರಿಸಿಯೇಷನ್ ಕ್ವಶನ್. ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಇತ್ತಂದ್ರೆ ಅಪ್ರಿಸಿಯೇಷನ್ ಇಲ್ಲಲ್ಲೇ ಅಪ್ಲಿಕೇಶನ್ ಇರ್ತದೆ. ಲ್ಯಾಂಗ್ವೇಜಸ್ ಇತ್ತಂದ್ರೆ ಅಪ್ರಿಸಿಯೇಷನ್ ಅಂತ ಇರ್ತದೆ. ನಾ ಹೇಳಿದ್ರಾಗ ಏನಾರ ತಪ್ಪಿದ್ರೆ ನೀವು ಕರೆಕ್ಷನ್ ಮಾಡ್ಕೋಬೇಕು. ಅದಕ್ಕೆ 3 ಮಾರ್ಕ್ಸ್. ಈ ಕ್ವಶನ್ಸ್ ನೀವು ಅಟೆಂಪ್ಟ ಮಾಡೋದಿಲ್ಲ, ಹೋಗ್ಲಿ ಬಿಡ 3 ಮಾರ್ಕ್ಸ್ ಅಂತ, ಬೇಕಾಗಿದ್ದೇ ಇದೆ, ಅದನ್ನ ಬಿಟ್ಟುಬಿಡ್ತೆ. ಈಗ ಒಂದು ಎಕ್ಸಾಂಪಲ್ ನಾ ಕೊಡ್ತೇನೆ, ಒಂದೇ ಎಕ್ಸಾಂಪಲ್, ಯಾಕಂದ್ರೆ ಟೈಮ್ ತುಂಬ ಫಾಸ್ಟ್ ಹೊಂಟಿರೋದ್ರಿಂದ. ಒನ್ ಥಿಂಗ್ ಈಸ್, ಬ್ಲಡ್ ಗ್ರೂಪ್ಸ್ ನಮಗೆಲ್ಲ ಗೊತ್ತಾ, 7ನೇದ್ರಿಂದ ಕಲ್ತೇವೆ, ಕರೆಕ್ಟ್ ಅದಲ್ರಿ? AB ಆ್ಯಂಡ್ O ಬ್ಲಡ್ ಗ್ರೂಪ್ಸ್ ಇರ್ತಾವೆ. ಆಮೇಲೆ ಯಾರ್ಯಾರು ಯಾವ್ಯಾವ್ದು ಕೊಡಬೇಕು, ಪಾಸಿಟಿವ್ ನೆಗೆಟಿವ್ ಯಾವುದು, ಅಕಸ್ಮಾತ್ ಆ ಗ್ರೂಪ್ ಬಿಟ್ಟು ಬೇರೆ ಏನಾರು ಕೊಟ್ಟರೆ ಮನುಷ್ಯ ಉಳಿತಾನೆ ಇಲ್ರಿ, ಕರೆಕ್ಟಾ? ಆದ್ರೆ ನಮ್ಮನೆಗಿನ ಸೊಳ್ಳಿ AB ಒಂದು ರಕ್ತನೂ ಹೀರ್ತದ, ಇವಂಗೆ ಹೊಡ್ಕೊಂಡ್ರೆ ಪಕ್ಕದಾಗ ಓ ಗ್ರೂಪ್ ಅದ ಅವಂದು ಇರ್ತದ, ಮರದಿವಸ ಎ ಗ್ರೂಪ್ನೊಂದು ಇರ್ತದ, ಬೇಕಾದವ್ರದ್ದು ಬರಲಿ ನಮಗೇನ, ಎ ಇದ್ರೂ ನಡೀತದೆ, AB ಇದ್ರೂ ನಡೀತದೆ, ಓ ಇದ್ರೂ ನಡೀತದೆ. ಹೌದಲ್ರಿ? ಏನದು ಟೆಸ್ಟ್ ಮಾಡಿ AB ಹೌದಲ್ಲ ನೋಡಿ ಆಮೇಲೆ ಮತ್ತೆ ನೋಡ್ತಾನ, ಹಂಗೇನಿಲ್ಲ. ಹಂಗಾರೆ ಅಲ್ಲಿ ಸೊಳ್ಳೆ ಯಾಕೆ ಸಾಯೋದಿಲ್ಲ, ನಾವು ಯಾಕೆ ಸಾಯ್ತೀವಿ?
ಎಷ್ಟು ಕದ್ದು ಇಡ್ತಲ್ರಿ ಅದೇ ನೀವಂತೀರಿ, ಇದು ನಮ್ಮ ಕಲಸೇ ಇಲ್ಲ. ನಾಳೆ ನೀವು ಸೇರ್ ಆದಮೇಲೆ ಹುಡುಗೊಬ್ಬ ಕೇಳ್ತಾನೆ, ಕೇಳಿದಾಗ ನೀವೇನಂತೀರಿ, ಅದು ಎಕ್ಸಾಮಿಗಿಲ್ಲ. ಎಷ್ಟು ಖುಷಿಯಲ್ಲ, ಎಕ್ಸಾಮ್ ಇಲ್ಲ ಅಂತ ಹೇಳಿದ ಏನು ಆನಂದ ಅಂದ್ರೆ ತಿಳ್ಕೋಬೇಕಂತ ಸಹಿತ ಇಲ್ರಿ. ಅದಕ್ಕೆ ಸ್ವಾಮೀಜಿ ಹೇಳಿದ, ಏನೊಂದು ಇಲ್ಲ ಅಂದ್ಕೊಳ್ಳಿ ಬಿಟ್ಟು ಬಿಡ್ತಿರಲ್ಲಪ್ಪ. ಇನ್ನೊಂದು ಅಂದ್ರೆ ಈ ರೀತಿ ಕ್ವಶನ್ಸ್, ಅಪ್ಲಿಕೇಶನ್ ಕ್ವಶನ್ಸ್, ಇನ್ನೊಂದು ಅಪ್ಲಿಕೇಶನ್ ಕ್ವಶನ್ಸ್ ಅಂತ ಕೇಳಿ ಮುಂದೊಂದಕ್ಕೆ ಬರ್ತಾನೆ. ಕೋಗಿಲೆ ಮೊಟ್ಟೆ ಎಲ್ಲಿ ಇಡ್ತದ ಅಂಡರ್ಸ್ಟ್ಯಾಂಡ್? ಇದು ನಾಲೆಜ್ ಕ್ವಶನ್, ಮೊದಲೇದ ನಾಲೆಜ್ ಕ್ವಶನ್. ಕಾಗೆ, ವೆರಿ ಗುಡ್, ಫುಲ್ ಮಾರ್ಕ್ಸ್, ಎಕ್ಸಲೆಂಟ್. ಒಮ್ಮೆರ ನೋಡಿರೇನ ಇಲ್ಲದಲ್ರಿ? ಯಾಕೆ ನೋಡೋ ಅವಶ್ಯಕತೆನೆ ಬಿದ್ದಿಲ್ಲ, ಒಂದ್ ಮಾರ್ಕ್ಸ್ ಬಿದ್ದ ಮೇಲೆ ಅದನ್ನ ಯಾಕೆ ನೋಡ್ಬೇಕ್ರಿ? ಸಿ, ನಮ್ಮ ಎಜುಕೇಶನ್ ಸಿಸ್ಟಮ್ ಆಗಿದ್ದು ಇದು. ಎಲ್ಲ ಪುಸ್ತಕದಾಗ, ಮೊನ್ನೆ ಒಬ್ರು ಬೆಳಗಾವಿಗೆ ಹೋದಾಗ ಕೇಳಿದೆ, ಆನ್ ಎಲ್ಲಿರ್ತಾವ ಅಂತ ಕೇಳಿದೆ ಸಣ್ಣ ಹುಡುಗವ. ಸರ್ ಫಿಫ್ತ್ ಸ್ಟ್ಯಾಂಡರ್ಡ್. ಆನ್ ಎಲ್ಲಿ? ಹತ್ತನೇ ಪುಟದಾಗ ಅಂದ. ಅಂದ್ರೆ ಆನೆ ಕಾಡನೇ ಇಲ್ಲ, ಇಲ್ಲ ಹತ್ತನೇ ಪುಟದಾಗ. ಹಂಗೆ ನಿಮ್ಗೆ ಕೋಗಿಲೆ ಮೊಟ್ಟೆ ಎಲ್ಲಿ ಇಡ್ತದೆ? ಕಾಗೆ ಗೂಡ್ನಾಗ. ಒಮ್ಮೆರ ನೋಡಿರ್ನ ಇಲ್ಲ, ಯಾಕೆ ನೋಡ್ಲಿಲ್ಲ, ಅವಶ್ ಬೀಳಲಿಲ್ಲ. ದೆನ್ ಇಸ್ ದ ಅಪ್ಲಿಕೇಶನ್ಸ್ ಕ್ವಶನ್, ಎಷ್ಟು ಇಂಪಾರ್ಟೆಂಟ್ ಅದ ನಿಮ್ಮ ಜೀವನಕ್ಕೆ ಬೇಕಾಗೋದು. ಅದು ಫುಡ್ಡದ ಬಗ್ಗೆ ಕಲಿಸ್ತೇವೆ, ಯಾವ್ದು ತಗೋಬೇಕೋ ಗೊತ್ತಿಲ್ಲ. ಮಾರ್ಕೆಟ್ಗೆ ಹೋಗಿ 2 kg ಪ್ರೋಟೀನ್ಸ್, 1 kg ಕಾರ್ಬೋಹೈಡ್ರೇಟ್ಸ್ ಕೊಡ್ರಿ ಅಂದ್ರೆ ಅವ್ ಏನ್ ಹೇಳ್ತಾನೆ ಗೊತ್ತಾ? ಇಲ್ಲ ಅನ್ನೋದಿಲ್ಲ, ಇನ್ನೊಂದು ವಾರ ಬಿಟ್ಟು ಬರ್ರಿ ಬರ್ತೈತಿ ಅಂತಾನೆ. ಹೌದನ್ರಿ? ನಮಗ್ ಗೊತ್ತಿಲ್ಲ, ಇಷ್ಟು ವರ್ಷ ಆದ್ರೂ ಕೂಡ. ಕಲಿಯೋದ ಬೇರೆ, ಉತ್ತರ ಬರೆಯೋದು ಬೇರೆ, ತಿನ್ನೋದ ಬೇರೆ. ಇದನ್ನ ಅಪ್ಲಿಕೇಶನ್ಸ್ ನಾವು ಇವತ್ತು ಸರಿ ಮಾಡ್ತಾ ಇಲ್ಲ. ಓಕೆ, ನಾ ಬರ್ತೇನೆ ಅದಕ್ಕೆ. ದೆನ್ ನೆಕ್ಸ್ಟ್ ಒನ್ ಇಸ್ ಸ್ಕಿಲ್. ಸ್ಕಿಲ್ ಅಂತ ಕಲಿಸ್ತೀವಿ, ಒಂದು ಡಯಾಗ್ರಾಮ್ ತೆಗಿಬೇಕಾ, 4 marks ಅದ, ಲೇಬಲ್ ಕರೆಕ್ಟ್ ಮಾಡಬೇಕಾ. ಬಟ್ ನನ್ನ ಖಾತ್ರಿ ಅದ ಈ ಸ್ಕಿಲ್ದ ಬಗ್ಗೆ ದೊಡ್ಡ ಕಂಪ್ಲೇಂಟ್. ಒಂದು ಪಿಕ್ಚರ್ ತೆಗಿಬೇಕು, ಫಾರ್ ಎಕ್ಸಾಂಪಲ್ ಈಗ ಹೂವಿನ ಚಿತ್ರ ತೆಗಿಬೇಕು, ತಿಳ್ಕೊಳ್ಳಿ. ಅದ್ರಾಗ ಸ್ಟಿಗ್ಮಾ, ಶಲಾಕಾಗ್ರ, ಅಂಡಾಶಯ, ಕೇಸರ ದಂಡ, ದಳ, ಉಪಪತ್ರ ಮತ್ತು ತೊಟ್ಟು, ಇಷ್ಟು ತೋರಿಸ್ಬೇಕು. ಇಷ್ಟು ಚಿತ್ರ ತೆಗಿಲಿಕ್ಕೆ ನಮ್ಗೆ ಎಷ್ಟು ಟೈಮ್ ಬೇಕು? ಯಾಕೆಲ್ಲರೂ ಗಪ್ಪಿದ್ದೀವಿ ಗೊತ್ತಾನ? ಚಾಲು ಅಂದ್ರೆ ನಾವು ಸ್ಟಾರ್ಟ್ ಮಾಡಿವಿ ಸರ, ಇನ್ನೂ ಫಿನಿಶ್ ಮಾಡಿಲ್ಲ. ನೀವು ಲೆಸನ್ ಕೊಡ್ಲಿಕ್ಕೆ ಹೋಗ್ಬೇಕಾರೆ ಆರ್ಟಿಸ್ಟ್ ನಮ್ಮನಿಗೆ 4 ಸಲ ಹೋಗ್ತಾರೆ, ಹೌದಲ್ದೆ? ಅದೊಂದು ಚಿತ್ರ ತೆಗೆದುಕೊಡು ಅಂತ ಅವ್ರು ರೊಕ್ಕ ತಗೊಂಡ್ಬಿಟ್ಟಿರ್ತಾನೆ. ಹೋಗೋದು ಕೀಲಿ ಹಾಕ್ಯದ, ಬೈಕೋತ ಬರೋದೆ 4 ಸಲ. ಕೊನೆಗೆ ಅವ್ನು ಸರಿ ತೆಗ್ದಾನೆ ಇಲ್ಲ. ಎರಡನೇದು ಥರ್ಮೋಕೋಲ್ ಖರ್ಚು 150 ರೂಪಾಯಿ, ಹೌದಲ್ರಿ? ಹಂಗೆ ಇದ್ರೆ 50 ರೂಪಾಯಿ ನೋಡ್ರಿ, ವಂಡರ್ಫುಲ್ ಇದೆ, ಭಾಳ ಇಂಟ್ರೆಸ್ಟಿಂಗ್ ಇದೆ. ಅರೆ ಒಂದು ಫ್ಲವರ್ ಚಿತ್ರ ತೆಗಿಬೇಕಾದ್ರೆ 4 seconds ಸಫಿಶಿಯಂಟ್. ನಿಮ್ಗೆ ಡೌಟ್ ಏನು ಬಂತು ಗೊತ್ತಾನ? ಬಹುಶಃ ಅವ್ರು 4 ನಿಮಿಷ ಅನ್ಲಿಕ್ಕೆ ಹೋಗಿ ವಯಸ್ಸಾಗ್ಯದಲ್ಲ, ಸೆಕೆಂಡ್ ಅಂದಿರ್ಬೋದು, ಪಾಪ, ಹೌದಿಲ್ರಿ? ನನಗೆ ನೀವೇನು ಹೇಳಿದ್ರೆ ಗೊತ್ತಾ? 4 seconds ಸಾಕಂದ ಅಂದೆ. ನೀವಂತೀರಿ ಪಾಪ ಮಿನಿಟ್ ಅನ್ಲಿಕ್ಕೆ ಹೋಗಿ ಸೆಕೆಂಡ್ ಅಂದಿರಬಹುದು, ಹೌದಿಲ್ರಿ? ಏನಿಲ್ಲ, ಸೆಕೆಂಡ್ 60 seconds ಅಂದ್ರೆ 1 ನಿಮಿಷ ಏಮಾರೆ ಅಂದಮೇಲೆ 4 seconds ಸಾಕು ನನಗೆ. ನೀವಂತೀರಿ ಖರೆ ತೆಗೆದು ತೋರಿಸ್ರಿ ಅನ್ನೋದಿಲ್ಲ. ಯಾಕೆ ಗೊತ್ತಾ? ನೀವು ಅನ್ನೋದಿಲ್ಲ, ನಮ್ಗೆ ಗ್ಯಾರಂಟಿ ಅದ. ಯಾಕಂದ್ರೆ ಸರ್ ಎಂದೂ ಪ್ರಶ್ನೆ ಕೇಳಬಾರ್ದು, ಹೌದಲ್ರಿ? ನಿಮ್ಗೆ ಈ ಅನುಭವ ಅದ, ಮ್ಯಾಥಮೆಟಿಕ್ಸ್ ಕಲಿಸಿರ್ತಾರ, ಅರ್ಧ ಕಲಿಸಿರ್ತಾರ. ಸರ್ ಅದು ಹೆಂಗೆ ಬಂತ್ರಿ? ಮೊದ್ಲು ಮಾಡ್ರಿ, ಕೊನೆಗೆ ಕೇಳ್ರಿ ಅಂತಾರೆ, ಹೌದಲ್ರಿ? ಆಮೇಲೆ ಕೊನೆಗೆ ಆನ್ಸರ್ ಬರ್ತದೆ, ಮುಗೀತದೆ, ನೀವು ಅದನ್ನೆಲ್ಲ ಬರ್ಕೊಳ್ತಾನೆ, 1 ನಿಮಿಷ ತಗೊಳ್ತಾರೆ, ಆದ್ಮೇಲೆ ಎದ್ದು ನಿಲ್ತಾರೆ. ಸರ್ ಅದು ಹೆಂಗೆ ಬಂತ್ರಿ? ಆಗಳೆ ಕೇಳಲಿಕ್ಕೆ ಬರಲಿಲ್ಲ ನಿಂಗೆ? ವಂಡರ್ಫುಲ್ ಅದರ ಇದೆ. ಅದಕ್ಕೆ ನಾನೇನು ಹಂಗೆ ಅನ್ನೋದಿಲ್ಲ. ಇಲ್ಲದೆ ಹೋದ್ರೆ ನೀವು ಆ ಪ್ರಶ್ನೆ ಕೇಳದೆ ಹೋದ್ರೆ ಹೊರಗೆ ಹೋದ್ಮೇಲೆ ಮಾತಾಡ್ತಾರೆ. ಊಟಕ್ಕಿದ್ದಾಗ ನಾವು ಕೇಳ್ಬೇಕಂತ ಮಾಡಿದ್ ನೋಡಿ, 4 secondsನಾಗ ತೆಗಿ ಅಂತ ಅಂದ್ಕೊಳ್ಳಿ. ಹೋಗ್ಲಿ ಬಿಡು ಅಂತ ಬಿಟ್ಟಿನಿ, ಯಾಕಂದ್ರೆ ಧಾರವಾಡದಿಂದ ಬಂದಾನ, ನಿದ್ದಗಣದಾಗ ಏನಾರ ಮಾತಾಡಿರ್ಬೋದು ಅಂತ ಬಿಟ್ಟೆ. ದೊಡ್ಡ ಸ್ಥಾನ ಏನೂ ಇಲ್ಲ, ಕೇಳಲಿಕ್ಕೆ ಕಲಿಬೇಕು. ದಿಸ್ ಅ ಫಸ್ಟ್ ಥಿಂಗ್ ಈಸ್ ಟೀಚರ್ಸ್, ಕೇಳಲಿಕ್ಕೆ ಕಲಿಬೇಕು. ದ ಪಾರ್ಟ್ ಆಫ್ ದಿ ಫ್ಲವರ್ಸ್ ನಾವು ತೋರಿಸ್ಬೇಕಾದ್ರೆ ದಿಸ್ ಇಸ್ ಸ್ಟಿಗ್ಮಾ, ಓವರಿ, ಸ್ಟಮೆನ್ಸ್, ಪೆಟಲ್ಸ್ ಅಂಡ್ ಕೇಲಿಕ್ಸ್ ಅಂಡ್ ಸ್ಟಾಕ್. ದೀಸ್ ಆರ್ ದಿ ಪಾರ್ಟ್ಸ್. ಈಗ ನೀವು ಅನ್ಬೋದು 2.5 seconds ಮುಗಿದೋತಲ್ರಿ ಸರ್ ಅಂತ. ಯಾಕೆ 4 seconds ಕೇಳಿದ್ದಾರೆ? ಅಕಸ್ಮಾತ್ ಚಾಕ್ಪೀಸ್ ಕೆಳಗೆ ಬಿತ್ತು, ಇದನ್ನು ತಗೊಂಡು ಹಿಂಗೆ ತೆಗಿಬೇಕಾದ್ರೆ ಯಾರು ಅಂತಿದ್ರೆ
ಎರಡೂವರೆ ಎಂದಿದ್ದೀನಿ, 4 ಸೆಕೆಂಡ್ ತಗೊಂಡ್ರಿ ಅಂದ್ರೆ ನಾ ಏನು ಮಾಡಿ, ಸ್ವಲ್ಪ ಹೆಚ್ಚಿಗೆನ ಕೇಳಿದ್ದೆ ಅಷ್ಟ. ಯಾಕಂದ್ರೆ ಬೆಟ್ ಕಟ್ಟಿದಾಗಿವೆಲ್ಲ ನಡೆಯುವ. ಹಾಗಾದ್ರೆ ಇಲ್ಲಿ ಎಲ್ಲ ಪಾರ್ಟ್ಸ್ ನಿಮ್ ಬರ್ತಲ್ಲ, 1, 2, 3, 4, 5, 6 ಇಷ್ಟೇ ಪಿಕ್ಚರ್ಸ್ ಸಿಗೋದು. ಅದು ನೀವು ಪ್ರಾಕ್ಟೀಸ್ ಮಾಡಬೇಕು. ಏನಾಗಿದೆ 8, 9, 10 ಡ್ರಾಯಿಂಗ್ ಪೀರಿಯಡ್ ಎಲ್ಲಾನು ಮ್ಯಾಥಮೆಟಿಕ್ಸೋ ಇಲ್ಲ ಇಂಗ್ಲೀಷೋ ಇಲ್ಲ ಸೈನ್ಸೋ ಪೀರಿಯಡ್ ಆಗಿಬಿಟ್ಟವು. ಥರ್ಡ್ ಪೀರಿಯಡ್ ಡ್ರಾಯಿಂಗ್ ಇರ್ತಾ ಏನೋ ಖುಷಿ ಒಳಗಿರ್ತೀರಿ, ಮತ್ತೆ ಗಣಿತ ಸರ ಬಂದ್ಬಿಡ್ತಾರೆ, ಸರ ಡ್ರಾಯಿಂಗ್ ಪೀರಿಯಡ್ ಐ ನೋ ವೆರಿ ವೆಲ್, ಐ ಆಮ್ ಕಂಪ್ಲೀಟಿಂಗ್ ದ. ನೀವಂತೀರ ಸತ್ಯಯಪ್ಪ, ಮೊದಲೇ ಪೀರಿಯಡ್ ಗಣಿತ, ಮೂರನೇ ಪೀರಿಯಡ್ ಗಣಿತ, ಹೌದನ್ರಿ? ಖುಷಿ ಅನಿಸೋದಿಲ್ಲ. ಅಂದ್ರೆ ಇಲ್ಲಿ ಪ್ರಶ್ನೆ ಏನಾಗಿದೆ ಅಂದ್ರೆ ಅವ್ರು ಏನ್ ಹೇಳ್ತಾರ ಅದು ಇಷ್ಟು ಎಸ್ ಅಷ್ಟ, ನೋ ಅಂದ್ರಿ 10 ಮಾರ್ಕ್ಸ್ ಅವ. ನೀವಂತೀರಿ ಬೇಕಾದ್ ಹೇಳ್ರಿ, 10 ಮಾರ್ಕ್ಸ್ ಕೊಡ್ರಿ, ಮುಗಿದೋತ್. ಹೌದನ್ರಿ? ಎಸ್ ಸಿಂಪಲ್ ಅದಲ್ಲ. ದಿಸ್ ಆಕ್ಚುಲಿ ಟೀಚರ್ ಯಾರು ಆಗ್ತಾರ ಅವ್ರಿಗಿವೆಲ್ಲ ಬೇಕು. ಒಂದು ಫಿಶ್ ಡಯಾಗ್ರಾಮ್ಸ್ ತೆಗಿಬೇಕು, ಎಷ್ಟು ಒದ್ದಾಡ್ತಾರೆ, ದಿಸ್ 50% ಫಿಶ್ ಕಂಪ್ಲೀಟ್ ಮುಗೀತಿದೆ. ನೀವಂತಾರೆ ಅದು ಹೆಂಗೆ ಮುಗೀತ್ರಿ ಸರ್, ಇಷ್ಟ ತೆಗೆದು 2 ಮಾರ್ಕ್ಸ್ ಕೊಡ್ತಾರೇನ್ರಿ? ಯಾಕಂದ್ರೆ 50% ಮುಗೀತಲ್ಲ, 2 ಮಾರ್ಕ್ಸ್ 2 ಕೊಡ್ಬೋದು, ಆದ್ರೆ 2, 4, 2 ಮಾರ್ಕ್ಸ್ ತಗೊಳ್ಳೋದು ಸರಿನಾ? 4, 4 ಮಾರ್ಕ್ಸ್ ತಗೋಬೇಕ. ಮತ್ತೆ ಅಂದಮೇಲೆ ಇನ್ 2 ಮಾರ್ಕ್ಸ್ ಇಂದ ಏನು ಇಷ್ಟು ಸರಳ ಅದ ಅಂದ್ರೆ ಇನ್ 2 ಮಾರ್ಕ್ಸ್ ಇಂದ ಪ್ರಾಬ್ಲಮ್ ಏನದ ನಿಮಗೆ, ಬ್ಯಾಡ ಅಂತೀರ ಅವಾಗ? ಏ ಮಾಡೇ ಬಿಡೋಣ್ರಿ, ದಿಸ್ ಇಸ್ ಕಾನ್ಸ್ಟೆಂಟ್. ಯಸ್, ರಿವರ್ಸ್ ಕಾಡಲ್ಫಿನ್, ಐ, ಮೌತ್, ಗಿಲ್ಸ್ ಆ್ಯಂಡ್ ದೀಸ್ ಆರ್ ದಿ ಸ್ಕೇಲ್ಸ್, ಆ್ಯಂಡ್ ಡಾರ್ಸಲ್ ಫಿನ್, ಪೆಕ್ಟೋರಲ್, ದಿಸ್ ಇಸ್ ಪೆಕ್ಟೋರಲ್ ಪೆಲ್ವಿಸ್ ಆ್ಯಂಡ್ ದಿಸ್ ಇಸ್ ದ ಲ್ಯಾಟರಲ್. ಫಿನಿಶ್. ವೆರಿ ಸಿಂಪಲ್, 1 ಆ್ಯಂಡ್ 2 ಲೈನ್ ಫಿನಿಶ್. ನಾವು ಹಂಗೆ ಮಾಡೋದಿಲ್ಲ, ಪುಸ್ತಕದಾಗ ಹೆಂಗದ ನೋಡ್ತೇವೆ, 3 ಲೈನ್, 2 ಚಿಕ್ಕಿ, 3 ಲೈನ್, ದೆನ್ ರಬ್ಬರ್, ಮುಂದೆ ಕಂಟಿನ್ಯೂ ಇಲ್ಲ. ರಬ್ಬರ್ ತೆಗೆದಿಟ್ಬಿಡಿ ಫಸ್ಟ್, ದೆನ್ ನಿಮಗೆ 10th ಫ್ರಾಗ್ ಬರ್ತದೆ. ಫ್ರಾಗ್ ವೆರಿ ಡಿಫಿಕಲ್ಟ್, ಎಲ್ಲರೂ ಬರ್ತೀವಿ, ಫ್ರಾಗ್ ಡೈಗ್ರಾಮ್ ಕೇಳಬಾರ್ದು, ಇಸ್ ವೆರಿ ಡಿಫಿಕಲ್ಟ್, ಹೌದಿಲ್ರಿ? ಮತ್ತೆ ಕಲಿತೀರಿ ಯಾಕೆ? ಫ್ರಾಗ್ ತೆಗೆದು ತುಂಬ ಸುಲಭ, ದಿಸ್ ಇಸ್ ಅಕ್ಯೂಟ್ ಆ್ಯಂಗಲ್, ಇಷ್ಟು ಯಾರಿಗೆ ತೆಗಿಲಿಕ್ಕೆ ಬರ್ತೋ ಫ್ರಾಗ್ ಪಿಕ್ಚರ್ ತೆಗಿಲಿಕ್ಕೆ ಬರ್ತದೆ. ನೀವಂತಿದ್ದು ಬರ್ತದೆ ನಮ್ಗೆ, ಇದ್ರ ಭೂಮಿ ಒಳಗೆ ಕಲಿಸ್ಯಾರ, ಲಘುಕೋನ, ಅಕ್ಯೂಟ್ ಆ್ಯಂಗಲ್, ದೆನ್ ಫ್ರಾಗ್ ಹೆಂಗಾತಂತೀರಿ? ಇವನು ತಲೆ ಕೆಟ್ಟದೆ, ಗಣಿತ ಅಂತ ತಗೊಂಡು ಹೋಗಿ ಫ್ರಾಗ್ ಹಚ್ಚಲಿಕ್ಕೆ ಹತ್ತಾನ, ಹೌದಿಲ್ಲ? ಯಸ್, ಇಲ್ಲೊಂದು ಕಣ್ಣು ಮಾಡ್ತಾನೆ ಆ ಕಡೆದು, ದೆನ್ ದಿಸ್ ಇಸ್ ದ ಬಕಲ್ ಕ್ಯಾವಿಟಿ, ಹಂಪ್ ಆ್ಯಂಡ್ ಟಿಂಫ್ಯಾನಮ್ ಆ್ಯಂಡ್ ನೇಸಲ್. ಮುಗೀತಲ್ರಿ? ಮುಂದೆ ಹೆಂಗೆ ತೆಗಿಬೇಕು ಗೊತ್ತಿಲ್ಲ, ಭಾಳ ಹುಷಾರಿರ್ತೀರಿ ನೀವು, ಹೆಂಗೆ ಮಾರ್ಕ್ಸ್ ತೊಗೋಬೇಕು ಗೊತ್ತದ, ಮುಂದೇನು ತೆಗೆಯೋದಿಲ್ಲ, ಹೆಂಗೆ ಮಾಡ್ತಾರೆ? ಏನಿಲ್ಲ ಸರ್, ಅದು ನೀರಿನಲ್ಲಿ ಕುಳಿತಿದೆ. ಸೋ ಬ್ರಿಲಿಯಂಟ್. ಆಮೇಲೆ ಫೈಟಿಂಗ್ ಮಾಡೋದು, ಸರ್ 2 ಮಾರ್ಕ್ಸ್ ಕೊಟ್ಟಲ್ರಿ ಸರ್, 4 ಕೊಡ್ರಿ. ಅಲ್ರಿ, ಹಿಂದಿಂದು ವೆಬ್ ತೋರಿಸ್ಲಿಲ್ಲ, ಹ್ಯಾಂಡ್ ಲೆಗ್ ತೋರಿಸ್ಲಿಲ್ಲ, ಆಮೇಲೆ ಫ್ರಂಟ್ ಲೆಗ್ಗಿಗೆ 4 ಡಿಜಿಟ್ ತೋರಿಸ್ಲಿಲ್ಲ. ಸರ್, ನೀರ ಕೂತ್ರೆ ಕಾಣಿಸಿದ್ರಿ? ವೆರಿ ಇಂಟೆಲಿಜೆಂಟ್. ಆದ್ರೆ ಸರ್ ಅಷ್ಟೇ ಬ್ರಿಲಿಯಂಟ್ ಇರ್ತಾರ, ಅವರು ಅಂತಾರ 4 ಕೊಟ್ಟಿನಲ್ರಿ, ಎಲ್ಲ 2 ನೀರಾಗ ಹಾಕಿನಿ. ಈಗ ಏ ಅವ್ರು ನಮ್ಕೂ ಜಾಣರಿದಾರಲಿ ಅಪ್ಪ ಅವರು, ಯಾಕಂದ್ರೆ ಎಕ್ಸ್ಪೀರಿಯನ್ಸ್. ಅನೇಕ ಮಂದಿ ಶಿಷ್ಯ ಅಂದ್ರೆ ನಮ್ಮನ್ನು ತಯಾರು ಮಾಡಿಬಿಟ್ಟಿರ್ತಾರೆ, ಹಾಗಾದ್ರೆ ಇರೋದಿಲ್ಲ. ಹಂಗಾರೆ ವೆರಿ ಸಿಂಪಲ್ ಥಿಂಗ್, ಅವನು 2 ಮಾರ್ಕ್ಸ್ ತಗೋಬೇಕಿದ್ರೆ ಸಿ, ಇಂಗ್ಲೀಷ್ ಸಿ ಯಾರಿಗೆ ಬರ್ಲಿಕ್ಕೆ ಬಂತು, ಇಂಗ್ಲೀಷ್ ಸಿ ಇದೆ, ದೆನ್ ರಿಮೈನಿಂಗ್ ರಿವರ್ಸ್ ಸಿ, ದೆನ್ ದಿಸ್ ಅ ಹ್ಯಾಂಡ್ ಲೈಕ್ ಆ ಕಡೆ ಥಾಯ್ ಕಾಣಿಸ್ತದೆ, ಆ್ಯಂಡ್ ದಿಸ್ ಇಸ್ ದ ಫ್ರಂಟ್ ಲೈಕ್ 2, 3, 4, ಆ್ಯಂಡ್ ದಿಸ್ ಇಸ್ ದ ಫ್ರಾಗ್. ವೆರಿ ಸಿಂಪಲ್ ಅಲ್ಲ. ದೆನ್ ಬರ್ಡ್, ನೆಕ್ಸ್ಟ್ ಪಿಕ್ಚರ್ ಬರ್ಡ್ ಅದ. ಯಾಕಂದ್ರೆ ನೀವು ಲೆಸನ್ ತಗೊಳ್ಳಿಕ್ ಹೋಗೋ ಮುಂದೆ ತ್ರಾಸ ಏನದ ಅದನ್ನು ಹೇಳಿಕತ್ತೇನ. ಬರ್ಡ್ ತೆಗಿಬೇಕಂದ್ರೆ ವೆರಿ ಸಿಂಪಲ್ ಡಯಾಗ್ರಾಮ್, ಕನ್ನಡ ಗಿ ಯಾರಿಗೆ ಬರ್ಲಿಕ್ಕೆ ಬರ್ತಾವೋ, ಕನ್ನಡ ಗಿ, ದಿಸ್ ಇಸ್ ಗಿ, 50% ಬರ್ಡ್ ಡಯಾಗ್ರಾಮ್ ಇಸ್ ಓವರ್. ಇದು ಹೆಂಗ್ರಿ ಸರ್, ನಾವು ಎಷ್ಟೋ ಸಲ ಬರ್ದೇವ್ರಿ ಗಗಾಗಿಗಿ, ಗಿಡ ಅಂತ ಬರ್ದೇವಿ, ಗಿಡಿ ಅನ್ನೋದು ಗೊತ್ತಾಗಿಲ್ಲ. ವೆರಿ ಸಿಂಪಲ್ ಥಿಂಗ್, ದಿಸ್ ಇಸ್ ದಿ ವಿಂಗ್ ಆ್ಯಂಡ್ 2 ಲಾಂಗ್ ಟೈಲ್ ಆ್ಯಂಡ್ ದೀಸ್ ಆರ್ ದ ಲೆಗ್ಸ್, ಐ, ಬೀಕ್,
ದೆನ್ ಬರ್ ಡಯಾಗ್ರಾಮ್ ಇಸ್ ಓವರ್. ಯಾಕೆ ನಾನು ಇವನ್ನೆಲ್ಲ ತೋರಿಸ್ತಾ ಇದ್ರೆ ಅಂದ್ರೆ, ನೀವು ಬಿ ಎಡ್ ಕಲಿತಾ ಇರೋದ್ರಿಂದ ನಿಮ್ಮ ಹ್ಯಾಂಡ್ ಮಸಲ್ಸ್ ಅಂಡ್ ನರ್ವ್ಸ್ ಕೋಆರ್ಡಿನೇಷನ್ ಇರದೆ ಹೋದ್ರೆ ಟೀಚರ್ ಆಗ್ಲಿಕ್ಕೆ ಬರೋದಿಲ್ಲ. ಅದಕ್ಕೇನು ಕರೀತಾರ, ನ್ಯೂರೋ ಮಸ್ಕ್ಯುಲರ್ ಕೋಆರ್ಡಿನೇಷನ್. ಇದನ್ನ ದೊಡ್ಡ ಬೋರ್ಡ್ ಹಾಕಿ ಕ್ಲಾಸ್ ಮಾಡಿದ್ರೆ 10,000 ಕೊಟ್ಟು ಬರ್ತೀರಿ ನೀವು. ಅದು ನಿಮ್ಮ ಬಿ ಎಡ್ ಕಾಲೇಜ್ನಾಗ ನಿಮ್ಮ ಸರ್ ಹೇಳಿದ್ರೆ ನೀವು ಕೇಳೋದಿಲ್ಲ. ಏನಪ್ಪಾ ಭಾಳ ಕಾಡ್ತಾರವರು, ಟೀಚರ್ ಮತ್ತೆ ತೋರಿಸ್ಬೇಕು, ಸಾಕಾಗೋಗಿದೆ. ಯಾವ ಸರ್ ನಿಮ್ಮನ್ನು ಪರ್ಫೆಕ್ಟ್ ಮಾಡ್ಬೇಕಂತ ತಿಳ್ಕೊಂಡು ಮತ್ತೆ ನಿಮ್ಗೆ ಕೆಲಸ ಕೊಡ್ತಾರೋ ಆ ಸರ್ ನಿಮಗೆ ಬೇಡ. ಏನು ಬರ್ಕೊಂಡು ಹೋದ್ರು ಎಸ್ ಅಂತ ಸಹಿ ಮಾಡ್ತಾರೆ. ಬೆಸ್ಟ್ ನೋಡವ್ರ ಒಂದು ತಿಳ್ಕೋಬೇಕು, ನಿಮ್ಮ ಟೀಚರ್ ಎಷ್ಟೆಷ್ಟು ಕೆಲಸ ಕೊಡ್ತಾರೆ ಇದೇ ಚಾನ್ಸ್ ನೀವು ಕಲೀಲಿಕ್ಕೆ. ಕಲೀವಿ ನೀವು ಮೈಗಳತನ ಮಾಡಿದರೆ ನಾಳೆ ನೀವು ಸ್ಟೇಜ್ ಮೇಲೆ ನಿಲ್ಲಕ್ಕೆ ಆಗೋದಿಲ್ಲ. ಆ್ಯನ್ಯುವಲ್ ಲೆಸನ್ ಕರೀಲಿಕ್ಕೆ ಬಂದಿರ್ತಾರೆ, 5 ಮಿನಿಟ್ಸ್ ಮೋಟಿವೇಶನ್ ಅಂತ ಕೊಟ್ಟಿರ್ತಾರೆ, ಮಾರೇ ಅವಾಗ ಹೆಂಗೆ ಹೊಳ್ತಾರೆ ಗೊತ್ತಾನ, ಉತ್ತರನ ಕೊಡೋದಲ್ಲಿ ಹುಡುಗರು. ದೇ ಆರ್ ಸೀಸನ್ಡ್ ಇರ್ತಾರೆ ಅವರು, ಕೆಲವು ಸ್ಕೂಲ್ ಪ್ರಾಕ್ಟೀಸಿಂಗ್ ಸ್ಕೂಲ್ ಸೀಸನ್ಡ್ ಇರ್ತಾರೆ ಅವರು. ನೀವು ಹೊಳ್ತೀರಿ, ಹಾಂ ಮಕ್ಕಳೇ ಇಲ್ಲಿ ಹಿಂಗೆ ನೋಡೋ ಟೈಮ್, ಇದನ್ನು ನೋಡಿದಲ್ಲ ಇದನ್ನ ಇಲ್ಲ ಹಿಂಗೆ ತೆಗ್ದೆ, ಮಕ್ಕಳೇ ನಿಮ್ಗೆ ಹೇಳ್ತೀನಿ ಹೌದನ್ರಿ, ಅವ್ರು ಇಲ್ಲಿ ಟೈಮ್ ನೋಡ್ತಿರ್ತಾರೆ. ಒಂದು ಚಿತ್ರ ತೂಗು ಹಾಕ್ತಾರೆ, ವಿವೇಕಾನಂದರು ಚಿತ್ರ ತೂಗು, ಇದು ಯಾರದು ಅಂತ ಕೇಳ್ತಾರೆ. ಹುಡುಗ ಏನು ಹೇಳ್ತಾನ, ನಿಮ್ಮದು, ನೀವು ಕುಳಿತ್ಕೊಳ್ಳಿ ನೀವು ಹೇಳಿ, ಇದು ಯಾರದು ಚಿತ್ರ, ನಿಮ್ಮದು. ಯಾಕೆ ಹೇಳಿದ್ರು ಗೊತ್ತಾಯ್ತು, ಇದು ಮುಗಿದ ಮೇಲೆ ನಿಮ್ಮ ಚಿತ್ರ ಹೌದಲ್ಲ, ಅದೇ ತೊಗೊಂಡು ಹೋಗ್ತಿರಲ್ಲ ನೀವು ಮನೆಗೆ, ಅದಕ್ಕೆ ನಿಮ್ಮದು ಅಂತ ಹೇಳ್ತಾರೆ. ಯಾರ್ ವೆರಿ ಬ್ರಿಲಿಯಂಟ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಿಮ್ಮನ್ನು ಬೆವರು ಬೆವರು ಬರೋಂಗೆ ಮಾಡಿಬಿಡ್ತಾರೆ ಪ್ರಾಕ್ಟೀಸಿಂಗ್ ಸ್ಕೂಲ್ಗೆ ಹೋದಾಗ. ನೀವು ಬೆವತ್ತ ಬಿಡ್ತೀರಿ, ಬೈಯಂಗಿಲ್ಲ, ಎಕ್ಸಾಮಿನರ್ ಕೂತಾರ, ನಿಮ್ಮ ಮೆಥಡ್ ಮಾಸ್ಟರ್ ಕೂತಾರ, ಅವ್ರು ನೋಡೋದು ಕೂಡ ನೀ ಹೇಳ ಬ್ರಾಡಪ್ಪ, ಪೂರ್ಣ ಬೆವತ್ತು ಬಿಟ್ಟಿರ್ತಾರೆ, ಮುಂದಿಲ್ಲ ಇಲ್ಲ ಲೆಸನ್. ಆ ರೀತಿ ಮಾಡಬೇಡಿ. ಓಕೆ, ಅಂದರೆ ಈ ರೀತಿ ನಾವು ಡಯಾಗ್ರಾಮ್ಸ್ ತೆಗೋದ್ರ ಜೊತೆಯಲ್ಲಿ ಒಂದು ಭಾಳ ಮಹತ್ವದ, ನಮ್ಮ ಬ್ರೈನ್ ಹೆಂಗದ ಇಷ್ಟೋ ತನಕ ಸ್ವಾಮೀಜಿ ತುಂಬ ಚೆನ್ನಾಗಿ ಹೇಳಿದರು, ತುಂಬ ತುಂಬ ಗಹನವಾದದ್ದು, ವಂಡರ್ಫುಲ್ ಪಿಕ್ಚರ್ಸ್ ಎವ್ರಿಥಿಂಗ್. ಬಟ್ ಬ್ರೈನ್ ತೆಗಿಬೇಕು, ಬ್ರೈನ್ ಹೆಂಗದ, ಅದು ಸ್ಟ್ರಕ್ಚರ್ ಹೆಂಗದ, ನಮಗೆ ಏನೇನಾಗ್ಯದ, ಏನು ಪ್ರಾಬ್ಲಮ್ ಅದ. ಈಗ ನಿಮಗಿರೋದು ಪ್ರಾಬ್ಲಮ್ ಒಂದ ಏನಂದ್ರೆ, ಸರ್ ನಾವು ಓದ್ತೀವ್ರಿ ನೆನಪು ಉಳಿಯೋದಿಲ್ಲ, ಎಮ್ ಆರ್ ರೈಟ್ ಸರ್, ಇದು ಒಂದು ಹೇಳಿಬಿಡ್ರಿ ಸಾಕ ಸಾಕ ಹೌದಲ್ರಿ, ಮುಗಿದೋತು. ಎಸ್ ಹೇಳ್ತೇನೆ, ನಂಬರ್ ಒನ್, ನೀವು ಯಾರಿಗೂ 70% ನೀವೇನು ಬಂದಿರಿ ನಿಮಗೆ ಇಂಡಿಪೆಂಡೆಂಟ್ ಆಗಿ ಬರೀಲಿಕ್ಕೆ ಬರ್ತಾ ಇಲ್ಲ, ಇದು ನಂಬರ್ ಒನ್. ಯಾವುದೋ ಒಂದು ಸಬ್ಜೆಕ್ಟ್ ಕೊಟ್ಟಿದ್ರ ಬಗ್ಗೆ ಬರೆದು ಕೊಡ್ರಿ ಅಂದರೆ ಓದಾಡ್ಬಿಡ್ತೀವಿ, ಹೋದ ಸಲ ಯಾರ್ಯಾರು ಪಾಸ್ ಆಗ್ಯಾರ ನೋಡಿ ಅಸೈನ್ಮೆಂಟ್ ಹೌದಲ್ರಿ, ಇಲ್ಲಾಂದ್ರೆ ಇಂಟರ್ನೆಟ್ ಓಪನ್ ಮಾಡಿ ಡೌನ್ಲೋಡ್ ಕಾಪಿ ಪ್ರಿಂಟ್ ಫೈಲ್ನಾಗ ಹಾಕಿ ತಂದು ಕೊಡ್ತೀರಿ. ಏನು ಕೊಟ್ಟಿರಿ, ಕೊಟ್ಟಿನ ಒಟ್ಟ ಅಲ್ಲ, ಅದು ಟಾಪಿಕ್ ಯಾವುದು, ಒಟ್ಟು ಯಾವುದು ಬಂತು ಕೊಟ್ಟೇನೆ. ಇದನ್ನು ನೀವು ಮಾಡ್ತಾ ಇರೋದ್ರಿಂದ ನಿಮಗೆ ಸಬ್ಜೆಕ್ಟ್ ಯಾವುದು ತಿಳಿತಾ ಇಲ್ಲ, ನಂಬರ್ ಒನ್. ನಂಬರ್ ಟೂ, ಇಲ್ಲಿ ಬರ್ತೇನೆ, ನಿಮ್ಮ ಬ್ರೈನ್ ಸ್ಟ್ರಕ್ಚರ್ ಹೆಂಗದಂದ್ರೆ, ಕನ್ನಡ ಒಂದು ಯಾರಿಗೆ ಬರ್ಲಿಕ್ಕೆ ಬರ್ತದೋ, ಕನ್ನಡ ಒನ್, ಇದು ಕನ್ನಡ ಒಂದು ಅಕ್ಷರ ಹೌದೇನಲ್ಲ, ಇದು ನಿಮ್ಗೆ ತೆಗಿಲಿಕ್ಕೆ ಬಂದ್ರ, ಹೀಗೆ ಬರೀಲಿಕ್ಕೆ ಬಂದ್ರ ಬ್ರೈನ್ ಪಿಕ್ಚರ್ ತೆಗಿಬಹುದು. ನೀವು ಅನ್ಬೋದು ಬ್ರೈನ್ಗೆ ಇದಕ್ಕೇನು ಸಂಬಂಧ ಅದ, ಈಗ ನೋಡ್ರಿ ಕನ್ನಡ ಹೆಂಗೆ ಬರೀತಾರ್ರಿ ಒನ್ ಅಂತ ನಿಮಗೆ ಕೇಳಲಿಕ್ಕೆ ಬರ್ತಾರೆ ಈಗ ಹೌದನ್ರಿ, ವೆರಿ ಸಿಂಪಲ್. ಇದು ನೀವು ಇಲ್ಲಿ ಜಾಯಿನ್ ಮಾಡಿಬಿಡ್ರಿ, ದೆನ್ ದೀಸ್ ಆರ್ ಆಲ್ ಕ್ಯಾಲೆಂಡರ್ ಫೋಲ್ಡಿಂಗ್ಸ್, ದೀಸ್ ಆರ್ ಆಲ್ ಫೋಲ್ಡಿಂಗ್ಸ್, ಸಾಕಷ್ಟು ನೀರಿಗೆಗಳಿರ್ತಾವ. ಸೆರೆಬ್ರಮ್ ಹೌದನ್ರಿ, ಫೋರ್ ಬ್ರೈನ್, ಮುಂಭಾಗ ಮಿದುಳಿನ ಮುಂಭಾಗ ಮತ್ತು ಹಿಂಭಾಗ ಹೆಂಗ, ಅನುಮಸ್ತಿಷ್ಕ ಸಿ ಬರಿತೇನೆ, ದೆನ್ ಪಾನ್ಸ್ ಬರಿತೇನೆ, ಆ್ಯಂಡ್ ಮೆಡಿಲಾ ಆಬ್ಲಾಂಗೇಟ. ಇವು ಮೂರು ಕೂಡಿದ್ರ ಹಿಮ್ಮೆದಳು ಹೌದನ್ರಿ, ಇದು ಪಾನ್ಸ್ ಆ್ಯಂಡ್ ಮೆಡಿಲಾ ಆಬ್ಲಾಂಗೇಟ ಸೆರೆಬ್ರಮ್. ದೆನ್ ಹಂಗಾರೆ ಮಧ್ಯದ ಮೆದುಳಲ್ಲಿ ಬಂತ, ಇದನ್ನ ಹಿಂಗೆ ಕಟ್ ಮಾಡಿದ್ರೆ ಕಾಣೋದು ಈ ರೀತಿ ಕಾಣಿಸ್ತದೆ, ಇದು ಮಧ್ಯದ ಮೆದುಳು, ಥಾಲಮಸ್ ಪಿಟ್ಯೂಟ್ರಿ ಎಲ್ಲ ಇಲ್ಲವ, ಫ್ರಂಟ್ ಮಿಡಲ್ ಆ್ಯಂಡ್ ದೀಸ್ ಆರ್ ಥ್ರೀ ಹೈಂಡ್ ಬ್ರೈನ್ಸ್ ಕರೆಕ್ಟ್.
ವೆರಿ ಸಿಂಪಲ್. ಅಂದರೆ ಯಾವ ಕಡೆ ಕಾಣಿಸ್ತದೆ? ದ ಪ್ರೊಫೈಲ್ ಅದ. ಆ್ಯಂಡ್ ದಿಸ್ ಇಸ್ ದಿ ಫೋರ್ ಹೆಡ್, ನೋಸ್ ಆ್ಯಂಡ್ ಮೌತ್, ಆ್ಯಂಡ್ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ದಿ ಬ್ರೈನ್. ವೆರಿ ಸಿಂಪಲ್. ಆದ್ರೆ ನಾವು ತೆಗಿಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ನಿಮ್ಗೆ ಬರೋದಿಲ್ಲ ಅಂತಲ್ಲ, ಡೆಫಿನೆಟ್ಲಿ ಬರ್ತದ. ನಾವು ನೋಡ್ಲಿಕ್ಕೆ ಹೋಗೋದಿಲ್ಲ. ಈ ಸಿಂಪಲ್ ಯಾರು ಕಲಿಸೋದಿಲ್ಲರಿ ಅಂತೀರಿ ನೀವು? ಯಾಕಂದ್ರೆ ಪುಸ್ತಕದಾಗ ನೋಡ್ತೀರಿ ಮೂರು ಗಿರಿ, ಇದು ಬರೋದಲ್ಲ ಅಂತೀರಿ. ಹೌದನ್ರೀ, ಮಾಡ್ಬೇಕ. ಹಂಗಾದ್ರೆ ನಿಮ್ಮ ಬ್ರೈನ್ ಒಳಗೆ ನ್ಯೂರಾನ್ಸ್ ಇದು ಮೆಮರಿ ಪವರ್ ಇಲ್ಲದ, ಮೆಮರಿ ಪವರ್ ಸ್ಮರಣ ಶಕ್ತಿ ಅದ ಎಷ್ಟದ? ನಮ್ಮ ಬ್ರೈನ್ ಒಳಗೆ ಇರುವಂತ ನ್ಯೂರಾನ್ಸ್ಗಳ ಸಂಖ್ಯೆ ಎಷ್ಟಂದ್ರೆ 1,000 crores. ವಂಡರ್ಫುಲ್. 1,000 crores. ನಿಮಗೆ 2 GB ಓಕೆ, ನೀವಂತೀರಿ ಔಟ್ಡೇಟೆಡ್ 5 GB. ದೋಸ್ತ ಈಗ 10 GB ಬಂದದ ಮೊಬೈಲ್, ಹೌದಲ್ರಿ? ಏ ಅದು ಬೇಡ, ಈಗ 50 GB ಬಂದದ. 500 GB ಸಫಿಸಿಯಂಟ್ ಕಂಪ್ಯೂಟರ್ದವ್ರು ಹೇಳ್ತಾರೆ. ಮೆಮರಿಗೆ ನಿಮ್ಮ ಕಂಪ್ಯೂಟರ್ಗೆ 500 GB ಸಫಿಸಿಯಂಟ್, ಬೇಕಾದಷ್ಟು. ಎಷ್ಟು ಸ್ಟೋರ್ ಮಾಡ್ಬೋದ ನಮ್ಮ ಬ್ರೈನ್ ಒಳಗೆ? ಎಷ್ಟು ಸ್ಟೋರ್ ಮಾಡ್ಬೋದಂದ್ರೆ 1,000 crores GB. ದನ್ ಯುವರ್ ಮೆಮರಿ ಸೂಪರ್ ಸೂಪರ್. ಸ್ವಾಮಿ ವಿವೇಕಾನಂದ ಪ್ರೂವ್ ಮಾಡಿ ತೋರಿಸಿದ್ರೆ ಯಾವ ಬ್ರಿಟಾನಿಕದ ಯಾವ ಪೇಜ್ ಬೇಕು ತಗೊಳ್ರಿ. ನಾನಂಗೆ ಸಜೀವಿ ನೋಡಿದ್ದು ದ ರಾ ಬೇಂದ್ರೆ ಅವ್ರು, ಅವ್ರ ಮನೆಯೊಳಗೆ ಅವ್ರು ಕೊಂಡು ಓದಿದ ಪುಸ್ತಕ 16,000. 16,000 books ಅಬೌಟ್ ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ, ಫಿಸಿಕ್ಸ್, ಎಸ್ಟ್ರಾನಮಿ, ಎಸ್ಟ್ರಾಲಜಿ, ಹಿಸ್ಟ್ರಿ. ಬರೇ 102 section. ಯಾವ ಬುಕ್ ಬೇಕು ಬರೇ? ನಾವು ಯಾರು ಹಿಂಗೆ ಒಳಗೆ ಹೋಗಿ ನಾವು ಚೇಂಜ್ ಮಾಡಿ ಬಂದಿದ್ವಿ ಅಂದ್ರೆ ರೂಮ್ನಾಗ ಹೋಗಿ ಹೇಳ್ತಿದ್ರು, ನಮ್ಮ ರೂಮ್ನಾಗ ಯಾರು ಭಾಳ ನೀವು ಹೋಗಿದ್ದೀನ ಅಂತಿದ್ರೆ, ಅಂದರೆ ಯಾರು ಹೋಗ್ಯಾರ ನಾವು ಸಹಿತ ಗೊತ್ತಾಗ್ತಿತ್ತ. ಹಾಸ್ಪಿಟಲ್ನಾಗಿದ್ದಾಗ ವರ್ಲ್ಡ್ ಫೇಮಸ್ ಡಾಕ್ಟರ್ ಸುದರ್ಶನ್ ಅವ್ರ ಜೊತೆ ಮಾತಾಡಿದ್ದೆ. ವಂಡರ್ಫುಲ್ ಮೆಮರಿ ಅಂದ್ರೆ ನಾನು ಈ ರೀತಿ ನೋಡಿರೋದ್ರಿಂದ, ಅವ್ರ ಜೊತೆ 14 ವರ್ಷದ ಸಮೀಪದಿಂದ ನೋಡಿರೋದ್ರಿಂದ, ಇಸ್ ಅ ಫ್ಯಾಂಟಾಸ್ಟಿಕ್ ಪೀಪಲ್ಸ್. ನಾವು ಅವ್ರು ನೋಡೋದಿಲ್ಲ, ನಮ್ಮ ಮೆಮರಿ ಇಲ್ಲ ಅಂತ ತಿಳ್ಕೊಬೇಡ್ರಿ. ನಾನು ನೆನಪರೇನೆ, ಯಾರು ಆ ಫಿಲ್ಮ್ ಆಕ್ಟರ್ ಹೆಂಡತಿನ ಹೊಡೆದು ಜೈಲಿನೊಳಗೆ ಹೋಗಿ ಹೊರಗೆ ಬಂದಲ್ರಿಪ್ಪ, ಯಾರ್ರೇ? ವಂಡರ್ಫುಲ್. ನಿಮ್ಮ ಮೆಮರಿ ಎಷ್ಟು ವಂಡರ್ಫುಲ್ ಅದಲ್ಲ, ನಿಮ್ಮ ಪೋರ್ಷನ್ಗೆ ಅದ ಅನ್ನೋ ಇದೆ. ಮೋಸ್ಟ್ ಲೈಕ್ಲಿ ಕ್ವಶನ್ ನ ಕೇಳ್ತಾರ ಇದೆ, ಮತ್ತಿದು ಎಲ್ಲಿನೂ ಬರೋದಿಲ್ಲ ನಿಮ್ ಕಲಿಯೋದ್ರಾಗ. ಇದು ಹೆಂಗ್ ನೆನಪು ಉಳಿತ? ವೆರಿ ಇಂಟ್ರೆಸ್ಟಿಂಗ್. ಅದ ನಿಮ್ ಸರ್ ಫಸ್ಟ್ ಕ್ಲಾಸ್ ಒಂದು ಲೆಸನ್ ತಗೊಂಡು, ಇದು ಇಂಥ ಒಬ್ಬ ಸೈಂಟಿಸ್ಟ್ ಇಂದ ಅಥವಾ ಇದು ಕವಿ ಇದು ಇಂಥ ಒಂದು ಕವನ ಸೂಪರ್ ಎಲ್ಲ ಹೇಳಿ ಬರೆಸಿ ಅದ್ರ ಅರ್ಥ ಹೇಳಿ ವಂಡರ್ಫುಲ್ ಅಪ್ರಿಸಿಯೇಷನ್ ಮಾಡಿ ಪಿರಿಯಡ್ ಗಟ್ಟಲೆ ಕಳೆದು ಎರಡು ನುಡಿ ನಿಮ್ಮ ಎಕ್ಸಾಮಿಗೆ ಬೀಳ್ತಾವ ಅಂತ ಹೇಳಿದ್ರೆ ನೆನಪು ಉಳಿಯೋದಿಲ್ಲರಿ. ನಾ ಬರೀ ಆಕ್ಟರ್ ಯಾರು ಅಂತ ಹೇಳಿಲ್ಲ, ಯಾವ ಭಾಷೆದವ ಅಂತ ಹೇಳಿಲ್ಲ, ಏನಿಲ್ಲ, ಸುಮ್ಮನೆ ಒಳಗೆ ಹಾಕಿ ಹೊರಗೆ ತೆಗೆದ ನಾನು ಅಷ್ಟು ಹೌದಿಲ್ಲರಿ. ಕ್ಲೂ ಏನು ವಂಡರ್ಫುಲ್ ಅದಲ್ಲ. ಅಂದಮೇಲೆ ನಿಮ್ಮ ಮೆಮರಿ ಇಲ್ಲ ಅಂತ ತಿಳ್ಕೊಬೇಡ್ರಿ, ಪರ್ಫೆಕ್ಟ್ ಮೆಮರಿ ಅದ. ನಿಮಗೆ ಬೇಕಾಗೋ ಮೆಮರಿ ನಿಮ್ಗೆ ಯಾವ್ಯಾವ ಬೇಕಾವು ನೆನಪವ ಅಷ್ಟ. ಆದ್ರಿಂದ ಸುಳ್ಳು ಹೇಳಬೇಡ್ರಿ, ನನಗೆ ಮೆಮರಿ ಇಲ್ಲ, ನನ್ನ ನೆನಪು ಉಳಿಯೋದಿಲ್ಲ, ಸುಳ್ಳು. ನೋಡ್ರಿ ವಂಡರ್ಫುಲ್. ನಿಮ್ಮ ಮೆಮರಿ ಎಷ್ಟು ಪವರ್ಫುಲ್ ಅದ ಅಂದ್ರೆ, ನಾನು ಈಗ ನಿಂತ್ಕೊಂಡೆಲ್ಲ ನಂದು ಇಡೀ ಮೂವಿ 10,000 pictures ಪ್ರತಿಯೊಬ್ಬರ ಬ್ರೈನ್ನಾಗೂ ಅದ. 10,000 pictures. ನಾ ಹಿಂಗೆ ನಿಂತ ಸುರೇಶ್ ಕುಲಕರ್ಣಿ ಸರ್, ಹಿಂಗೆ ನಿಂತ ಅರ್ಧ ಏನಲ್ಲ ಫುಲ್ಲ ಈ ರೀತಿ ನಿಂತ್ಕೊಂಡೆ, ಕಣ್ಣು ಮೂಗು ಏನಿಲ್ಲ. ಅದು ಕುಲಕರ್ಣಿ ಸರ್ ಗುರುತಿಸ್ತೀರಿ, ಅದೆಲ್ಲ ಬಿಟ್ಟು ಹಿಂಗೆ ಹೊಡೆದ ಸ್ವಲ್ಪ ಹೊಳ್ರಿ, ಹೌದಲ್ಲಿ ನೋಡ್ತೀವಿ, ಹಂಗೇನಿಲ್ಲ. ನಾವು ಕುಳಿತ್ಕೊಂಡಿರಲಿ, ಎದ್ದು ನಿಂತಿರಲಿ, ಮೇಲಿರಲಿ, ಬಿಲೋ ಐ ಲೆವೆಲ್, ಆ್ಯಂಡ್ ಮಲ್ಕೊಂಡು ಸ್ವಲ್ಪ ಮುಖ ಕಂಡ್ರೆ ಸಾಕು ಕುಲ್ಕೊಂಡು ಸರ್, ಅದೆಲ್ಲ ಬಿಟ್ಟು ಹಂಗೆ ಹೇಳಲಿಕ್ಕೆ ಬರ್ತದೆ ಅಂತೀರೇನೆ. ದೆನ್ ಯುವರ್ ಮದರ್ 10,000 pictures, ಫಾದರ್, ತಮ್ಮ, ತಂಗಿ, ಕಲಿಸುವಂಥ ಟೀಚರ್ಸ್, ಕಲೀಗ್ಸ್, ಎಲ್ಲರದ 10,000 photos ನಿಮ್ಮ ಬ್ರೈನ್ಯಾಗವ. ಇವತ್ತು ಗಜ್ರಿ ಕ್ಯಾರೆಕ್ಟ್ ಹೇಳ್ತಾರೆ, ಅದನ್ನ ಹಿಂಗೆ ಹಿಡಿದ್ರು ಗಜ್ರಿ ಅಂತಾರೆ, ಹಿಂಗೆ ಹಿಡಿದ್ರು ಗಜ್ರಿ, ಈ ಕಡೆ ಇಟ್ಟರು ಗಜ್ರಿ, ಅದನ್ನ ಹೆರೆದಿದ್ರು ಗಜ್ರಿ ಹೇಳ್ತಾರೇನು? ಹೇಳೋದಿಲ್ಲ, ಪರ್ಫೆಕ್ಟ್ ಹೇಳ್ತಾರೆ. ದೆನ್ ಯುವರ್ ಬ್ರೈನ್ ಇಸ್ ಎಕ್ಸ್ಟ್ರಾಡಿನರಿ. ಒಂದು ನಾಯಿದು 10,000 photo, ಬರೀ ಬಾಲ ನೋಡಿದ್ರೆ ಸಾಕಲ್ಲಿ ನಾಯಿ ಅದ ಅಂತ ಹೇಳ್ತಾರೆ. ಅದೆಲ್ಲ ಬಿಟ್ಟು ಮುಖಾನ ಕಾಣುವಂತಲ್ಲ ಅಂತೀರೇನ? ನೆವರ್. ಅದೇ ರೀತಿ ಸೌಂಡ್, ಬರೀ ಸೌಂಡ್ ಮೇಲಿಂದ ಹೇಳ್ತಾರೆ, ಕಾವು ಕಾವು ಅಂದ್ಕೊಳ್ಳಿ ಇದಕ್ಕೆ ಕಾಗೆ ಅಂತ ಹೇಳ್ತಾರೆ, ಕರೆಕ್ಟ್ ಏನಿಲ್ಲ. ಮ್ಯಾವ್ ಅಂದ್ಕೊಳ್ಳೆ, ವೆರಿ ಗುಡ್, ಎಕ್ಸಲೆಂಟ್.
ಅಂದ್ರೆ ಬರೇ ಸೌಂಡ್ ಮೇಲಿಂದ ಬರೀ ಮನೆಗೆ ಬಟನ್ ಹಾಕಿರ್ತಾರೆ, ಒಂದ ಒತ್ತಿದ ಕೂಡಲೇ ಹಾಲ್ ನೋವು ಬಂದು ನೋಡಿ ಹೇಳ್ತಾರೆ, ಒತ್ತಿದ ಕೂಡ ಪೇಪರ್ ನೋವು ಬಂದು ನೋಡು ಅಂತಾರೆ, ಅಪ್ಪ ಬಂದು ನೋಡು ಬಾಗಿಲ ತೆಗಿ ಅಂತಾರೆ. ನಾನು ಮೊದಲ ಸಲ ಒತ್ತಿದ್ರೆ ಯಾರೋ ಬಂದ್ರೆ ನೋಡು ತೆಗಿ ಅಂತಾರೆ, ಯಾಕಂದ್ರೆ ಅದು ರೆಕಾರ್ಡ್ ಆಗಿರೋದಿಲ್ಲ. ವೆರಿ ಇಂಟ್ರೆಸ್ಟಿಂಗ್. ಇದು ಟ್ರೈನೋ ಕಾರೋ ವಿಮಾನೋ ಪರ್ಫೆಕ್ಟ್ ಗೊತ್ತಾಗ್ತದೆ. ದನ್ ಯುವರ್ ಬ್ರೈನ್ ಇಸ್ ಎಕ್ಸ್ಟ್ರಾಡಿನರಿ. ಹೋಗ್ಲಿ ಸ್ಮೆಲ್. ಇದು ಗುಲಾಬಿ ಹೂವಿಂದ, ಇದು ಮಲ್ಲಿಗೆ ಹೂವಿಂದ, ಇದು ಬೆಳ್ಳುಳ್ಳಿದ, ಇದು ಉಳ್ಳಾಗಡ್ಡಿ ಇದ, ಇದು ಕರಿಬೇವಿಂದ, ಇದು ಕೋತಂಬರಿ ಇದ, ಪರ್ಫೆಕ್ಟ್ ಹೇಳ್ತಾರೆ. ಏನೋ ಸತ್ತದ ವಾಸನೆ ಕರೆಕ್ಟ್ ಹೇಳ್ತಾರಲ್ಲ, ಏನು ಗೊತ್ತಾಗೋದಿಲ್ಲ. ಎಕ್ಸಾಮಿನೇಷನ್ ಒಂದು ಟೆನ್ಷನ್ನಾಗ ಅಲ್ಲಿ ಒಂದು ಹಂದಿ ಸತ್ ಬಿದ್ದಿತ್ತರಿ, ಅದಕ್ಕೆ ಮಲ್ಲಿಗೆ ವಾಸನೆ ಬರುತ್ತಿತ್ತು ಹೇಳ್ತೀರಿ. ನಾ ಹೇಳೋದಿಲ್ಲ, ಯಾಕಂದ್ರೆ ಇವರ ಬ್ರೈನ್ ಬರೋಬ್ಬರಿ ಕ್ಯಾಚ್ ಮಾಡೋದು, ಆದ್ರೆ ನೀವು ಅದ್ರ ಬಗ್ಗೆ ಎಚ್ಚರ ಇಲ್ಲ ಅಷ್ಟ. ದೆನ್ ಟೇಸ್ಟ್, ನೀವು ತಿನ್ನೋದ್ರ ಮೇಲಿಂದ ಇದ್ರ ರುಚಿ ಯಾವುದು ಪರ್ಫೆಕ್ಟ್ ಹೇಳ್ತಾರೆ. ನೀವು ಒಂದ ಸಲ ಹಿಂಗೆ ಹಾಕೊಂಡ್ಕೊಳ್ಳೆ, ಇದಕ್ಕೆ ಅಜವಾನ ಹಾಕ್ಯಾರ ನೋಡು ಅಂತ ಹೇಳ್ತಾರೆ. ಹೌದನ್ರಿ, ಬರೋಬ್ಬರಿ ಹೇಳ್ತಾರೆ ಅವರು. ನಾವು ಗಂಡಸರು ಬಿಡ್ರಿ, ಏನು ಕೊಟ್ಟರು ಏನು ಹಾಕಿ ಹೇಳ್ರಿ ಅಂದ್ಕೊ ತಿನ್ಲಿಕ್ಕೆ ಹಾಕಿರಿ ಅಂದ್ಬಿಡ್ತೀವಿ. ಆದ್ರೆ ಲೇಡೀಸ್ ಹಂಗಿಲ್ಲ, ಬರೀ ವಾಸನೆ ಮೇಲೆ ಹೇಳ್ತಾರೆ, ಇದು ಹಿಂಗೆ ಹಾಕ್ಯಾರ, ಇದನ್ನ ಇದನ್ನು ಹಾಕ್ಯಾರ. ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ ಹೈದರಾಬಾದಲ್ಲಿ, ಬರೀ ಅವ್ರು ಟೇಸ್ಟ್ ನೋಡೋದು ಅವ್ರ ಕೆಲಸ, ಫೈವ್ ಸ್ಟಾರ್ ಹೋಟೆಲ್ನಲ್ಲಿದ್ದಾರೆ, ಎಲ್ಲ ತಯಾರು ಮಾಡಿದ್ಮೇಲೆ ಸ್ವಲ್ಪ ಮಿಲಿಗ್ರಾಮ್ನಾಗ ಹಿಂಗೆ ಹಾಕೊಂಡು ಇನ್ನು ಮೂರು ಜೀರಿಗೆ ಹಾಕೋದಕ್ಕಂತ ಹೇಳ್ತಾನೆ, ಅಷ್ಟು ಮಟ್ಟಿಗೆ ಪರ್ಫೆಕ್ಟ್. ಅವನ ಪೇ ಎಷ್ಟದಂದ್ರೆ ಮಂತ್ಲಿ ಮೋರ್ ದ್ಯಾನ್ 2 ಲ್ಯಾಕ್ಸ್. ಬರೀ ನಿಮ್ಮ ಒಂದು ಆರ್ಗನ್ಸ್ ಮೋಸ್ಟ್ ಸೆನ್ಸಿಟಿವ್ ಮಾಡಿಕೊಂಡ್ರೆ ಅದ್ಭುತ ಆಗ್ತದೆ. ನಮಗೆಲ್ಲ ಆರ್ಗನ್ಸ್ ಇದ್ದರೂ ಪಟ್ಟ ನೆನಪುಳಿ ಹೊಲ್ತು ನೋಡು, ಯಾಕೆ ಯಾವುದ್ರ ಕಡೆ ಲಕ್ಷ ಇಲ್ಲ. ನೀವು ಓದ್ಲಿಕ್ಕೆ ಕೂತ್ಕೊಳ್ತೀರಿ, ಟಿ ವಿ ಒಳಗೆ ಒಂದು ರೆಕಾರ್ಡ್ ಬರ್ತದೆ, ಲುಂಗಿ ಡಾನ್ಸ್ ಲುಂಗಿ ಅದಲ್ಲ, ಇದೇ ಹೌದಲ್ರಿ. ಅದು ಬಂದ ಕೂಡ ನೀವೇನು ಮಾಡ್ತೀರಿ, ಇದು ಇಲ್ಲೇ ಬುಕ್ ಇದೆ ಕರೆಕ್ಟ್ ಅನ್ರಿ, ಅದು ಮುಗೀತು ಅಲ್ಲಿ ತನಕ, ಅದು ಮುಗಿದ್ಕೊಳ್ಳೆ ಹಿಂಗೆ ಕೂಡ್ತೀರಿ, ಅಡುಗೆ ಮನೆಯಿಂದ ತುಪ್ಪದ ವಾಸನೆ ಬರ್ತದೆ, ಇವತ್ತು ಏನೋ ಸ್ವೀಟ್ ಮಾಡ್ಲಿಕ್ಕೆ ಹತ್ತಾರ ಹೊಂಟ್ರ, ಬುಕ್ ಅಲ್ಲೇ ಅದೇ. ಆಗಲೇ ಕಾನ್ಸಂಟ್ರೇಷನ್ ಬಗ್ಗೆ ಸ್ವಾಮೀಜಿ ತುಂಬ ಚೆನ್ನಾಗಿ ಹೇಳಿದ್ರು, ಕಾನ್ಸಂಟ್ರೇಷನ್ ಇಲ್ಲ ನೋಡೋಣ ನಾನು ಅಲ್ಲಿಗೆ ಬರ್ತೇನೆ ನಾನು. ಅಂದರೆ ಇವರ್ ಬ್ರೈನ್ ಕೆಪಾಸಿಟಿ ಇಸ್ ಎಕ್ಸ್ಟ್ರಾಆರ್ಡಿನರಿ. ಸ್ಕಿನ್ ನೀವು ಬಿಚ್ಚಿಟ್ರೆ 6x6 ಫೀಟ್ ಅಷ್ಟು ದೊಡ್ಡದು, ಅದಕ್ಕೆ ಮಾಸ್ಕ್ಯೂಟೋ ಎಲ್ಲರೂ ಕೂತ್ರೆ ಕಾಣೋದಿಲ್ಲ, ನಿಮ್ಮ ರೂಮ್ನಾಗ ಎಲ್ಲರೂ ಕೂತ್ರೆ ಕಾಣಿಸ್ದ, ಅಂಥದ್ದು ಕಚ್ಚೋ ಭಾಗ ಇನ್ನೂ ಕಡಿಮೆ ಅದ. ಅಂಥದ್ದು ನನಗೆ ಇಲ್ಲಿ ಕಚ್ಚಿದ್ರೆ ಇಲ್ಲೇ ಮುಂಗೈಗೆ ಕಸ್ತಾ ಇದೆ ಅಂತ ಬ್ರೈನ್ ಕರೆಕ್ಟಾಗಿ ಏರಿಯಾ ಹೇಳ್ತದೆ, ಏನು ಕನ್ಫ್ಯೂಷನ್ ಆಗ್ತದೆ. ಇಷ್ಟು ದೊಡ್ಡ ಜಾಗದಾಗ ಎಲ್ಲಂತ ಗುರ್ತ ಹಿಡ್ಲಿರಿ ನಾನು ಅಂತ ಹೇಳ್ರೆ ಕಪಾಳ ಕೊಡ್ಕೋತೀರಿ. ನಾವ ಇಲ್ಲಿ ಕಾಲಿಗೆ ಕಸ್ತಿರ್ತದೆ, ಬರೋಬ್ಬರಿ ಅಲ್ಲೇ ಹಿಂಗೆ ಹಿಂಗೆ ಮಾಡ್ತಿರ್ತಾರೆ, ಅದೆಲ್ಲ ಬಿಟ್ಟು ಎಲ್ಲೂ ಕಾಣೋದಿಲ್ಲರಿ, ಎಲ್ಲ ಕತ್ಲಿ ಹಂಗಂತ್ರಿ ಬಾಜುಕ್ನವ್ರು ಹೊಡಿತೀರಿ. ಆ್ಯಂಡ್ ಯುವರ್ ಬ್ರೈನ್ ಸ್ಮಾಲೆಸ್ಟ್ ಹೇರ್ ಲೈನ್ಸ್ ಇದ್ರು ಕೂಡ ಪರ್ಫೆಕ್ಟ್ ಆಗಿ ಲೊಕೇಶನ್ಸ್ ಹೇಳ್ತಂದ್ರೆ ಯುವರ್ ಬ್ರೈನ್ ಈಸ್ ಎಕ್ಸ್ಟ್ರಾಆರ್ಡಿನರಿ. ಮೊದಲೇ ತಿಳ್ಕೋಬೇಕು, ಯು ಆರ್ ನಾಟ್ ಆರ್ಡಿನರಿ ಫೆಲೋಸ್, ಯು ಆರ್ ದಿ ಪ್ರಾಪರ್ಟಿ ಆಫ್ ಅವರ್ ಕಂಟ್ರಿ. ವಂಡರ್ಫುಲ್ ಕಲ್ಚರ್ ಇರುವಂತ ನಮ್ಮ ಭಾರತ ಹುಟ್ಟಿದ ಮೇಲೆ ನಾವೇನು ಹೇಳಿಕತ್ತೀವಿ, ಅಳತಾ ಇದ್ದೀವಿ, ನನ್ನ ನೆನಪು ಹೇಳಿರ್ತೀರಿ ಸರ್, ನೋ ನೆನಪಿಟ್ಕೊಳ್ಳಿಕ್ಕೆ ಹೊಂಟಿಲ್ಲ ನೀವು. ಇವತ್ತು ಹೀರೋ ಹೀರೋಯಿನ್ನನ್ನು ನೀವು ಎಷ್ಟು ನೋಡ್ತೀರಿ ಅಷ್ಟು ನಾವು ದೊಡ್ಡ ಮನುಷ್ಯರ ಬಗ್ಗೆ ಗ್ರೇಟ್ ಪರ್ಸನ್ಸ್ ಬಗ್ಗೆ ಓದ್ತಾ ಇಲ್ಲ. ಇದು ಸತ್ಯ. ಮತ್ತು ನಾವು ಡಿಸ್ಕಷನ್ ಮಾಡೋದು ಸಿನಿಮಾದ ದೋಸ್ತ ಫಿಲ್ಮ್ಗೆ ಹೋಗಿ ಬಂದ ಏನು ವಂಡರ್ಫುಲ್ ಅಂದ್ಕೊಳ್ಳೆ, ಯಾವುದಲ್ಲೇ ಇದೆ ಟಿಕ್ ಟಿಕ್ ಟಾಂಗ್ ಅಂದ್ಕೊಳ್ಳೆ ನೀ ಅಂತೀಯ, ಹಂಗಂದ್ರೆ ಏನಲ್ಲ ನೋಡಿ ಅಲ್ಲಿ ಹೆಂಗೆ ತಿಳ್ಕೊಳ್ತೀವಿ. ನಾ ಹೇಳ್ತೀನಿ 2 ಸಲ ಬಾಗ್ಲಾಗ ಟಿಕ್ ಟಿಕ್ ಅಂತ ಬೆಳಿತಾನೆ, ತೆಗೆದುಕೊಳ್ಳಿ ಟಾಂಗ್ ಅಂತ ನೋಡಿ ಸತ್ತ ಹೋಗ್ತಾನೆ. ವಾ ವಂಡರ್ಫುಲ್, ಯಾರ್ಯಾರು ಇದ್ದಾರೆ ಅದ್ರಾಗ, ಇವ ಇದ್ದಾನೆ ಇವ ಇದ್ದಾನೆ ಇವ ಇದ್ದಾನೆ, ಅವನದು 102ನೇ ಫಿಲ್ಮ್ ಅದು, ಅವ್ಗೆ ಎಷ್ಟು ಕೊಡ್ತಾರೆ ಗೊತ್ತಿನ 21 ಕೋಟಿ ಒಂದು. ಏನು ಖುಷಿಯಲ್ಲ, ವಿವೇಕಾನಂದರು ಓದ್ರಿ, ಏ ನಮ್ಮ ಮನೆಯಾಗ ಅವ್ರಿ ಬುಕ್ ಅಲ್ಲ ಓದಿರನ ಓದ್ಬೇಕ್ರಿ. ನೋಡ್ರಿ ನಮ್ಮ ಸ್ಥಿತಿ ಹೆಂಗದ, ಗ್ರೇಟ್ ಪರ್ಸನಾಲಿಟಿ ನಮ್ಗೆ ಬೇಡ, ಅವರು ಎಲ್ಲ ಇಡೋ ಶೋ. ಇವ್ರು ಯಾರು, ವಿವೇಕಾನಂದರು. ಏನು ಅವ್ರ ಬಗ್ಗೆ ಹೇಳ್ರಿ, ಇವತ್ತು ನಮ್ಮ ದೇಶದೊಳಗೆ ಏನಪ್ಪ ಅಂದ್ರೆ ಹಂಗೆ ಹೊಡೆದ ಹೊಡಿತಾರೆ ಜನವರಿ 12 ಹೌದನ್ರಿ, ಮುಂದೆ ಹೋಗಂಗಿಲ್ಲ. ಚಿಕಾಗೋ ಭಾಷಣ ಅಂದ್ರೆ 2 ನಿಮಿಷ ಚಪ್ಪಾಳೆ ಹೊಡೆದಿದ್ರು, ನಮಗೆ 5 ನಿಮಿಷ ಹೊಡೆದ್ರು ಮುಗಿಸಂಗಿಲ್ಲ. ನಾ ಹೌದಲ್ರಿ, ನಾ ಮುಗಿಸ್ಲಿಲ್ಲ ಅದು ಎಷ್ಟೊತ್ತು ಹೊಡಿತೀರಿ ಹಂಗ ನೀವು, ಮುಗಿಸೋ ಅಪ್ಪ ಹಸಿವಾಗೈತೆ. ಸಿ ಓದ್ಬೇಕು, ಯಾಕೆ ಅವ್ರು ಚೇಂಜ್ ಆದರು, ಯಾಕೆ ಅಷ್ಟು ಅದ್ಭುತ ಇದ್ರು, ಇಟ್ಸ್ ಎ ಗ್ರೇಟ್ ಪರ್ಸನಾಲಿಟಿ. ಅರೇ ಶಿಲೋನ್ ಬಂಡೆಗಳಿಗೆ ಹೋಗಿ ಕುತ್ಕೋಬೇಕತ್ರ ಅವ್ರೇನಿಲ್ಲ, ಹೋಟೆಲ್ ಇದ್ದು ನಲ್ಲೇ ನೀರಿನಾಗ ಅವ್ರು ಡಾಯ್ ಹೊಡೆದಾಗ ಯಾವ ತಿಮಿಂಗ್ಲದ ಯಾವ ಮೊಸಳೆದ ಗೊತ್ತಿಲ್ಲ. ಇಟ್ಸ್ ಅ ಡೇರಿಂಗ್, 3 ಡೇಸ್ ಹಗಲು ರಾತ್ರಿ ಅಲ್ಲೇನು ಲೈಟ್ ಇದ್ದು ನಾ
ಇವತ್ತು ನಾವು ಹೋಗ್ಬೇಕಾದ್ರೆ ಎಲ್ಲ ವ್ಯವಸ್ಥೆ ಅದ, ಆದ್ರೂ ನೀವು ಬರ್ತೀರೇನು? ಯಾಕಂದ್ರೆ ಒಬ್ಬರ ಹೋಗ್ಲಿಕ್ಕೆ ಧೈರ್ಯ ಇಲ್ಲ. ಇವನ್ನೆಲ್ಲ ಅದ್ಭುತ ಏನವ ಓದ್ಬೇಕು, ಅವಾಗ ನೀವು ಗ್ರೇಟ್ ಪರ್ಸನ್ಸ್ ಆಗ್ತದೆ. ಆರ್ಡಿನರಿ ಫೆಲೋಸ್ ಓದಿದ್ರೆ ಎರಡು ಆರ್ಡಿನರಿ ಫೆಲೋಸ್. ಅದ್ರ ಸಲುವಾಗಿ ಇಲ್ಲಿ ಪ್ರಶ್ನೆ ಬರೋದ, ನಮ್ಮ ಬ್ರೈನ್ ವಿಲ್ ಪವರ್ ಕೂಡ ಅಷ್ಟ ಅದ್ಭುತದ, ಅದಕ್ಕೆ ಇಲ್ಲಿ ಕ್ರಿಯೇಟಿವಿಟಿ. ಒಬ್ಬ ಟೀಚರ್ ಒಂದು ಲೆಸನ್ ಕಲಿಸ್ಬೇಕಾರ ಅವನಲ್ಲಿ ಕ್ರಿಯೇಟಿವಿಟಿ ಬೇಕು. ಕ್ರಿಯೇಟಿವಿಟಿ ಏನು? ವೆರಿ ಸಿಂಪಲ್ ಥಿಂಗ್. ಈಗಿದೇನು ಏನ್ರಿ ಇದು? ಯಾರೋ ಬಾಯಿ ಬಿಡೋದಿಲ್ಲ, ಯಾಕೆ ಗೊತ್ತಾ? ನಮ್ಗೆ ಅದನ್ನ ರೂಢಿ ಮಾಡಿಸ್ಬಿಟ್ಟಾರ. ನಾವು ಏನರ ಕೇಳಿದ್ರೆ, ಹೇಳಿದ್ರಿ ಅಂದ್ರೆ ಅದು ಹೆಂಗ ಅಂತ ಕೇಳ್ತಾರ. ಸುಮ್ಮನೆ ಕೂತ್ ಬಿಡಲ್ಲ, ಅವರ ಹೇಳ್ತಾರ. ಹೌದನ್ರಿ, ಇದು ಕರೆಕ್ಟಾ? ನಮ್ ರೂಢಿ ಏನ್ ಮಾಡ್ಸಾರ ಅಂದ್ರೆ ಬಾಯಿ ಬಿಡಬೇಡ್ರಿ. ಎಂಟನೇತಿಂದ ಪ್ರಶ್ನೋತ್ತರ ಬರೆಸಿಬಿಡ್ತೀವಿ, ಅದ ಉತ್ತರ ಬರೆದ್ರ ಮಾರ್ಕ್ಸ್, ಇಲ್ಲ ಫೇಲ್. ಹೌದಲ್ರಿ, ಇದನ್ನ ಸಣ್ಣ ಹುಡುಗರು ಕೇಳಿದೆ, 21 ಹೆಸರು ಹೇಳ್ತಾರ. ಸರ್ ಅದು ಹಾವ್ರಿ ಅನ್, ಮತ್ತೇನ ಅದು ಗುಡ್ ರೀ ಸರ್, ಮತ್ತೇನ ಅದು ನೀರು ಹರಿತರಿ ಸರ್, ಮತ್ತೇನ ಎರೆಹುಳ ರೀ ಸರ್, ಮತ್ತೇನ ದಾರ್ರಿ ಸರ್, ಮತ್ತೇನ ಅದು ದಾರಿ ರೀ ಸರ್, ಮತ್ತೇನ ಅದು ಕೂದಲ್ರಿ ಸರ್, ಬಿಲ್ಲು ಬಾಣ್ರಿ ಸರ್. ನಾವು ಒಟ್ಟ ಬಾಯಿ ಬಿಡುದಿಲ್ಲ. ನೀವೇನು ಹೇಳಿ ನಮ್ದು ಅಪೋಸಿಟ್, ಎಸ್ ನಾ ಆನಿ ಅಂತೇನೆ. ನೀವು ಯಾರೂ ಒಪ್ಪೋದಿಲ್ಲ. ಹೌದನ್ರಿ, ಟಿ ವಿ ಅವ್ರ ಕೈಯಾಗಿ ಸಿಗಬಾರ್ದು ನಾ ಸಿಕ್ಕ್ರ. ಇದಕ್ಕೆ ಆನೆ ಅಂತಾರೆ, ನಿಮ್ಮ ಅಭಿಪ್ರಾಯ ಏನು? ಅವ್ರು ಅಂತಾರೆ, ಯಾರಂದ್ರು? ಇಲ್ಲ, ಕುಲಕರ್ಣಿ ಮಾಸ್ತರ್ ಅವ್ರು ಶಿಕ್ಷಕರು ಇದ್ರು ರಿಟೈರ್ಡ್, ಅವನು ತಲೆ ಹೊಡಿಬೇಕು. ಇಂಥವ್ರು ಸಿಕ್ತಿದ್ದಕ್ಕೆ ಶಿಕ್ಷಣ ಕೆಟ್ಟದ, ಹಂಗ ಹೊಡಿಲಿ ಚಾಲುವ. ಇವ್ರ ಅವ್ರನ್ನ ಹೊಡಿಬೇಕಂದಾಗ ನನ್ನ ಫೋಟೋ ತೋರಿಸ್ತಾರೆ, ಇವಾಗ ಹೊಡಿರಿ, ಇವಾಗ ಹೊಡಿರಿ. ಹೌದು, ಮತ್ತೆ ಬ್ರೆಕ್ ಆದ್ಮೇಲೆ ಮತ್ತೊಬ್ಬ. ನಿಮ್ಮ ಅಭಿಪ್ರಾಯ ಏನು? ಅರೇ ಆನೆ ಹೇಳಿನಲ್ಲ, ನನಗೆ ಕೇಳ್ರಲ್ಲ ಹೆಂಗ ಆನೆ ಅಂತ. ನಿಮ್ಮನ್ನ ಕೇಳೋದು ಇದು ಆನೆ ಅಂತ, ನೀವೇನ? ಹೌದಲ್ರಿ, ಯಾವ ಹೇಳಲಿಕ್ಕೆ ಬರೋದಿಲ್ಲ ಅವನು ಕೇಳೋದು, ಅಂದ್ರೆ ಇಡೀ ದಿವಸ ಪ್ರೋಗ್ರಾಮ್ ಆಗ್ಬೇಕಲ್ಲ. ನೀವು ಅದನ್ನ ನೋಡ್ತಿರ್ತೀರಿ, ಯಾವನೇ ಅವ ಅಂದವ, ಯಾವನೇ ಅವ ಅಂದವ. ಎಲ್ಲರೂ ಸಿಗಬಾರ್ದು ಸಿಕ್ಕರು ಹೊಡೆದ ಬಿಡ್ತಾರೆ ನನ್ನ. ಆನೆ ಹೆಂಗ ಆನೆ? ಇದು ಸೊಂಡ್ಲು, ಇದು ಕ್ವಾರಿ, ಕಣ್ಣು ಕಾಲ. ಆನೆ, ಈಗ ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ ನಾನು. ಇದು ಆನೆ ಕ್ವಶನ್ ಪೇಪರ್ನಾಗ ಬೀಳ್ತ ಸಲ ಗ್ಯಾರಂಟಿ. ಅಥವಾ ಇವತ್ತೊಬ್ಬ ಬೇರೆ ಬಂದ, ನಿನ್ನ ಕಲಿಸಿನಿ ಅಂತ ತಿಳಿದಿದ್ದೆ, ಅವ್ನು ಹೇಳ್ತೇನೆ ನಿನ್ನ ಕ್ಲಾಸ್ ತಪ್ಪಿಸಿದ್ದಿ, ಈಗ ನಾ ಒಂದು ಚಿತ್ರ ತೆಗಿತೀನಿ, ನೀವು ಯಾರು ಹೇಳಬಾರ್ದು, ಅವ್ನು ಒಬ್ಬನೇ ಹೇಳಬೇಕು ಅಂದ್ಕೊಳ್ಳೆ. ಯಾಸ್, ಈ ರೀತಿ ತೆಗಿತೀನಿ. ಇದು ಏನಂತ ಕೇಳ್ತಾನೆ ಅವ ಎಲ್ಲರೂ ನೋಡ್ತಾನ, ಪ್ಲೀಸ್ ಹೆಲ್ಪ್ ಮಾಡಿರುವಪ್ಪ. ನೀವೇನಂತಾರೆ, ನನ್ನ ನೋಡ್ಲಿಕ್ಕತ್ತಾರವಪ್ಪ, ನಾ ಹೇಳಂಗಿಲ್ಲ ಈಗ ಅಂತಾರೆ. ಕರೆಕ್ಟಾ? ನಂತರ ಏನು ಮಾಡ್ತಾನವ? ಹೇಳಿಲ್ಲದ್ರೆ ನೀವು ಒಟ್ಟೆ ಅಲೋ ಮಾಡೋದಿಲ್ಲ. ಹುಂಜ ಅಂತಾನ, ಹುಂಜ ಅಂದ್ಕೊಳ್ಳಿ. ನೀವೇನು ಮಾಡ್ತಾರೆ? ಆನಿಲೇ ಆನೆ ಆನೆ ಆನೆ. ಅವಾಗ ನೀವು ಸಪ್ಲೈ ಮಾಡ್ತಾರೆ ಆನ್ಸರ್. ನೀವೆಲ್ಲರೂ ಆನೆ ಅಂದ್ರೆ ಅವ ನಗ್ತಾನ, ಹುಂಜ ಅಂದ್ರೆ ನೀವೆಲ್ಲರೂ ನಗ್ತಾರೆ. ಎಮ್ ಆರ್ ರೈಟ್? ಅವ ಹುಂಜ ಅಂದ್ರೆ ನೀವೆಲ್ಲರೂ ನಗ್ತೀರಿ. ನೀವು ಆನೆ ಅಂತ ಕಾಪಿ ಹೇಳಿದ್ರು ಸಹಿತ ಅವ ಅಂತ ಅದೇ ಆನೆ ಅಂತಾನ. ಕರೆಕ್ಟಾ? ಅವ್ ಕೇಳ್ರಲ್ಲ ಹೆಂಗಪ್ಪ ಹುಂಜ, ದೇ ಆರ್ ವೆರಿ ಬ್ರಿಲಿಯಂಟ್ ಪೀಪಲ್ಸ್. ಹೆಂಗೆ ಹೇಳ್ತಾನವ? ಇದಿಷ್ಟು ಹಿಂದಿನ ಗಾರಿ ರೀ ಸರ್, ಇದು ಕಾಲ, ಇದು ಒಂದು ಕಾಲ, ಇದು ಹುಂಜಾತಲ್ರಿ. ಈಗ ನೀವು ಅವಾಗ ಏನಂತಾರೆ ಗೊತ್ತಾನ? ಶಣೇದಲ್ಲಿ ಅವ ಅಂತೀರಿ. ಇಸ್ ವೆರಿ ಬ್ರಿಲಿಯಂಟ್, ಚಾನ್ಸೇ ಕೊಡಂಗಿಲ್ಲ ನಾವು. ಈಗ ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ, ಅಂದ್ರೆ ನಮ್ಮ ಎಜುಕೇಶನ್ ಹೆಂಗದಂದ್ರೆ ನಾವು ಏನು ಕಲಿಸ್ತೀವಿ ಅಷ್ಟೇ ನೀವು ಕಲೀಲಿಕ್ಕೆ. ನಾನು ನೆಕ್ಸ್ಟ್ ಹಿಂಗೆ ತಗೊಳ್ತೇನೆ. ಇದು ಏನು? ನೀವು ಭಾಳ ಹುಷಾರಿರ್ತಾರೆ, ಏನು ಮಾಡ್ತಾರೆ ಗೊತ್ತಾ? ಮೊದಲೇ ಪೇಜ್ನ ಕ್ವಶನ್ ನಂಬರ್ 1 ಆನಿ, ಎರಡನೇ ಪೇಜ್ ತಿರುಗಿ ಕ್ವಶನ್ ನಂಬರ್ 1 ಹುಂಜ. ಇದು ಕ್ಯಾನ್ಸಲ್ ಆದರೆ ಅದು ಪಾಸ್, ಅದು ಕ್ಯಾನ್ಸಲ್ ಆದರೆ ಇದು ಪಾಸ್. ಈಗ ನಿಮ್ಗೆ ಆನೆನೂ ವಿಶ್ವಾಸ ಇಲ್ಲ, ಹುಂಜನೂ ವಿಶ್ವಾಸ ಇಲ್ಲ, ನೀವು ವಿಶ್ವಾಸ ಇಟ್ಟಿದ್ದು ಒಂದು ಮಾರ್ಕ್. ಮಾರ್ಕ್ಸ್ ಹೆಂಗೆ ತಗೋಬೇಕ ನಿಮ್ಮ ಮಹತ್ವದ ಬಿಟ್ರೆ, ಕ್ರಿಯೇಟ್ ಮಾಡ್ಬೇಕಂದ್ ನಿಮ್ಮ ತಲೆಯಲ್ಲಿ ಇಲ್ಲೇ ಇಲ್ಲ. ಮತ್ತೆ ಹಿಂಗೂ ಆಗ್ತದಲ್ಲ, ಖರೆ ಹಂಗೆ ಮಾಡಿದ್ರೆ ಮಾರ್ಕ್ಸ್ ಕೊಡಂಗಿಲ್ಲ. ಭಾಳ ಗದ್ದಲದ ಇದೆ,
ನಾನು ಈ ಕ್ವಶನ್ ಕೇಳಿದ್ರೆ ಅವ ಹೇಳ್ತಾನೆ, ಒಬ್ಬ ಹೆಣ್ಮಗಳ ಮುಖ ಕಾಣಿಸ್ತಾ ಇಸ್ ಎ ಮದರ್, ಸಿಂಬಲ್ ಆಫ್ ಮದರ್. ಏ ಅದು ಹೆಂಗ? ಯಸ್, ಡೆಫಿನೆಟ್ಲಿ ಕಾಣಿಸ್ತಾ ಇದೆ. ಕೂದಲ ಅಂತ ನಾ ಯಾವಾಗ ತಗೊಂಡೆ, ದಿಸ್ ಇಸ್ ದ ಹೆಡ್ ಅಂಡ್ ದಿಸ್ ಎ ಫೋರ್ ಹೆಡ್ ನೋಸ್ ಅಂಡ್ ಮೌತ್ ಅಂಡ್ ದಿಸ್ ಇಸ್ ದ ಇಸ್ ಎ ಮದರ್. ಅಂಡ್ ನೆಕ್ಸ್ಟ್ ಕ್ವಶನ್, ಇದು ಏನು? ಈಗ ನೀವೇನಂತ ಗೊತ್ತಾನ ಸರ್, ನಿಮ್ ಕೈಯಾಗ ಬೇಕಾದಾಗ್ತೈತ್ರಪ್ಪ. ಸೇಮ್ ಥಿಂಗ್ ಇವತ್ತು ಟೀಚರ್ ಎಷ್ಟರವರೆಗೆ ನೀವು ಟೀಚ್ ಮಾಡ್ಬೇಕಂದ್ರೆ, ನಮ್ಮ ಸರ್ ಏನು ಅದ್ಭುತವಾಗಿ ಕಲಿಸ್ತಾರಂದ್ರೆ ಅವ್ರು ಹಂಗೆ ಯಾರು ಕಲಿಸೋದಿಲ್ಲ. ನಮ್ಮ ಸರ್ ಇವತ್ತು ನಮ್ಮ ದೇಶ ನಿರ್ಮಾಣ ಮಾಡಲಿಕ್ಕೆ ದೇ ಆರ್ ಎಕ್ಸಲೆಂಟ್. ಅವ್ರು ಬೇಕಾದ ಬೈಲಿ ಹೊಡಿಲಿ, ಬೇಕಾದ ಮಾಡಲಿ, ದೇ ಆರ್ ಗ್ರೇಟ್ ಪೀಪಲ್ಸ್ ಅಂತ ಯಾವಾಗ ಅಂತಾರಂದ್ರೆ, ನಿಮ್ಮಲ್ಲಿ ಕ್ರಿಯೇಟಿವಿಟಿ ಯಾವಾಗಿರ್ತದೋ ಆವಾಗ ಯಾರು ನಿಮ್ಮನ್ನು ಅಪೋಸ್ ಮಾಡೋದಿಲ್ಲ. ಆದ್ರೆ ಇವತ್ತು ನಾವು ಇದನ್ನು ಕಲಿಸೋದಿಲ್ಲ. ಬುಕ್ನಾಗ ಎಷ್ಟದ ಇಲ್ಲಿಂದ ಇಲ್ಲಿವರೆಗೆ? ಒಂದನೇ ಪ್ರಶ್ನೆಗೆ ಉತ್ತರ, ಇಲ್ಲಿಂದ ಎರಡನೇ ಪ್ರಶ್ನೆ, ಇಲ್ಲಿಂದ ಮೂರನೇ ಪ್ರಶ್ನೆ, ಇಲ್ಲಿಂದ ನಾಲ್ಕನೇ ಪ್ರಶ್ನೆ. ಟೀಚರ್ ಹಿಂಗಂದ್ರೇನ ಅಲ್ಲಿ ಗುರುತ್ಸ ಹಾಕ್ಸಿನೇ ಇಲ್ಲೋ, ಹಾಕ್ಸಿರಿ ತಿಳಿವಲ್ತೋ, ಅದನ್ನು ಬರೀ ತಿಳಿತದ, ಬರೆದ್ರೂ ತಿಳಿವಲ್ತ್ರಿ, ಅದು ಮುಂದೆ ತಿಳಿತದ. ಹೌದನ್ರಿ, ಇವತ್ತು ಆ ಬರದೇ ಹೋದ್ರೂ ಕೂಡ ನಾವು ಪಾಸ್ ಆಗಿವಿ. ಇವತ್ತು ನಮ್ಗೆ ನ್ಯಾಷನಲ್ ಲೆವೆಲದ ಒಂದು ಬುಕ್ ಕಳಿಸ್ಕೊಟ್ಟಾರ ನಮ್ಮ ಕರ್ನಾಟಕದ ಎಜುಕೇಷನ್ ಹಿಸ್ಟ್ರಿ. ಏನು, ಟೆಂತ್ ಪಾಸ್ ಆದವ್ರಿಗೆ 20% ಹುಡುಗರಿಗೆ ಎ ಬಿ ಸಿ ಡಿನೂ ಗುರುತಿಸ್ಲಿಕ್ಕೆ ಬರೋದಿಲ್ಲ, ಆನು ಗುರುತಿಸ್ಲಿಕ್ಕೆ ಬರ್ತಾ ಇಲ್ಲ. ಇನ್ 50% ಹುಡುಗರಿಗೆ ಓದ್ಲಿಕ್ಕೆ ಬರೋದಿಲ್ಲ. ನಿಮ್ಮ ಪುಸ್ತಕ ಕೊಟ್ಟು ಓದ್ರಿ ಅಂದ್ರೆ ಹೆಂಗೆ ಹೆಂಗೆ ಓದ್ತೀರಿ ಅದು ನಿಮಗೆ ಗೊತ್ತು. ನಾನು ಇದನ್ನು ನೇರವಾಗಿ ಹೇಳ್ತೇನೆ. ಹಿಂಗಾಗಿ ಕಾಲೇಜ್ಗೆ ಏನು ಟೀಚರ್ ಆಗ್ಲಿಕ್ಕೆ ಬಂದಿರಿ, ನಿಮಗೆ ಕಲಿಸ್ಬೇಕಾದ್ರೆ ನಿಮ್ಮ ಪ್ರೊಫೆಸರ್ ಸಮಸ್ಯೆ ಆಗ್ಬಿಟ್ಟದ. ಏನೇ ಇದ್ರು 2 ವರ್ಷ ಮುಗಿಸಬೇಕ, ಏನು ಮಾಡ್ಬೇಕ? ಪ್ರೈವೇಟ್ ಸ್ಕೂಲ್ ನಮ್ದು ಹೆಚ್ಚಿಗೆ ಬಂದದ, ನಮ್ದು ಹೆಚ್ಚಿಗೆ ಬಂದದ. ಅರೆ ನಾನು ಎಕ್ಸಾಮಿನರ್ ಹೋದಾಗ ಪ್ರೈವೇಟ್ ಸ್ಕೂಲ್ನವ್ರು ಹೇಳಿದ್ದೇನು ಗೊತ್ತಾ, ಶೇಂಗಾ ಗಿಡ ಹುಣಸಿ ಗಿಡದಕ್ಕಿಂತ ಸ್ವಲ್ಪ ಸಣ್ಣದಿರ್ತಾವ ಅಂತ ಕಲಿಸಿದ್ಲಕ್ಕೆ. ನೋಡಿರಿ ಅಲ್ರಿ, ಶೇಂಗಾ ಅದು ಹುಣಸಿ ಗಿಡಕ್ಕಿಂತ ಸ್ವಲ್ಪ ಸಣ್ಣದಿರ್ತಂತ ನಿಚ್ಚಣಕಿ ಹತ್ತಿ ಬಡಗಿಲೆ ಹೊಡೆದು ಶೇಂಗಾ ಉದುರಿಸ್ತಾರಂತ ಆನ್ಯುವಲ್ ಲೆಸನ್ ಕೊಟ್ಟದ್ದಿದೆ. ನಾ ಅಂದ ಇದನ್ನ ಯಾಕೆ ಹೇಳಲಿಕ್ಕೆ ಹೋದಿ, ಎಣ್ಣೆ ಕಾಳುಗಳೆಲ್ಲ ಹೇಳಿದ್ರು. ಕೊನೆಗೆ ಹೇಳಿದೆ, ನೋಡಿ ನೀನು ಶೇಂಗಾ ಗಿಡ. ಇಲ್ರಿ ಸರ್, ಮತ್ತೆ ಹಿಂಗ್ಯಾಕೆ ಹೇಳಿದೆ ಸರ್? ಕಣ್ಣಿಗೆ ಕಟ್ಟುವಂತೆ ಹೇಳಬೇಕಲ್ಲ ಸರ್, ಕಣ್ಣಿಗೆ ಕಟ್ಟುವಂತ ಹೇಳೋದಾ ಇದೆ? ಕೊನೆಗೆ ಹುಬ್ಳಿಯಲ್ಲಿತ್ತ ಆ ಹುಡುಗರು ಕೇಳಿದೆ, ಎಷ್ಟು ಮಂದಿ ಶೇಂಗಾ ಬೆಳೀತಿರ್ಲಿ ಅಂತ. 20 ಹುಡುಗರು ಕೈ ಎತ್ತಿದೆ. ಮತ್ತು ಹುಣಸಿ ಗಿಡಕ್ಕಿಂತಲೂ ಸ್ವಲ್ಪ ಸಣ್ಣದ ಅಂತ ಹೇಳಿ ಸುಮ್ಮನೆ ಕೂತಿರಲ್ಲ ಅಂದೆ. ಈಗ ಯಾರಿಗೆ ಒಂದೊಂದು ಚಾಕ್ಲೇಟ್ ಕೊಟ್ಟಾರೆ ಸರ, ಮುಗಿದ ಮೇಲೆ ಅವ್ರು ಸ್ವೀಟ್ ಕೊಡ್ತೀವಿ ಅಂತ ಹೇಳ್ಯಾರ್ರಿ, ಒಟ್ಟು ಮಾತಾಡಬೇಡ್ರಿ ಅಂತ ಹೇಳ್ರಿ, ಅದು ಸುಮ್ಮನೆ ಕೂತಿದ್ವಿ. ಅಂದ್ರೆ ನೀವು ಏನೇನು ಟ್ರಿಕ್ಸ್ ಮಾಡ್ತೀರಿ ನೋಡ್ರಿ, ಎಲ್ಲ ಗೊತ್ತಾಗ್ಬಿಟ್ಟದ. ಅದಕ್ಕೆ ದಯಮಾಡಿ ಶಾರ್ಟ್ಕಟ್ ಮೆಥಡ್ ಮಾಡಬೇಡ್ರಿ. ಓಕೆ, ನನ್ನ ಇಚ್ಛಾ ಇರೋದ ನೀವು ಯಾವ ರೀತಿ ಬೆಳಿಬೇಕಂದ್ರೆ, ಯು ಆರ್ ಗ್ರೇಟ್ ಪೀಪಲ್ಸ್, ಬೆಳೀತಾ ಬೆಳೀತಾ ಹೋಗ್ಬೇಕು ವಿನಃ ಎಲ್ಲಿಯೂ ಕಮ್ಮರ್ಬಾರ್ದು. ನಮ್ಮ ಎಜುಕೇಷನ್ ನಾನು ಓದ್ತಾ ಇರೋದು ಇವತ್ತಿಗೂ ಓದ್ಬೇಕು. ನಾನು ಇಲ್ಲಿ ಸ್ವಾಮೀಜಿ ಕರೆಸಿದಾಗ ತುಂಬ ಗಂಟ್ಲ ನೋವಿತ. ಡಾಕ್ಟರ್ ಹೇಳಿದ್ರು, ನೀವು ಹೋಗಬೇಡ, ಒಂದು 2-3 ದಿವಸ ಮಾತಾಡಬೇಡ. ನಾ ಹೇಳಿದೆ ಹೋಗ್ಬೇಕು. ಏ ಹೋದ್ಮೇಲೆ ಪೂರ್ಣ ಗಂಟ್ಲನ ಹೋಗ್ತದ? ನಾ ಹೇಳಿದೆ, ಇಲ್ಲಿ ಹೊಳೆಯುವಂಥ ಕಣ್ಣು, ನಗುವಂಥ ಮುಖ, ಸ್ವಾಮೀಜಿ ದರ್ಶನ, ಇವೆಲ್ಲ ನೋಡಿದ ಮೇಲೆ ಡೆಫಿನೆಟ್ಲಿ ಕಡಿಮೆ ಆಗ್ತದೆ, ಡೆಫಿನೆಟ್ಲಿ ಕಡಿಮೆ ಆಗ್ತದೆ. ಅದಕ್ಕೆ ಮುಂಜಾನೆ ಫೋನ್ ಮಾಡಿದ್ರು, ಈಗ ಹೆಂಗಿದ್ದೀರಿ? ಆರಾಮಿದ್ದೀನಿ, ಮಾತಾಡಿದೆ, ಇಂಪ್ರೂವ್ ಆಗ್ಯದಲ್ಲ ಅಂದ್ರೆ ಕೆಲವು ಮಂದಿ ನಗು ಹುಡುಗರು ನೋಡ್ಲಿಕ್ಕೆತ್ತೀನಿ, ಹಿಂಗಾಗಿ ಅದು ಕಡಿಮೆ ಆಗ್ತದೆ ಅಂತ ಹೇಳಿ. ಯಾಕೆ ಗೊತ್ತಾ? ವಿಲ್ ಪವರ್ ನಿಮ್ಮಲ್ಲಿದೆ, ಮಾಡ್ಲಿಕ್ಕೆ ಶಕ್ಯ ಅದ. ಇಲ್ಲ, ಅದಕ್ಕೊಂದು ಕಾರಣ ಹೇಳ್ದೆ, ನನಗೆ ಆಗೋದಿಲ್ಲರಿ. ಯಾಕೆ? ಅದು ನಿನ್ನೆ ಇದು ಆಗಿ ಇವತ್ತಿದಾಗ್ತದ. ಅದೇ ನೀವು ಭಾಳ ಇಂಟೆಲಿಜೆಂಟ್ ಇದ್ದೀರಿ, ಹೆಂಗೆ ಗೊತ್ತಾ? 100ಕ್ಕೆ 100 ಮಾರ್ಕ್ಸ್ ಬಿದ್ದಿದ್ದು ಅಂತ ಹೇಳಿದ್ರು ಎಲ್ಲರಿಗೂ ಹೇಳ್ತಾರೆ. ಪೇಪರ್ ಕೊಟ್ರೆ ಇವತ್ತು, ಪೇಪರ್ ಕೊಟ್ರೆ ಇವತ್ತು, ಪೇಪರ್ ಕೊಟ್ರೆ. ಯಾಕೆ? ಎಷ್ಟು 100ಕ್ಕೆ 100 ಯಾರು ಹೇಳಿದ್ರೆ ನಿಮಗೆ ಇಂಗ್ಲೀಷ್ಗೆ ಎಷ್ಟು ಬಿದ್ದಾವ ನೆನಪಿಲ್ಲ. ಯಾಕೆ? ಫೇಲ್ ಆಗಿರ್ತದೆ ಅದು. ಅದಕ್ಕೆ ವೆರಿ ಇಂಟ್ರೆಸ್ಟಿಂಗ್ ಅಲ್ಲ. ಓಕೆ, ಅದೇ ಸಲುವಾಗಿ ನೀವು ಬೆಳೀತಾ ಹೋಗ್ರಿ. ಯು ಆರ್ ಗ್ರೇಟ್ ಪೀಪಲ್ಸ್, ಯು ಆರ್ ಗ್ರೇಟ್ ಪೀಪಲ್ಸ್. ಇವತ್ತು ಆಶ್ರಮ ಆ್ಯಂಡ್ ಟೀಚರ್ಸ್ ಆ್ಯಂಡ್ ಗುರುಜಿ ಹೇಗಂದ್ರೆ, ನಮ್ಮ ದೇಹದೊಳಗೆ ಹೃದಯ ಬಹಳ ಸಾಣದದ, ಹೌದಲ್ರಿ? ಅದು ಪ್ರತಿ ಸಲ ಹೃದಯಕ್ಕೆ ಬರೋದು ಇನ್ ಪ್ಯೂರ್ ಬ್ಲಡ್. ಏನು ಪ್ಯೂರ್ ಬ್ಲಡ್ ಬರ್ತಾ ಎಲ್ಲ ಕಡೆ ಹೋಗಿ?
ಇಂಪ್ಯೂರ್ ಬ್ಲಡ್. ಅದ್ರದ್ದು ಎಂದರೆ ಬೇಜಾರು ಪಟ್ಕೊಂಡದನ, ಎಷ್ಟು ಶುದ್ಧ ಮಾಡಿ ಕಳಿಸ್ಬೇಕಪ್ಪ, ಸಾಕಾಗಿ ಹೋಗದ ನನಗೂ, ಈಗ ಹೆಂಗೂ ಮಲ್ಕೊಂಡಾನ ಒಂದು ಅರ್ಧ ತಾಸು ಅದನ್ನು ಕಳಿಸ್ಬಿಡು ತಗೋ. ಸತ್ತ ಹೋಗ್ತಿದ್ದೀರಿ ನಾವು, ನೀವು ಮಲಗ್ರಿ, ಎಚ್ಚರಿರಿ, ಬೇಕಾದಿರ್ರಿ. ಅದು ತನ್ನ ಕರೆಕ್ಟ್ ಕರ್ತವ್ಯ ಮಾಡ್ತದೆ. ಏನಂದ್ರೆ ಬಂದು ಇಂಪ್ಯೂರ್ ಬ್ಲಡ್ ಪ್ಯೂರ್ ಮಾಡ್ತದೆ, ಚೆಕ್ ಮಾಡ್ತದೆ ಆಗ್ಯದೇ ಇಲ್ಲ. ಕಾಲಿಗೆ ಬೇಕೋ ತಗೋ, ಕೈಗೆ ಬೇಕೋ ತಗೋ, ಬ್ರೈನಿಗೆ ಬೇಕೋ ತಗೋ, ಕಣ್ಣಿಗೆ ಬೇಕೋ ತಗೋ, ಎವ್ರಿ ಮೊಮೆಂಟ್ ಅವ್ದು ಹೇಳೋದು ತಗೋ ತಗೋ ತಗೋ. ಇವತ್ತು ಆಶ್ರಮದಲ್ಲಿ ಕೆಲಸ ನಡೀತಾ ಇರೋದಿದ್ದು ಯಾರ್ಯಾರು ಏನು ಕೊಟ್ಟರು ಅವ್ರು ಏನೂ ತಗೊಳ್ಳೋದಿಲ್ಲ. ಇದು ಸಮಾಜದ ತಗೋ, ಜಾಗೃತ ಮಾಡಬೇಕು ತಗೋ. ಇವತ್ತು ಸೊಸೈಟಿ ಕೆಟ್ಟದ, ಎಸ್, ಎಜುಕೇಷನ್ ಇನ್ಸ್ಟಿಟ್ಯೂಟ್ನಿಂದ ಹಿಂಗೆ ಹಾದು ಹೋಗಲಿ, ಪ್ಯೂರ್ ಆಗ್ತದೆ ಸೊಸೈಟಿ. ಅದಕ್ಕೆ ಅವರು ಸ್ವಾಮೀಜಿ ಹೇಳಿದರು, ಆಶ್ರಮಕ್ಕೆ ಬರ್ತಾ ಇರ್ರಿ, ಯಾಕೆ ಗೊತ್ತಾ, ನಾವು ಹೋಟೆಲ್ನೊಳಗೆ ಏನೇನು ತಿಂಡಿ ಅದ ಆವಾಗವಾಗ ಹೋಗಿ ನೋಡ್ತೀವಿ, ಅರಿವಿ ಯಾವ್ಯಾವ ಬಂದಾವೋ ಅವನ್ನ ನೋಡ್ಲಿಕ್ಕೆ ಹೋಗ್ತೇವೆ, ಫಿಲ್ಮ್ ಯಾವ್ಯಾವ ಬಂದಾವೋ ನೋಡ್ಲಿಕ್ಕೆ ಹೋಗ್ತೇವೆ. ಬಟ್ ನನ್ನ ಬ್ರೈನ್ನೊಳಗಿನ ಹೊಲಸು ಏನಾರು ತಕ್ಕೋಬೇಕಂದ್ರೆ ಆಶ್ರಮಕ್ಕೆ ಬರ್ತಾ ಇರಬೇಕು, ಇಲ್ಲದವ್ರು ಆಗೋದಿಲ್ಲ. ಅವ್ರು ಏನೂ ಅಪೇಕ್ಷೆ ಮಾಡೋದಿಲ್ಲ. ಯು ಆರ್ ದಿ ಮೋಸ್ಟ್ ಪ್ರೆಸಿಯಸ್ ಪರ್ಸನ್. ನೀವು ಒಬ್ಬರು ಚೇಂಜ್ ಆದ್ರೆ ನಿಮ್ಮ ಕೈ ಕೆಳಗೆ ಬರುವಂಥ 3000 ವಿದ್ಯಾರ್ಥಿಗಳು ಚೇಂಜ್ ಆಗ್ತಾರೆ. ನಾನೊಬ್ಬ ಹೋಪ್ಲೆಸ್ ಆದರೆ 3000 ಹುಡುಗರು ಹಾಳಾಗ್ತಾರೆ. ನೀವು ಟೀಚಿಂಗ್ ಜಾಬ್ಗೆ ಬರ್ತಾ ಇದ್ರೆ, ನಾನು ಕಲಿಸಿದ ಹುಡುಗ ಯಾವನಾದ್ರೂ ದಾರಿಯೊಳಗೆ ಶರೀರ ಕುಡಿದು ರಸ್ತೆದಾಗ ಬಿದ್ದರೆ ಅದಕ್ಕೆ ಕಾರಣ ನಾನು, ಕಾರಣ ನಾನು. ನಾನು ಉಣ್ಣೋ ಅಂತ ಅನ್ನ ಅನ್ನ ಇರೋದಿಲ್ಲ. ಏ ಬೀಳ್ನಿ ಬಿಡ್ರಿ, ಏನು ಮಾಡ್ಲಿಕ್ಕೆ ಆಗ್ತದೆ ಅಂದ ಅಂದರೆ ಅವ ಹಾರ್ಟ್ ಅಲ್ಲ. ಈ ಮಾತು ನಾನು ಹೇಳಬೇಕಾದ್ರೆ, ಸ್ಲಮ್ ಏರಿಯಾದಲ್ಲಿ 6 ಇಯರ್ಸ್ನ ಜಾಬ್ ಮಾಡಿದೆ. ಸ್ಲಮ್ ಏರಿಯಾ ಅಂದ್ರೆ ನಿಮ್ಮ ಕಲ್ಪನೆ ಏನದ, ಎಷ್ಟು ಹುಡುಗರು ಬರ್ತಾರಂತದ, 100 ಹುಡುಗರು ಅಲ್ಲ, 200 ಹುಡುಗರು ಇರ್ಬೋದು, ಕರೆಕ್ಟ್ ಅದಲ್ಲ. ಬಟ್ 1400 ಸ್ಟೂಡೆಂಟ್ಸ್ 24 ಅವರ್ಸ್ ಜೊತೆ ಇದ್ವಿ. IAS ಮುಗಿಸ್ಯಾರ, CA ಮುಗಿಸ್ಯಾರ, ಡಾಕ್ಟರ್ಸ್ ಆಗ್ಯಾರ, ಇಂಜಿನಿಯರ್ ಆಗ್ಯಾರ, ಯಾರು ಅನ್ಎಂಪ್ಲಾಯ್ ಇಲ್ಲ. ಅಷ್ಟಲ್ಲ, 3 ವೈನ್ ಶಾಪ್ ವಾಲಂಟಿಯರ್ ರಿಮೂವ್ ಮಾಡಿದ್ರು. ಮೊನ್ನೆ DC ಅವ್ರ ಏರಿಯಾಕ್ ಒಂದು ವೈನ್ ಶಾಪ್ ಪರ್ಮಿಷನ್ ಕೊಟ್ರೆ, ಇಡೀ ಓಣಿಯವ್ರು ಕೂಡ ಕಿತ್ತು ಹೋಗಿದ್ರು. DC ಅವರ ನಿಮ್ಮ ಆಫೀಸ್ ಮುಂದೆ ಇಟ್ಕೋರಿ, ನಮ್ಮ ಓಣಿಯಾಗ ತರಬೇಡ್ರಿ. ಅವಾಗೇನು ಖುಷಿ ಆಗ್ತಾವ ಮಾಸ್ಟರ್ಗೆ, ಎಸ್ ನಾನು ಮಾಡಿದ್ದು ಸರಿ ಇದೆ. ನೀವು ಪ್ರತಿಯೊಬ್ಬರು ಅದ್ಭುತ ಇದ್ದೀರಿ, ಆದರೆ ನನಗೆ ಆಗೋದಿಲ್ಲ ಅಂತ ತಿಳಿಬೇಡ್ರಿ. ಪಗಾರ ಎಷ್ಟು ಸಿಗ್ತ ಅಂತ ಬರಬೇಡ್ರಿ. ನಿಮ್ಮ ಪಗಾರ ನಿಮ್ಮ ಪಾಸ್ಬುಕ್ನಾಗ ಎಂಟ್ರಿ ಮಾಡೋದೇನದ, ಅದು ಪಗಾರ ಅಲ್ಲ. ಒಬ್ಬ ಹುಡುಗನ ನೀವೇನು ತಯಾರು ಮಾಡ್ತೀರಿ ಅದು ನಿಮ್ಮ ಪಗಾರ, ಅದನ್ನ ಎಂಟ್ರಿ ಮಾಡ್ಲಿಕ್ಕೆ ಬರೋದಿಲ್ಲ. ಇವತ್ತು ನಾನು ಯಾವುದೋ ಊರಿಗೆ ಹೋದ್ರೆ ಒಂದು 80 ಮಂದಿ ಪರಿಚಯದವ್ರು ಇದ್ದಾರೆ. ಈಗಾಗಲೇ 3-4 ಮಂದಿ ಬಂದು ಭೇಟಿಯಾಗಿ ಹೋದ್ರೆ, ಇವತ್ತು ನಾನು ಜಸ್ಟ್ ಇನ್ನೋರಿಗೆ ಗೊತ್ತಿಲ್ಲ, ನಾನು ಇಲ್ಲಿ ಬಂದಿನಿ ಬೆಂಗಳೂರಿಗೆ. ಯಾಕೆ ಗೊತ್ತಾ, ಪ್ರೀತಿ ಏನದಲ್ರಿ ಅದು ಅದ್ಭುತ ಅದ. ಅದನ್ನು ನೀವು ಟೀಚರ್ಸ್ ಗಳಿಸ್ಬೇಕು. ಇವತ್ತು ಗಿನ್ನೆಸ್ ರೆಕಾರ್ಡ್ ಮಾಡಿದ್ರೆ ಮೈ ಸ್ಟೂಡೆಂಟ್ ಎಲ್ಲ ನಮ್ಗೆ ಆನರ್ ಮಾಡಿ ಗಿನ್ನೆಸ್ ರೆಕಾರ್ಡ್, 4 ಕೋಟಿ ರೂಪಾಯಿ ತೊಗೊಂಡ್ರೆ ಅವ್ರು ಕೆಳಗಿಳಿದು ಬಂದ ಸರ್ 91 ಹೇಳಿದ್ರು ರೀ. ಅವಾಗ ಏನಾಗ್ತದೆ, ಹುಡುಗನ್ ಬಿಟ್ಟುಬಿಟ್ಟವ. ಇವತ್ತು ನ್ಯಾನೋ ಸೈನ್ಸ್ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಇಸ್ ಮೈ ಸ್ಟೂಡೆಂಟ್. ನಾನು ಯಾಕೆ ಈ ಮಾತು ಹೇಳ್ತೇನೆ, 1-2 ಹೇಳ್ತಾ ಇಲ್ಲ ನಾನು. ಇಸ್ ದ ಪ್ಲೆಂಟಿ ಆಫ್ ಪೀಪಲ್ಸ್ ಅದನ್ನ ನಮ್ಮ ಪಾಸ್ಬುಕ್ನಾಗ ಎಂಟ್ರಿ ಮಾಡ್ಲಿಕ್ಕೆ ಬರೋದಿಲ್ಲ. ಬರೀ ನಿಮ್ಮ ಪಾಸ್ಬುಕ್ನಾಗ ಎಂಟ್ರಿ ಮಾಡೋದು ಕಲ್ತ್ರಿ, ಅದು ಅಂಕಿ ಕಡಿಮೆ ಆದ ಕೂಡ BP ಇರ್ಲಿಕ್ಕೆ ಚಾಲು ಆಗ್ತದೆ. ಹೌದನ್ರಿ, ನಮ್ಮ ಪಾಸ್ಬುಕ್ನಾಗ ನಂಬರ ಇಲ್ಲ, BP ಇರೋ ಕಾರಣನೇ ಇಲ್ಲ. Therefore, teachers, they are most valuable peoples. ಅದು ಸಲುವಾಗಿ ಇಲ್ಲಿ ಪ್ರಶ್ನೆ ಇನ್ನೊಂದು 15 ಮಿನಿಟ್ಸ್ ತಗೋಬೋದಾ, ಏನು ಹಸಿವಾಗದ, ದೆನ್ ದಿಸ್ ಎ ಡಿಫ್ರೆಂಟ್ ನಾ ತಗೊಳ್ತೀನಿ. ಇಲ್ಲಿ ನಾವು ಟೀಚ್ ಮಾಡಬೇಕಾದಾಗ ಇಟ್ಸ್ ವೆರಿ ಸಿಂಪಲ್ ಥಿಂಗ್. ಇದೇನಿದೆ, ಸ್ಟ್ರಾ. ಇದರಿಂದ ಎಂಟು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಅಂದ್ರೆ ಲ್ಯಾಬೊರೇಟರಿನ ಬೇಕಂತಿಲ್ಲ, ಸೂರ್ಯನ ನೋಡಬೇಕಾದ್ರೆ ಸಾಲಕ ಬರ್ರಿ ಅಂತ ಹೇಳೋ ಕಾರಣ ಇಲ್ಲ. ಏನು ಹೇಳ್ತೀವಿ, ಬೀನ್ ಕ್ಯೂ ಡೋಂಟ್ ಡಿಸ್ಟರ್ಬ್ ಕಮ್ ಆನ್ ಅಂಡ್ ಹೇಳ್ತೀವನ್ರಿ. ಹಿಂಗೆ ಕೊಳವಾಗ ನೋಡಿದ್ರನ್ನ ಸೂರ್ಯ ಹೌದನ, ತಲೆ ಎತ್ತರಿ ಕಾಣಿಸ್ತದೆ. ಹಂಗಿಲ್ಲ, ಈಗ ಅಗ್ರಿ ಇಂಟರ್ನ್ಯಾಷನಲ್ ಸ್ಕೂಲ್ ಹೌದಲ್ರಿ, ಅಲ್ಲಿ ಸಾಲ್ಕ ಬರಬೇಕು, ಅವ್ರು ಹಿಂಗೆ ಬರಬೇಕು, ಒಂದು ಸ್ಟೆಪ್ ಇಟ್ಟರೆ ಎಲ್ಲರೂ ಹಿಂಗೆ ಇಡಬೇಕು, ಕೈ ಹಿಂಗೆ ಎಲ್ಲಗಾಡ್ಸಂಗಿಲ್ಲ. ಹೌದಲ್ರಿ, ನಮ್ಮ ಹುಡುಗರು ಹೆಂಗೆ ಬರ್ತಾರೆ, ಎಲ್ರಿ ಸರ್ ಅಂತ ಹಿಂಗೆ ಹುಡ್ಕೋತಾ ಬರ್ತಾರೆ. ಅರೆ ಖುಷಿಯಿಂದ ಬರಬೇಕಲ್ಲ,
ಹಾಗಾದ್ರೆ ಇದನ್ನ ತುಂಬಾ ಇಂಟ್ರೆಸ್ಟಿಂಗ್, ನಾವು ಸೌಂಡ್ ಮೇಲೆ ಹೇಳ್ತೇವೆ, ಶಬ್ದ ಮತ್ತು ಸಪ್ಲ ವ್ಯತ್ಯಾಸ ಹೇಳ್ತೇವೆ. ಸಿ ದಿಸ್ ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್. ಈಗಿದು ವಿ ಶೇಪ್ನ ಕಟ್ ಮಾಡಿಬಿಟ್ರೆ ಮಾತಾಡ್ತಾ ಮಾತಾಡ್ತಾನ ನಾನೊಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ರೆಡಿ ಆತ ಮುಗಿತೆ. ಏ ಅದು ಹೆಂಗೆ ಆತ್ರಿ ಸರ್, ಸ್ಟ್ರಾನ ಅದ? ಇಲ್ಲ ಇದು ಸ್ಟ್ರಾ ಇಲ್ಲ. ಏನದ? ಇಸ್ ಡಿಫ್ರೆಂಟ್, ಕರೆಕ್ಟಾ? ಹಂಗ ಚೇಂಜ್ ಏನಾಗ್ತದೆ ನೋಡೋಣ. ಇದು ಇಷ್ಟು ದೊಡ್ಡದಿದ್ದಾಗ ಸೌಂಡ್ ಹೆಂಗ್ ಬಂತು ಗೊತ್ತಾತ? ಡಿಫ್ರೆನ್ಸ್ ಆತೇನ್ರಿ? ಹಂಗಾರೆ ಇದು ಯಾಕೆ ಚೇಂಜ್ ಆಯ್ತು? ನೆಕ್ಸ್ಟ್ ನೋಡ್ರಿ, ಕಲಿಸ್ಬೇಕಾದ್ರೆ ಸೌಂಡ್ ಮೇಲೆ ಕಲಿಸ್ತೀರಿ ನೀವು, ಬಟ್ ಚೇಂಜ್ ಯಾಕಾಯ್ತು? ಮತ್ತೆ ಅಗೇನ್ ಮತ್ತೆ ಹುಡುಗನ ಕೊಟ್ಬಿಡ್ರೆ. ಮಕ್ಕಳು ಏನು ಅದ್ಭುತ ಮಾಡಿಬಿಡ್ತಾರಂದ್ರೆ ಜಾದೂನ ಮಾಡಿಬಿಡ್ತಾರ ಅವ್ರೆ. ದೆನ್ ಇದನ್ನು ಹೇಳಬೇಕಾದಾಗ ಯಾಕೆ ಈ ಎಕ್ಸ್ಪೀರಿಯನ್ಸ್ ತಗೊಂಡೆ ಅಂದ್ರೆ, ನಮ್ಮ ಫ್ಲೂಟ್ ಹೆಂಗದಂದ್ರೆ ದಿಸ್ ಇಸ್ ದ ಥಿಂಗ್, 1 2 3 4 5 6. ನನಗೆ ಇದನ್ನು ಇಷ್ಟನ್ನು ಮುಚ್ಚಿದ್ರೆ ಇದು ಒಂದೋ ಓಪನ್ ಮಾಡ್ತೇನೆ, ಅವು ಬೇಸ್ ವಾಯ್ಸ್ ಬರ್ತದೆ ರೈಟ್. ನನಗೆ ಸ್ಟಿಲ್ ವಾಯ್ಸ್ ಬೇಕಂದ್ರೆ ಇವು 5 ಮುಚ್ತೇನೆ, ಇದು ಇಷ್ಟೋ ಓಪನ್ ಇಟ್ಟರೆ ದೆನ್ ಇನ್ ಬಿಟ್ವೀನ್ ಸ್ವರ ಕೊಡಿಸಿ, ಯಾವ್ದು ಬೇಕೋ ಅದು ಸ್ವಲ್ಪ ಎಷ್ಟೆಷ್ಟು ತೆಗಿಬೇಕು. ಹಂಗೆ ಮಾಡ್ತಾರವಿನ ಹಿಂಗೆ ಕಟ್ ಮಾಡ್ಕೋತ ಹೋದ್ರೆ ಕೊಳಲು ಯಾವಾಗ ಆಗ್ಬೇಕು? ಬಟ್ ದಿಸ್ ಇಸ್ ದ ಪ್ರಿನ್ಸಿಪಲ್ ಹೆಂಗದ. ಸೇಮ್ ಥಿಂಗ್, ಇದೊಂದು ವುಡ್ ಕಟ್ಟಿಗಿದೆ, ಎರಡು ಮಳಿ ಹೊಡಿರಿ, ಥಿನ್ ಸ್ಟ್ರಿಂಗ್ ಕಟ್ಬಿಡ್ರಿ. ಇದು ಒಂದು ಇನ್ಸ್ಟ್ರೂಮೆಂಟ್. ನೀವು ಈ ರೀತಿ ಹಿಂಗೆ ಮಾಡಿದ್ರಿ, ಡೊಯಂಗ್ ಡೊಯಂಗ್, ಕರೆಕ್ಟ್. ಇದನ್ನು ಪ್ರೆಸ್ ಮಾಡ್ತೇನೆ, ಪ್ರೆಸ್ ಮಾಡಿ ಡಿಸ್ಟೆನ್ಸ್ ಕಡಿಮೆ ಆಯ್ತು. ಇದನ್ನು ನೀವು ಮಾಡಿರಿ, ಟೆಂಗ್ ಡೊಯಂಗ್ ಟೆಂಗ್. ಇನ್ನೂ ಸ್ವಲ್ಪ ಸಣ್ಣ ತರ್ತೇನೆ, ಟಿಂಗ್ 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 ಟಿಂಗ್. ಹಂಗಾರೆ ಇದನ್ನ ನಾನು ಹೆಚ್ಚು ಕಡಿಮೆ ದೊಡ್ಡದು ಸಣ್ಣದು ಮಾಡೋದ್ರಿಂದ ಸೌಂಡ್ ಡಿಫರ್ ಆಗ್ತದೆ. ಅಂತ ವಯಲಿನ್ದೊಳಗೆ ಬೋ ಯಾವಾಗ ಹಾಕ್ತಾರೋ ಆವಾಗ ಬೆರಳು ಸಣ್ಣದು ಮುಂದೆ ಮೇಲೆ ಕೆಳಗೆ ಮಾಡೋದ್ರ ಅರ್ಥ ಆ ಸ್ಟ್ರಿಂಗ್ ಲೆಂಗ್ತ್ ಹೆಚ್ಚು ಕಡಿಮೆ ಮಾಡ್ತಾರೆ, ಕರೆಕ್ಟಾ? ಸಿತಾರ್ ಮೀಂಡ್ ಹಿಂಗೆ ಹಾಕಿದ ತಕ್ಷಣ ದಿಸ್ ಇಸ್ ಒನ್ ಲಾಂಗ್ ಸ್ಟ್ರಿಂಗ್. ನೀವು ಎಲ್ಲಿ ಓದ್ತೀರಿ ಆವಾಗ ಲೆಂಗ್ತ್ ಹೆಚ್ಚಿಗೆ ಇತ್ತು, ಆವಾಗ ಡೊಯಂಗ್. ಮಕ್ಕಳಿಗೆ ಎಷ್ಟು ಖುಷಿ ಆಗ್ತಲ್ಲ, ಮಕ್ಕಳಿಗೆ ನೀವು ಮಾಡ್ಲಿಕ್ಕೆ ಹೇಳ್ರಿ, ಮರದಸ ಮಾಡ್ಕೊಂಬರ್ತಾರ. ಆ್ಯಂಡ್ ಒಂದು ಸೈಕಲ್ ಅದ, ಈ ಸೈಕಲ್ಗೆ ಇಲ್ಲಿ ಎಲ್ಲಾನು ಹೋಲ್ ಇರ್ತಾವೆ ರೆಡಿ. ಇಲ್ಲಿಂದ ಇಲ್ಲಿ ಒಂದು ಸ್ಟ್ರಿಂಗ್ ಹಾಕಂತ ಹೇಳ್ರಿ, ಇಲ್ಲಿಂದ ಇಲ್ಲಿ ಒಂದು ಸ್ಟ್ರಿಂಗ್, ಇಲ್ಲಿಂದ ಇಲ್ಲಿ ಒಂದು ಸ್ಟ್ರಿಂಗ್. ಈ ರೀತಿ ಸ್ಟ್ರಿಂಗ್ ಲೆಂಗ್ತ್ ಹೆಚ್ಚು ಕಡಿಮೆ ಹಾಕೋತ ಬರ್ತದೆ. ನೀವು ಈ ರೀತಿ ಬಾರಿಸ್ಬಿಡ್ರಿ, ಟೆಂಗ್ ಟೆಂಗ್, ಹೌದನ್ರಿ? ಆ್ಯಂಡ್ ಸ್ಟ್ರಿಂಗ್ ಥಿಕ್ನೆಸ್ ಹೆಚ್ಚು ಕಡಿಮೆ ಮಾಡಿದ್ರೆ ದೆನ್ ಇನ್ಸ್ಟ್ರೂಮೆಂಟ್ ಇಸ್ ಡಿಫ್ರೆಂಟ್. ಥಿಕ್ನೆಸ್ ಆಫ್ ದಿ ಸ್ಟ್ರಿಂಗ್, ಮೆಟ್ಲದ್ದು ತೊಗೊಂಡು ಸೇಮ್ ಪೈಪ್ ಇದ್ದದ್ದನ್ನು ಸಣ್ಣದು ಅದಕ್ಕೂ ದೊಡ್ಡದು ಅದಕ್ಕೂ ದೊಡ್ಡದು ಮಾಡಿ ಸಾಲ್ಕು ಹಚ್ಚಿರಿ, ಒಂದು ವುಡ್ಡಿಗೆ ಬಡೀರಿ, ಮೆಟ್ಲ್ ತೊಗೊಂಡು ಹಿಂಗೆ ಹೊಡೀರಿ, ಝೈಲೋಫೋನ್, ಸೌಂಡ್ ಇಸ್ ಡಿಫ್ರೆಂಟ್. ಅರೇ ಮಕ್ಕಳಿಗೆ ಇಷ್ಟು ಹೇಳಿಬಿಟ್ರೆ ಸಾಕು, ಮರದಿವ್ಸ ನಿಮ್ಮ ಕ್ಲಾಸ ತೊಗೊಳ್ಳಿ ಕೊಡೋದಿಲ್ಲ ಅವ್ರೆ. ಇಡೀ ಶಾಲೆ ತುಂಬ ಪೀ ಪೀ ಓ, ನಿಮ್ಮ ಹೆಡ್ ಮಾಸ್ಟರ್ ಕರೆದು ಬೈತಾರೆ ನಿಮಗೋ ಅವ್ರಿಗೆ ಕೂಡ, ಹೌದಲ್ರಿ? ಜಾತ್ರೆನ ಅದು ಎಷ್ಟು ಸೌಂಡ್ ಅವ್ರು ತಿಳ್ಕೊಳ್ತಾರೆ. ಇವತ್ತು ನೀವು ಸಂಗೀತ ಎಷ್ಟೋ ಮಂದಿ ಮಾಡ್ತಾರೆ, ಕರೆ ನಾಕಂದ್ರೆ ಏನು, ಕರೆ ಬಂದಂದ್ರೆ ಏನು, ಕರ್ನೆ ಎಷ್ಟು ದೊಡ್ಡದಿರ್ಬೇಕು, ಲೆದರ್ ಎಷ್ಟಿರ್ಬೇಕು, ಆ ಬೇಸಿಸ್ ಮೇಲೆ ಅದ. ಅರೆ ಇದು ಒಂದು ನಿಮಗೆ ಐಡಿಯಾ ಸಿಕ್ಕರೆ ಸಾಕು, ಮಕ್ಕಳಿಗೆ ಹೇಳ್ರಿ, ನಮ್ಮ 10 ಟೈಪ್ ಪಟ್ಟು ಅವರ ಐಡಿಯಾಸ್ ಇಂಪ್ಲಿಮೆಂಟ್ ಮಾಡ್ತಾರೆ. ಅದೆಲ್ಲ ಬಿಟ್ಟ ಎಕ್ಸಿಬಿಷನ್ಗೆ ಹೋಗ್ಬೇಕಪ್ಪ, ಪ್ರೊಜೆಕ್ಟ್ ವರ್ಕ್ ಕೊಡಬೇಕು, ಏನು ಕೊಡ್ಬೇಕು ನಾವು, ಅವರೇ ಕೊಡ್ರಿ, ಹೌದನ್ರಿ? ನಿಮಗೆ ಆ್ಯನುವಲ್ ಎಲ್ಲ ಎಕ್ಸಾಮ್ ಮುಗಿದ ಮೇಲೆ ಒಂದೊಂದು ಪ್ರೊಜೆಕ್ಟ್ ವರ್ಕ್ ಕೊಡ್ಬೇಕಂತದ ಮಾಡಿರಲಿದ್ದು ಏನು, ವೆರಿ ಸಿಂಪಲ್.
ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಎಷ್ಟು ಸಿಂಪಲ್ ಅವ ನಾವು ಎಷ್ಟು ಗದ್ದಲ ಮಾಡ್ತೇವಲ್ಲ. ಓಕೆ, ಇನ್ನೊಂದು ಭಾಗ ನನಗೆ ಮೆಜರ್ಮೆಂಟ್ಸ್ ನೀವು ಕಲಿಸ್ಬೇಕಾದಾಗ ಭಾಳ ಡಿಫಿಕಲ್ಟ್ ಅದ. ನಾನು ಒಬ್ಬರ ಹೆಲ್ಪ್ ತೊಗೊಳ್ತೇನೆ, ಮಹಾರಾಜ್ ಬನ್ನಿ. ಸಿ, ದಿಸ್ ಇಸ್ ಸ್ಟ್ರಿಂಗ್. ಮನುಷ್ಯನ ಎತ್ತರ ಹೆಂಗ ಏನು ನಿಮ್ ಬರ್ದರೆ, ನಿಯಾಂಡರ್ತಲ್ ಮನುಷ್ಯ 5 ಅಡಿ ಎತ್ತರ ಇದ್ದನೋ, ಸತ್ತ ಮೇಲೆ ಹೆಂಗ ಗೊತ್ತಾಗ್ತಾ ಅಂತೀರಿ ನೀವು? ಹೌದಲ್ರಿ? ಈಗ ನಾನು ಇವ್ರ ಕುತ್ತಿಗೆ ಮೇಜರ್ಮೆಂಟ್ ಮಾಡೋದಿಲ್ಲ, ಆದ್ರೆ ಅವ್ರ ಕುತ್ತಿಗೆ ಎಷ್ಟು ಸುತ್ತಳತೆ ಅದ ನಾನು ಒಮ್ಮೆ ನೋಡಿಲ್ಲ. ಇದನ್ನ ನೋಡ್ಕತ್ತ ಬಂದಾರಂತ ಏನು ತಿಳಿಬೇಡ್ರಿ, ನಾನು ನೋಡಿಲ್ಲ. ಅಥವಾ ಯಾರಾದರೂ ಬರ್ಬೋದು, ನೋ ಪ್ರಾಬ್ಲಮ್. ಸಿ, ದಿಸ್ ಇಸ್ ದಿ ಮೆಜರ್ಮೆಂಟ್. ಬಲ್ಗೆ ವೆರಿ ಇಂಟ್ರೆಸ್ಟಿಂಗ್. ಅಂದರೆ ನಾವು ಕಲಿಸ್ಬೇಕಾದ ಸುಮ್ಮನೆ ಹೆಂಗೆ ಕಲಿಸ್ತೀವಿ? ಅದು ಏನು ಬರ್ದಾನೆ, ಅದು 5 ಅಡಿ ಇದ್ದನು ಟೀಚರ್, 5 ವರಿ ಅಂದ್ರೆ ನಡೀತದೆ? ನಂಬರ್ 1 ಆ್ಯಂಡ್ ನಂಬರ್ 2. ಓಕೆ, ಇದನ್ನು ಈ ಕೈಯಾಗಿ ಹಿಡೀರಿ. ಓಕೆ, ಇದನ್ನು ಈ ಕೈಯಾಗಿ ಹಿಡೀರಿ, ಹಿಂಗೆ ಇಲ್ಲಿ ತೋರಿಸ್ರಿ ಅವ್ರಿಗೆ. ಇದು ಅವ್ರ ಕುತ್ತಿಗೆ ಲೆಂಗ್ತ್ ಹಿಡೀರಿ, ತೋರಿಸ್ರಿ. ಕರೆಕ್ಟ್ ಅನ್ರಿ? ವೆರಿ ಇಂಟ್ರೆಸ್ಟಿಂಗ್. ಇಂಥದ್ದು ಎಷ್ಟು ಮೇಜರ್ ಮಾಡ್ಬೋದು ಅಂದರೆ, ಥ್ಯಾಂಕ್ ಯು, ವಂಡರ್ಫುಲ್ ಅದೇ ಇದೆ ಸೈನ್ಸ್. ನಾವು ಮಾಡೋದಿಲ್ಲ, ಏನು ಇದು ಕಾಸ್ಟ್ಲಿ ಅದೇ ಇದೆ, ಮತ್ತು ಹಂಗೆ ಬರೆಸ್ಬಿಡೋದೆ. ಇದನ್ನು ತುಂಬ ಎಕ್ಸ್ಪಾಂಡ್ ಮಾಡಿದಾಗ ನಿಮ್ಗೆ ಹಿಂಗೆ ಖುಷಿ ಆಗ್ತದಲ್ಲ, ಎಸ್. ಮತ್ತು ನಿಮಗೆ ಒಮ್ಮೆ ತಿಳಿತು ಕಲಿಸ್ತಾ ಇರೋಂಗೇ ಇಲ್ಲ, ನಿಮಗೆ ತಿಳಿದು ಬಿಟ್ರೆ ಕಲಿಸ್ತಾ ಇರೋದಿಲ್ಲ. ನನಗ ತಿಳಿದಿಲ್ಲ ಅಂದ್ಕೊಳ್ಳಿ, ನಾ ಏನು ಮಾಡ್ತೀನಿ, ಬರ್ಕೊಳ್ರಿ ಅಂತೇನೆ, ಅಷ್ಟ ಪ್ರಾಬ್ಲಮ್ ಬಂದದ್ದು ಇದೆ. ಓಕೆ, ಸ್ಲಮ್ ಏರಿಯಾ ಹುಡುಗರಿಗೆ ನಾವು ಎಕ್ಸ್ಪೆರಿಮೆಂಟ್ಸ್ ಅಂತ ನಾನು ಮಾಡಿದ್ದು ಉದ್ದೇಶ ಇಷ್ಟ. ದಿಸ್ ಈಸ್ ಮೈ ಟೀಚಿಂಗ್ ಏಜ್. ವೆರಿ ಸಿಂಪಲ್ ಫ್ಲಾನೆಲ್ ಕ್ಲಾತ್. ಬಟ್ ನಾನು ಇಲ್ಲಿ ಇನ್ಸ್ಟ್ರೂಮೆಂಟ್ ಏನು ಯೂಸ್ ಮಾಡ್ತೇನೆ, ಇವನ್ನ ನಿಯರ್ಲಿ 500 ಪಿಕ್ಚರ್ಸ್ನ ಮಾಡ್ಬೋದು. ಇಷ್ಟು ಸಾಕು. ಮ್ಯಾಥ್ಸ್ ಕಲಿಸ್ಬೋದು, ಪರಿಸರ ಕಲಿಸ್ಬೋದು, ಭಾಷೆ ಕಲಿಸ್ಬೋದು, ಇಷ್ಟು. ನಿಮಗೆ ಡೌಟ್ ಬರ್ಲಿಕ್ಕೆ ಏನು ಹಂಗೆ ಸುಮ್ಮನೆ ಏನೋ ಜಾದೂ ತೋರಿಸಿ ಹೋಗ್ತಾನೆ ಕಾಣಿಸ್ತದೆ. ನಾವು ಟೀಚಿಂಗ್ ನೀವು ಯಾವ ರೀತಿ ಮಾಡಬೇಕು, ಇದು ಫ್ಯಾನ್ ಇಲ್ಲಿದೊಂದು ಆರಿಸ್ಬಿಡ್ತಾರೆ ಸರ್, ಇದು ಒಂದ. ಎಸ್, ಓಕೆ. ಇದು ಯಾವ ಯಾವ ಆಕಾರ? ಚೌಕ್, ವೆರಿ ಗುಡ್. ಇದು ಟ್ರಾಪಿಜ್. ಇದು ಲಂಬಕೋನ್ ತ್ರಿಕೋನ. ಇದು ಲಂಬಕೋನ್ ತ್ರಿಕೋನ. ಇದು ಸಮಭುಜ ತ್ರಿಕೋನ. ಇದು ಅದು ಒಂದು ಸಮಭುಜ ತ್ರಿಕೋನ. ಇದು ಇದು ಯಾವ ಆಕಾರ? ವೃತ್ತಾಕಾರ, ವೆರಿ ಗುಡ್. ಇದು ಯಾವ ಆಕಾರ? ಆಯತಾಕಾರ. ಇದು ಒಂದು ಆಯತಾಕಾರ ತಗೊಂಡು, ದೆನ್ ದಿಸ್ ಇರ್ರೆಗ್ಯುಲರ್. ಇದು ಅರ್ಧವೃತ್ತ. ದೆನ್ ಇದೊಂದು ಲಂಬಕೋನ್ ತ್ರಿಕೋನ ಸಣ್ಣದಿದೆ. ಆಯ್ತು, ಇದು ಸ್ಟಾರ್. ಓಕೆ, ಇಷ್ಟು ನಿಮ್ಗೆ ಸಾಕು. ಇಷ್ಟು ನಿಮಗಿದ್ರೆ 500 ಪಿಕ್ಚರ್ಸ್ ನೀವು ರೆಡಿ ಮಾಡ್ಬೋದು. ಭೂಮಿ ಒಳಗೆ ಬೇರೆ ಬೇರೆ ಆಕಾರ ಹೆಂಗೆ ಹೆಂಗವ, ಅದ್ರ ಭುಜ ಹೆಂಗವ, ಇದ್ರ ಬದ್ರ ಭುಜ ಹೆಂಗವ, 90 ಅಂಶ ಹಂಗೆ ಎಲ್ಲ ಕಲಿಸ್ಬೋದು. ನೋಡೋಣ, ನಾನು ಮಾಡಿ ತೋರಿಸ್ತೇನೆ. ಇದು ಯಾವ ಆಕಾರ ಈಗಿದೆ? ಯಾವ ಆಕಾರ ಐತ್ರಿ? ಯಾವ್ದ್ರಿ? ರೋಂಬಸ್, ವಜ್ರಾಕೃತಿ. ಕರೆಕ್ಟ್, ಶಬಾಷ್. ಹಿಂಗಿಟ್ರೆ ಏನಿದೆ, ಮತ್ತು ಹಿಂಗಿಟ್ರೆ ರೋಂಬಸ್ ಆಗ್ತಾನೆ. ಇದೆ ಈಗೂ ಚೌಕ ಇದೆ, ಆದ್ರೆ ನಮ್ಗೆ ಯಾರು ಹಿಂಗೆ ಚೌಕ ಕಲಿಸೇ ಇಲ್ಲ. ಹೌದಿಲ್ರಿ? ಹಿಂಗೆ ಇರ್ಬೇಕದ, ಆ್ಯಂಗಲ್ ಸ್ವಲ್ಪ ಚೇಂಜ್ ಮಾಡಿಬಿಟ್ರೆ ಗದ್ದಲ ಹಿಡಿತು. ಹಿಂಗಾಗಿ ಹೋಟೆಲ್ನವ್ರು ಏನು ಮಾಡ್ತಾರೆ, ಸ್ವಲ್ಪ ಬೇರೆ ಇಟ್ಟು ಕೊಟ್ಬಿಟ್ರೆ ಅಂದ್ರೆ ವಂಡರ್ಫುಲ್ ಅಂತೀರಲ್ಲ. ಈಗ ಹೊಸ ಹೆಸರು ಇರಬೇಕು ಯಾವಾಗಲೇ. ಕುಂಬಳಕಾಯಿ ಸಾರು ಅಂದ್ಕೊಳ್ಳಿ, ನೀವೇನಂತಾರೆ ಅದು ಮಾಡಬೇಡ ಅಂತ ಅಮ್ಮನ ಜೊತೆ ಹೊಡೆದಾಡ್ತಾರೆ. 5-star ಹೋಟೆಲ್ ಹೋಗ್ತಾರೆ, ಕುಮ್ಸಾ ಸೂಪ್ 250 ರುಪೀಸ್. ಎಸ್, ಕುಮ್ಸಾ ಸೂಪ್ ಅಂದ್ರೆ ಏನು? ಕುಂಬಳಕಾಯಿ ಸಾರ್, ಕುಮ್ಸಾ. ವಂಡರ್ಫುಲ್ ಅಲ್ಲ, ಭಾಳ ಇಂಟ್ರೆಸ್ಟಿಂಗ್ ಅದ ರೀ. ಅದು ಆ ಭಾಗ ತಗೊಳ್ಳೋದಿಲ್ಲ. ಓಕೆ,
ಈಗ ಇದು ಕೂಡ ಚೌಕದ, ಇದು ಲಂಬಕೋನ್ ತ್ರಿಕೋನದ. ಇಂಡಿವಿಜುವಲ್ ನಾವು ಸೊಸೈಟಿ ಒಳಗೆ ಹಿಂಗೆ ಇದ್ದೀವಿ, ಒಬ್ಬರು ಡಾಕ್ಟರ್ ಇದ್ದೀವಿ, ಒಬ್ರು ಇಂಜಿನಿಯರ್ ಇದ್ದೀವಿ, ಒಬ್ರು ಮಾಸ್ಟರ್ ಇದ್ದೀವಿ, ಒಬ್ರು ಸ್ವಾಮೀಜಿ ಇದ್ದಾರೆ, ಒಬ್ರು ಪೊಲಿಟಿಷಿಯನ್, ಹಿಂಗೆಲ್ಲ ಇದ್ದೀವಿ. ನಮ್ಮ ಸೊಸೈಟಿ ಹಿಂಗಾದ, ಇದ್ರ ಹಂಗೆ ಹಿಂಗಿರ್ಬೇಕು, ಏನಿಲ್ಲ, ಹಂಗಂಗೆ ಇರ್ರಿ. ಅದು ಕೂಡಿದಾಗ ಏನು ಚೇಂಜ್ ಆಗ್ತಾ? ಇದು ಲಂಬಕೋನ್ ತ್ರಿಕೋನ, ಇದು ಚೌಕ, ಇವೆರಡು ಕೂಡಿದ ಏನತ್ತ? ಗಾಳಿಪಟ ಆತ. ಏನದು ಚೌಕ ಗಾಳಿಪಟ ಅಥವಾ ಲಂಬಕೋನ ಗಾಳಿಪಟ? ಹಂಗೇನಿಲ್ಲ, ಗಾಳಿಪಟ ಬ್ಯಾರೇನ ಆತ. ಹಂಗೆ ನಮ್ಮ ನಿಮ್ಮ ಸಂಬಂಧ ಯಾವಾಗ ಬೆಸ್ಟ್ ಬರ್ತದೋ ಅವಾಗ ಅದು ಬೇರೆ ಹೆಸರೇ ಬರ್ತವೆ, ವಿನಃ ವ್ಯಕ್ತಿ ಇರೋದಿಲ್ಲ. ದೆನ್ ಹಂಗಾರೆ ಇದು ಗಾಳಿಪಟ ಇದ್ದದ್ದು ನಾನು ಇಲ್ಲಿ ಇಟ್ಟೆ, ಈಗೇನಾಯ್ತು? ಫಿಶ್ ಆಗೋಯ್ತಲ್ರಿ, ಒಮ್ಮೆಲೆ ನೀರಿನಾಗ ಬಂತ. ಇದ್ರ ಜೊತೆ ಅವ್ರು ಕಲಿಸ್ಬೇಕು ಗಾಳಿಪಟ ಹೆಂಗೆ ಹೆಂಗೆ ಮಾಡ್ತಿ, ಏನೇನು ಬೇಕು, ಕಡ್ಡಿ ಯಾವ್ದು ಬೇಕು, ಹಾಳೆ ಯಾವ್ದು ಬೇಕು, ಸೂತ್ರ ಹೆಂಗೆ ಕಟ್ತಿ, ಯಾವಾಗ ಹಾರಿಸ್ತಿ, ಸೋ ಮೆನಿ ಕ್ವಶನ್ಸ್. ಭಾಷೆ ಚಲೋ ಆಯ್ತಾ? ಮೀನು ಅಂದ್ಕೊಂಡು ಎಲ್ಲಿರ್ತದ, ಉಸಾಡಿಸಿದ ಹೆಂಗದು, ಬೇರೆ ಬೇರೆ ಮೀನು ಯಾಕವ, ನೀರಿನ ಮ್ಯಾಲಿದ್ರೆ ಹೆಂಗೆ, ಅಂದರೆ ಮ್ಯಾಲಿದ್ರೆ ಮೇಲೆ ಮೇಲ್ಭಾಗದ ನೀರಿನಲ್ಲಿದ್ರ, ಆಳವಾದಂಥ ನೀರಿನಾಗಿದ್ರ, ಇಸ್ ಅ ಡಿಫ್ರೆನ್ಸ್. ಓಕೆ, ಇದನ್ನೆಲ್ಲ ನೀವು ನೋಡಿದ್ರಿ. ಇದನ್ನು ನಾನು ಇದೇ ತ್ರಿಕೋನ ಇಲ್ಲಿ ತಂದಿಟ್ಟೆ ಹಿಂಗೆ, ಈಗೇನತ್ತ ಏನಾಯ್ತ್ರೆ ಬೋಟ್. ಹಂಗಾರೆ ಬೋಟ್ ಯಾಕೆ ತೇಲ್ತದ, ನಾ ಮಳೆ ಒಗೆದ್ರೆ ಯಾಕೆ ಮುಳುಗ್ತದ, ಹೌದಲ್ರಿ? ಇದು ನೀವು ಕಲ್ತೀರಿ, ದೊಡ್ಡದೇನು ಸಮಸ್ಯೆ ಇಲ್ಲ, ಆದ್ರೆ ನಾವು ಹಂಗೆ ಕಲ್ಸಂಗೆ ಇಲ್ಲ. ಇದನ್ನು ಒಗೆದರೆ ಮುಳುಗುತ್ತದೆ, ಹೌದಲ್ರಿ? ಯಾಕೆ ಹೇಳಂಗಿಲ್ಲ. ಓಕೆ, ನಾ ಬರ್ತೇನೆ. ಓಕೆ, ಈ ರೀತಿ ನಾನು ಇಟ್ಟೆ ದೀಪ ಪ್ರಣತಿ. ನೋಡಿ, ನೀವೆಲ್ಲ ಯಾರು ಕತ್ಲದಾಗಿದ್ದಾರೆ ಆ ಮಕ್ಕಳನ್ನ ಬೆಳಕಿನ ಕಡೆ ತೊಗೊಂಬರುವಂಥ ಟೀಚರ್ಸ್ ಆಗೋರು ನೀವು. ಯು ಆರ್ ಗ್ರೇಟ್ ಪೀಪಲ್ಸ್. ಇವತ್ತು ಮಗು ಜಾಣ ಇದ್ದುಬಿಟ್ರೆ ಅವನಿಗೆ ನೀವ ದುಡ್ಡು ಕೊಟ್ಟು, ನೀವ ಫೀ ಕೊಟ್ಟು, ನೀವ ಎಲ್ಲ ಮಾಡಿ ಅವನು ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಯು ಆರ್ ಗ್ರೇಟ್ ಪೀಪಲ್ಸ್. ಓಕೆ, ಹಾಗಾದ್ರೆ ಇದನ್ನು ಚೌಕನೊಳಗೆ ಎರಡು ಕಟ್ ಮಾಡ್ತೀನಿ. ಕಟ್ ಮಾಡಿದಾಗ ಚೌಕಾತ, ಆದರೆ ನಾನು ಒಂದರ ಬದಿಗೆ ಒಂದು ಹಚ್ತೇನೆ ಹಿಂಗೆ. ಈಗೇನಾಯ್ತದೆ, ಬೆಟ್ಟ ಯಾರು ಎರಡು ಲಂಬಕೋನಗಳು ಒಂದರ ಬದಿಗೆ ಬಂದಿರುತ್ತವೆ ಅಂತ ಯಾರೂ ಹೇಳೋದಿಲ್ಲ. ಈಗ ಪ್ರಶ್ನೆ ಕೇಳ್ರೆ, ಯಾವ ಬೆಟ್ಟ ನೀ ನೋಡಿ ಅಂತ ಕೇಳ್ರಿ, ಬೆಟ್ಟದಾಗ ಏನೇನು ನೋಡಿ ಕೇಳ್ರಿ, ವಂಡರ್ಫುಲ್ ಹೇಳ್ತಾರೆ. ಹಾಗಾದ್ರೆ ಬೆಟ್ಟ ಏರ್ಬೇಕಾದ್ರೆ ತೊಂದರೆ ಆಗ್ತದ, ಇಳಿಬೇಕಾದ್ರೆ ಯಾಕೆ ಈಸಿ ಆಗ್ತದ? ಒಬ್ರು ನಿಂತು ಹೇಳಿದ್ರೆ, ನಾವು ಪಾಪ ಮಾಡಿರ್ತೀವ್ರಿ, ದೇವ್ರ ತನಕ ಹೋಗೋ ತನಕ ಕಷ್ಟ ಕೊಡ್ತಾನಂತ, ಅಲ್ಲಿ ದರ್ಶನ ತಗೊಂಡ ಕೂಡ ಅದು ಪಾಪ ಪರಿಹಾರ ಆಗಿ ಲಘು ಲಘು ಇಳಿತಾರಂತ. ಏ, ಒಬ್ರು ಎದ್ದು ನಿಂತ ಅರ್ಬಾಟ್ ಹೇಳಿದ್ರೆ, ಅರೆ ಯಾವಾಗ ಏರ್ತೀರಿ, ಅಗೇನೆಸ್ಟ್ ಗ್ರಾವಿಟೇಷನಲ್ ಫೋರ್ಸ್, ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಜಗ್ತಿರ್ತದ, ಅದ್ರ ವಿರುದ್ಧವಾಗಿ ಹೋಗ್ಬೇಕು ನೀವು, ಹೌದನ್ರಿ? ಇಳಿಬೇಕಾರ ಅದು ಹಿಂಗೆ ಜಗ್ತಿರ್ತದ, ಮತ್ತೆ ನಾನು ಹೋಗ್ತೀನಿ ಈಸಿ. ಹಾಂ, ಅದು ಫಿಸಿಕ್ಸ್ದಾಗ ಇಷ್ಟೇ ಕಲಿಸ್ಬೇಕು, ಇಲ್ಲಿ ಕಲಿಸ್ಬಾರ್ದು, ಹೌದಲ್ರಿ? ಭಾಳ ಗದ್ಲದ. ಓಕೆ, ಈಗ ಇದು ಏನಾಗ್ತಿದೆ, ಸೂರ್ಯ ಇಲ್ಲ ತನಕ ಬರೀ ವೃತ್ತ ಇತ್ತು, ಈಗ ಸೂರ್ಯ. ಸನ್ರೈಸ್ ಆರ್ ಸನ್ಸೆಟ್? ಗದ್ದಲ ಹಿಡಿತು ನೋಡ್ರಿ, ಹೇಳೋಣ, ನೀವು ಯಾವ್ದು ನೋಡಿರಿ ಅದನ್ನು ಹೇಳ್ರಿ. ಯಾಕಂದ್ರೆ ಈಗ ಸನ್ರೈಸ್ ನೋಡೋದು ಕಡಿಮೆ, ಒಂದು ಗಂಟೆವರೆಗೂ ಸೀರಿಯಲ್ ಆದಮೇಲೆ ನಶೀಗನಾಗಿ ಎಂಟಕ್ಕೆ ಎದ್ದಿರ್ತೀವಿ, ಸೂರ್ಯ ಅಲ್ಲಿ ಬಂದ್ಬಿಟ್ಟಿರ್ತಾನೆ, ಹಿಂಗಾಗಿ ಸನ್ರೈಸ್ ನೋಡೋದು ಕಡಿಮೆ ಅಲ್ಲ. ಸೆಟ್ಟು ನೋಡೋದಿಲ್ಲ, ಯಾಕಂದ್ರೆ ಸನ್ಸೆಟ್ ಆಗೋದಾಗ ಟಿ ವಿ ಮುಂದೆ ಕೂತಿರ್ತೀವಿ ನಾವು, ಹೌದಲ್ಲ, ಫಿಲ್ಮ್ನಾಗ ನೋಡೋರು ನಾವು. ಓಕೆ, ಇರಲಿ. ಓಕೆ, ನೆಕ್ಸ್ಟ್ ನಾನು ತಗೊಳ್ತೇನೆ. ಈಗ ಇದು ಏನಾಯ್ತು, ಗಿಡ ಆಯ್ತು. ಓಕೆ, ಈಗ ಇದು ಏನಾಯ್ತು, ಮೋಡ, ಬ್ಯೂಟಿಫುಲ್. ಹಂಗಾದ್ರೆ ನಾನು ನೆಕ್ಸ್ಟ್ ಇದನ್ನು ತಗೊಂಡು ಈ ರೀತಿ ತೋರಿಸ್ತೇನೆ. ಈಗೇನಾಯ್ತದ, ಆರೋ ಮಾರ್ಕ್ ಆಯ್ತು, ಕರೆಕ್ಟಾ? ಇದ್ರ ಏರಿಯಾ ಇದ್ರ ಏರಿಯಾ ಸೇಮ್ ಅದ, ಹೌದಲ್ರಿ? ಬಟ್ ಇದು ಟ್ರೀ ಆತು, ಹಿಂಗೆ ತೋರಿಸಿದ್ರೆ ಇದು ಯಾಕೆ ಆರೋ ಮಾರ್ಕ್ ಆತು? ಕಲರ್. ಆಮೇಲೆ ಟೀಚರ್ಸ್ಗೆ ಕಲರ್ ಕೂಡ ಅಷ್ಟೇ ಮಹತ್ವದ್ದು, ನೀವು ಹಂಗೆ ಮಾಡೋಂಗಿಲ್ಲ, ಒಂದೇ ಕಲರ ಎಲ್ಲದಕ್ಕೆ ಹೊಡೆದು ಬಿಡ್ತೀರಿ. ಈಗ ನೀವು ಧಾರವಾಡಕ್ಕೆ ಬಂದಿರಿ, ಕೇಸರಿ ಭಾತ್ ಅಂತ ಮಾಡ್ತಾರೆ ಗೊತ್ತಲ್ಲ, ಶಿರಾ ಅಂತೀವಿ ನಮ್ಮ ಕಡೆ, ಅದಕ್ಕೆ ತಿನ್ನೋ ನೀಲಿ ಬಣ್ಣ ಹಾಕಿಕೊಟ್ಟೆ ಅಂತೇಳಿರಿ. ನೋಡ್ರಿ, ಆಳು ಅರ್ಧಕ್ಕರ್ಧ ಜನ ಅಯ್ಯೋ ಅಂತ, ಇನ್ನು ಕೊಟ್ಟೇ ಇಲ್ಲ ನಾನು, ಬರೀ ನೀಲಿ ಬಣ್ಣ ತಿನ್ನೋದು ಸರ್ಟಿಫೈಡ್ ಹಾಕಿಕೊಟ್ರೆ ಏನು ಮಾಡ್ತಾರೆ ಗೊತ್ತಾ? ಅದು ಏನ್ರಿ ಸರ, ಅದು ಶಿರಾ ರೀ, ನೀವು ಬಂದಿವಿ ಅಂತ ಕೊಟ್ಟಿರಿ, ತಗೊಳ್ರಿ ಸರ. ಇವತ್ತು ಅಪ್ಪತ್ತರ ನಂದು ತಿನ್ನೋದಿಲ್ಲ ರೀ,
ಅವ್ರು ಬಿಡ್ರಿ ನಾವು ತಿನ್ನೋಣ ತಗೊಳ್ಳಿ ಡಬಲ್ ಅಂದ್ರೆ ಇವ್ರು ಹೇಳ್ತಾರೆ ನಿನ್ನಿಂದ ಯಾಕೋ ಹೊಟ್ಟೆ ಸಮಾನ ಇಲ್ರಿ, ಯಾಕ್ರಿ ನೀಲಿ ಬಣ್ಣ ಹಾಕಿದ್ದಕ್ಕಿದೆ, ಅದ ಟೂತ್ ಪೇಸ್ಟ್ನೇ ಹಾಕಿದ್ರ ನಡೀತದೆ, ಭಾಳ ಇಂಟ್ರೆಸ್ಟಿಂಗ್ ಅದ. ಎನಿ ಹೌ ದಿಸ್ ಈಸ್ ಹಂಗಾರೆ ಇಲ್ಲಿ ಪ್ರಶ್ನೆ. ಅದಕ್ಕೆ ಕಲರ್ಸ್ ಕೂಡ ಮಕ್ಕಳು ಇವತ್ತು ಕಲರ್ಸ್ ಬಗ್ಗೆ 2 ವರ್ಷ 2016 ಯಾವ್ಯಾವ ಬಣ್ಣ ಯಾರ್ಯಾರು ಲೈಕ್ ಮಾಡ್ತಾರ ಚಾರ್ಟ್ ಬಂದ್ಬಿಟ್ಟದ, 100 ಪೇಜಿನ ಬುಕ್ ಇಡೀ ಏಷ್ಯನ್ ಕಂಟ್ರಿ ಒಳಗೆ ಯಾವ ವಯಸ್ಸಿನವ್ರು ಯಾವ ಬಣ್ಣ ಲೈಕ್ ಮಾಡ್ತಾರೆ ಬಂದದ್ದು ಈಗಾಗಲೇ. ಆ ಬೇಸ್ ಮೇಲೆ ನಿಮ್ಮ ಅರಿಬಿ ಅವೆಲ್ಲ ಬರ್ತಾವೆ, ಮಾರ್ಕೆಟಿಗೆ ಬರ್ತಾ ಇದೆ. ಆ ಬುಕ್ಕಿನ ಕಾಸ್ಟ್ ಎಷ್ಟು ಗೊತ್ತಾ? 100 ಪೇಜಿಂದ ನಿಮ್ಮ ಕಿಂಗ್ ಸೈಜ್ ನೋಟ್ಬುಕ್ ಅದಲ್ಲ, ಪ್ರತಿಯೊಂದು ಪೇಜ್ ಕಲರ್ಡ್ ಅವ, ಎಷ್ಟು ಇರ್ಬೋದು ಅದರ ಪ್ರೈಸ್? 50 ರುಪೀಸ್? 100? ಎಷ್ಟು? ನೀವು 2.5 ಲಕ್ಷ ರೂಪಾಯಿ ಕೊಟ್ಟರೆ ಕಳಿಸ್ಕೊಡ್ತಾರೆ ಇಲ್ಲರಿಲ್ಲ ಅಂದ್ರೆ ನೀವು ಒಂದು ತಿಳ್ಕೋಬೇಕು ಕಲರ್ಸ್ ಬಗ್ಗೆ ಎಷ್ಟು ಡಿಟೇಲ್ ಅದ. ಕಾಂಪ್ಲಿಮೆಂಟ್ರಿ ಕಲರ್ಸ್, ಕೂಲ್ ಕಲರ್ಸ್, ವಾರ್ಮ್ ಕಲರ್ಸ್, ಕಾಂಟ್ರಾಸ್ಟ್ ಕಲರ್ಸ್, ಬರೀ ಕಲರ್ಸ್ ಮೇಲೆ 5 ತಾಸಿನಂಗೆ 6 ದಿವಸ ಮಾತಾಡ್ಬೋದು. ನೀವು ಯಾವ ಕಲರ್ ಲೈಕ್ ಮಾಡ್ತೀರಿ, ನೀವು ಹೆಂಗಿದ್ದೀರಿ ಪೂರ್ಣ ಹೇಳಿಕ್ ಬರ್ತಾ ಇರು. ಇದ್ರಿಗೆ ಬೇರೆ ಮಾತಾಡ್ತೀರಿ, ಅಲ್ಲಿ ಹೋದ್ಮೇಲೆ ಅವ ತಲೆ ತಿಂತಿದ್ದ ಅದಕ್ಕೆ ಹಂಗೆ ಹೇಳಿಬಿಟ್ಟೆ ಅಂತೀರಿ. ಎರಡು ಭಾಳ ಇಂಟ್ರೆಸ್ಟಿಂಗ್ ಅವ. ಅದಕ್ಕೆ ಕಲರ್ ಥೆರಪಿ ಆ ಭಾಗ ನಾನು ಬಿಡ್ತೇನೆ. ಎಸ್, ನಾನು ಇಲ್ಲಿ ಬರ್ತೇನೆ. ಈಗಿಲ್ಲಿ ಒಂದ್ರ ಬದಿಗೆ ಒಂದಿಟ್ರೆ ಏನಾಯ್ತು? ಏನಾಯ್ತ್ರೆ? ಮನೆ ಆಯ್ತು. ಹಂಗಾರೆ ಈ ಮನೆಗೆ ಇಲ್ಲಿಟ್ರೆ ಇದು ಚಂದಪ್ಪ ಏನು ಸೂರ್ಯನ, ಇದು ಏನಾಯ್ತು? ಚಂದಪ್ಪ ಏನು ಸೂರ್ಯನ, ಎರಡು ನೀವು ಯಾಕೆ ಹೆದರ್ತಾರೆ ಗೊತ್ತಾಗೋಲ್ತ? ಯಾರಿಗೆ ಹಿಂಗೆ ಕೇಳಿದ್ರೆ ಸೂರ್ಯ ಅಂತ ಹೇಳು, ಚಂದಪ್ಪ ಅಂತ ಹೇಳು, ಇನ್ನು ಕೆಲವೊಂದು ಗಪ್ಪ ಇದ್ದು ಬಿಡ ಅಂತಾರೆ ಅವ್ರು. ಏನೂ ಹೇಳಲಿಕ್ಕೆ ಹೋಗ್ಬೇಡ, ಸುಮ್ಮನೆ ಇದ್ಬಿಡು. ಅದು ಹೆಚ್ಚಿನ ಜನ. ಓಕೆ, ಈಗೇನಾಯ್ತದ? ಮೋಡ ಆಯ್ತು. ಇದನ್ನು ನಾನು ತೆಗೆದು ಇಲ್ಲಿಟ್ಟೆ, ಏನಾಯ್ತ? ಏನಾಯ್ತ್ರೆ? ಎಸ್, ಕಂಟಿ ಬುಷ್ ಆಯ್ತು ಅಂತ. ನೀವು ಕೂಡ ಶಿಕ್ಷಕರು ಯಾರ್ಯಾರ ಜೊತೆ ಎಲ್ಲೆಲ್ಲಿ ಸಂಬಂಧ ಅದ ಅದ್ರ ಮೇಲೆ ನಿಮ್ಮನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಇವತ್ತು ನಾ ಕ್ಲಾಸ್ನಾಗ ಭಾಳಷ್ಟು ಬೆಸ್ಟ್ ಟೀಚರ್ ಸಾಯಂಕಾಲ ಯಾವ್ದಾರ ಅಂಗಡಿ ಮುಂದೆ ನೋಡಿದ್ದ ಅಂದ್ರೆ, ನಾ ಏನು ಕೆಟ್ಟ ಹೇಳಿಲ್ರಿ, ಅಂಗಡಿ ಮುಂದೆ ನೋಡಿದ್ದ ಅಂದ್ರೆ ಇವರೇ ರೀ ನಮ್ಮ ಸರ್ ಅಂತ ಅವ್ರ ಅಪ್ಪಗೆ ತೋರಿಸ್ತಾನೆ. ಹೌದಲ್ರಿ? ಅವಾಗ ಅವರಪ್ಪ ಅಂತಾನ, ಸತ್ಯ ಅಂತಾನ. ಹೌದಲ್ರಿ? ಈ ಅಂಗಡಿ ಮುಂದೆ ಇರಬಾರ್ದು ಮಾಸ್ತರ್. ನೋಡ್ರಿ ನಮ್ಮ ಅವತಾರ ಹೆಂಗವ ನೋಡ್ರಿ, ಕ್ಲಾಸ್ನಾಗ ಬೆಸ್ಟ್ ಇದ್ರಿ, ಸೊಸೈಟಿ ಒಳಗೆ ನೀವು ಅಡ್ಡಾಡ್ಬೇಕಾದ್ರೆ ಹೆಂಗೆ ಅಡ್ಡಾಡ್ತೀರಿ? ನಮ್ಗೆ ಯಾರಿಗೂ ಕಲ್ಪನೆ ಇಲ್ಲ. ಅಸಲ ಭಾಳ ಕೇರ್ಫುಲ್ ಇರ್ಬೇಕು ಟೀಚರ್ ಆಗೋದು. ನಾ ಸ್ಲಮ್ ಏರಿಯಾದಲ್ಲಿ ಹೋಗ್ಬೇಕಾದ್ರೆ ಒಮ್ಮೆ ನಡ್ಕೊಂಡು ಹೋದೆ. ಇನ್ಸ್ಪೆಕ್ಟರ್ ಬಂದರು, ಸರ್ ನಡ್ಕೊಂಡು ಹೊಂಟ್ರಿಲ್ರಿ ನಾನು ಲಿಫ್ಟ್ ಕೊಡ್ತೀನಿ ಅಂದರು. ಬೇಡ ಅಂತ ಹೇಳಿದೆ. ನನಗಿನ್ನೂ ಟೈಮ್ ಅದ, ಹಾಫ್ ಆನ್ ಅವರ್ ಅದ, ನಮ್ಮ ಮುಟ್ಲಿಕ್ಕೆ 10 ನಿಮಿಷ ಸಾಕು. ಸರ್ ನನಗೊಂದು ಅವಕಾಶ ಅಂದರು. ನಾಳೆ ನಾ ಗಾಡಿ ಹೊಡಿತೀನಿ, ನನ್ನ ಹಿಂದೆ ಕೂಡ್ರಿ ಅಂದೆ. ಎರಡು ಒಂದ ಹೋದಲ್ರಿ. ಇನ್ಸ್ಪೆಕ್ಟರ್ ಹಿಂದೆ ನಾನು ಕೂತ್ರು ಅಷ್ಟೇ, ಮುಂದೆ ಕೂತ್ರು ಅಷ್ಟ, ಎರಡು ಒಂದ ಹೋದಲ್ಲ ಆಗೋದಿಲ್ಲ. ಒಂದು ವೇಳೆ ಇನ್ಸ್ಪೆಕ್ಟರ್ ಹಿಂದೆ ನಾ ಕೂತ್ಕೊಂಡು ಹೋಗಿದ್ರೆ ಮರದಿವ್ಸ ನೀವೇ ಕೇಳ್ತಿದ್ರೆ, ಸರ್ ನಿನ್ನೆ ಅಂದ್ರೆ ಹಿಡ್ಕೊಂಡು ಹೋಗಿದ್ರು ಅಂತ. ಹೌದಲ್ರಿ? ಸ್ಲಮ್ ಏರಿಯಾದಾಗ ಹೆಡ್ ಮಾಸ್ಟರ್ ಹಿಡ್ಕೊಂಡು ಹೋಗಿದ್ರು ಅಂತ ಕೇಳ್ತಾರ. ಹೌದಲ್ರಿ? ಮತ್ತೆ ಇನ್ಸ್ಪೆಕ್ಟರ್ನ ನಾನು ಕೂಡಿಸ್ಕೊಂಡು ಬಂದ್ರೆ ಏನಂತಾರ? ಅಲ್ಲಿ ಏನೋ ಗದ್ದಲಾಗಿತ್ತು, ಬಂದಿಲ್ಲ, ಇನ್ಸ್ಪೆಕ್ಟರ್ನ ಕರ್ಕೊಂಡು ಹೊಂಟಾನೆ ಹೆಡ್ ಮಾಸ್ಟರ್ ಅಂತಾರ. ಡಿಫ್ರೆನ್ಸ್ ಅದ ರೀ ಸರ್, ಭಾಳ ಡಿಫ್ರೆನ್ಸ್ ಅದ ಅಂತ ತಿಳ್ಕೊಬೇಡ್ರಿ. ಓಕೆ, ಈಗ ಇದು ಏನಾಯ್ತ? ಚಂದಪ್ಪ ಆಯ್ತ, ಸೂರ್ಯ ಆಯ್ತ, ಚಂದ್ರ ಏನು ಸೂರ್ಯನ, ಚಂದ್ರ ಯಾಕೆ ಚಂದ್ರ? ನಕ್ಷತ್ರ, ನಕ್ಷತ್ರ ಯಾವಾಗ ಕಾಣಿಸ್ತಾವ? ವಾ, ಏನು ಬ್ರಿಲಿಯಂಟ್ ಇದ್ದಾರೆ, ಪಾಟ್ 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 ಹೇಳ್ತಾರೆ. ಹಗಲೊತ್ತಿನಾಗ ಕಾಣಿಸ್ತಾವ? ಏನು ಕಾಣಿಸೋದಿಲ್ಲ, ಕಾಣಿಸೋದಿಲ್ಲ ಅಲ್ವಾ? ಕಾಣಿಸೋದಿಲ್ಲ. ಯಾಕೆ ಕಾಣಿಸೋದಿಲ್ಲ? ಸೂರ್ಯನ ಬೆಳಕಿನಲ್ಲಿ ನಕ್ಷತ್ರಗಳು ಕಾಣುವುದಿಲ್ಲ. ಹೌದಲ್ರಿ? ಸೂರ್ಯ ನಕ್ಷತ್ರ ಹೌದಲ್ರಿ? ಮತ್ತೆ ರಾತ್ರಿನ ಸೂರ್ಯ ನೀವಂತೀರಿ, ಸ್ವಲ್ಪದ್ರಾಗ ಹೋತ್ರಿ ಸರ್, ಅದು ಸ್ವಲ್ಪದ್ರಾಗ ಅಂದ್ರೆ ನಾವು ಎಷ್ಟು ಮಂದಿ ಮಾಸ್ತರ್ ಇದ್ದೀವಿ, ಹುಡುಗರಿಗೆ ಅಷ್ಟು ಕನ್ಫ್ಯೂಷನ್ನ ಮಾಡೀವಿ. ನಾ ಹುಡುಗರು ಪ್ರಶ್ನೆ ಕೇಳಿದ್ರೆ ನಕ್ಷತ್ರ ಯಾವಾಗ ಕಾಣ್ತಾವ ಅಂದ್ರೆ ಕನ್ನಡ ಮಾಸ್ತರ್ ಪ್ರಕಾರ ರಾತ್ರಿ, ಸೈನ್ಸ್ ಮಾಸ್ತರ್ ಪ್ರಕಾರ ಹಗಲೊತ್ತು, ಉದಾಹರಣೆ ಸೂರ್ಯ ಬರೆದಿದ್ದವ. ಎಷ್ಟೆಷ್ಟು ಗದ್ದಲು ಮಾಡಿರ್ತೀವಲ್ರಿ. ನನ್ನ ಪೂರ್ತಿಗೆ ಸೈನ್ಸ್ ಹೋಗಿ ಸನ್ ನಿಜ ಸ್ಟಾರ್ ಅಂತ ಹೊಡೆದು ಬಂದಿನಿ. ಕನ್ನಡ ಮಾಸ್ತರ್ ಹೇಳ್ತಾರ, ಮಿನುಗುವ ನಕ್ಷತ್ರಗಳು ಸೂರ್ಯನ ಚಂದ್ರನಲ್ಲಿ ರಾತ್ರಿಯಲ್ಲಿ ಮಿನುಗುತ್ತವೆ ಅಂತ ಅವ್ರು ಹೊಡೆದಿರ್ತಾರ. ಅವ ಅಂತಾನೆ ಯಾವ್ದು ಖರೆ? ಅದು ಯಾವ ಪೇಪರ್ ನೋಡ್ತಾನೆ, ಕನ್ನಡ ಆಯ್ತು ರಾತ್ರಿ ಅಂತ ಬರೀತಾರೆ.
ಸೈನ್ಸದ್ದಿತ್ತು, ಸೂರ್ಯ ಹಗಲತ್ತು ಕಾಣ್ತಾ ಅಂತಾನೆ. ಭಾಳ ಗದ್ದಲದ್ರೆ ಇದೆ, ಅವ್ನು ಟ್ರೈನಿಗೆ ಬರ್ಬೇಕಾದ್ರೆ ಇದೇ ಸಮಸ್ಯೆ ಬಂತು. ಹುಡುಗರ ಜೊತೆ ಭಾಳ ಕ್ಲೋಸ್ ಆದೆ, ಎಲ್ಲ ಅದನ್ನು ಡಿಟೇಲ್ ಹೇಳೋದಿಲ್ಲ. ಅವಾಗೇನು ಕೇಳಿದೆ, ನಾನು ಬರ್ತಾ ಬರ್ತಾ ಕ್ವಿಜ್ಜಿಗೆ ಬಂದ್ವಿ. ಅವಾಗ ಕೇಳಿದೆ, ಈಗ ಪೂರ್ವ ದಿಕ್ಕು ಯಾವ್ದು ತೋರಿಸು ಅಂದ್ವಿ, ಸಾರಿ ಉತ್ತರ ದಿಕ್ಕು ಕೇಳಿದ್ ನಾನು, ಉತ್ತರ ದಿಕ್ಕು ಯಾವ್ದು ತೋರಿಸು ಅಂತಂದೆ. ಅವ ಅಂದ, ಕನ್ನಡ ಪ್ರಕಾರ ಏನು ಜಾಗ್ರಫಿ ಪ್ರಕಾರ ರೀ ಅಂದ. ಕನ್ನಡ ಪ್ರಕಾರ ನನಗೆ ಒಮ್ಮೆಲೆ ಗೊತ್ತಾಗಲಿಲ್ಲ, ನಾನು ಇದು ಕನ್ನಡ ಪ್ರಕಾರ ಹೇಳಂದೆ. ನೀವು ಪೂರ್ವ ದಿಕ್ಕನ್ನು ತೋರಿಸಿರಿ, ನಾನು ಉತ್ತರ ದಿಕ್ಕನ್ನು ತೋರಿಸುತ್ತೇನೆ ಅಂದ. ದೆನ್ ಟ್ರೈನ್ ಹೊಂಟಿತ್ತು ಸಾಯಂಕಾಲ, ನಳ್ಳಿ ಕಡೆ ಇತ್ತು, ದೆನ್ ಇದು ಪೂರ್ವ ಅಂತ ಹೇಳಿದೆ. ಹಿಂಗೆ ನಿಂತ, ಇದೇ ಉತ್ತರ ದಿಕ್ಕು ಅಂದ. ಕರೆಕ್ಟ್ ಇತ್ತು, ಅದು ಹೆಂಗೆ ಅಂದೆ. ಮೊದಲೇ ಪಾಠ, ಪೂರ್ವ ದಿಕ್ಕಿಗೆ ಮುಖ ಮಾಡಿ ಎಡಗೈಯನ್ನು ಎತ್ತಿದರೆ ಇರುವುದೇ ಉತ್ತರ ದಿಕ್ಕು. ಕರೆಕ್ಟ್, ಅಂದ್ರೆ ಜಾಗ್ರಫಿ ಪ್ರಕಾರ ಅಂದೆ, ಹೌದಲ್ರಿ? ಅಲ್ಲೋ, ಎರಡು ಉತ್ತರ ದಿಕ್ಕಿರ್ತಾವನು ಅಂದೆ. ನಮ್ಗೆ ಗೊತ್ತಿಲ್ಲ, ನಮ್ಮ ಸಾಲಾಗಿ ಇಬ್ಬರು ಮಾಸ್ತರ, ಎರಡು ಬೇರೆನ. ಕನ್ನಡ ಮಾಸ್ತರ ಉತ್ತರ ದಿಕ್ಕು ಬೇರೆನ, ಜಾಗ್ರಫಿ ಉತ್ತರ ದಿಕ್ಕು ಬೇರೆನ. ಎಷ್ಟು ಕತ್ಲು ಹಿಡಿತ ನೋಡ್ರಿ, ಇದೆ ನಮಗೂ ಹಂಗಾಗಿರ್ತಾವದಲ್ರಿ. ಇದು ಕ್ಲಾಕ್ ವೈಸ್ ಅಂತ ಕಲಿಸಿರ್ತೀನಿ, ನೀವು ಅಲ್ಲಿ ಹೋಗಿ ಇದು ಕ್ಲಾಕ್ ವೈಸ್. ಯಾಕಂದ್ರೆ ನಾ ಹಿಂಗೆ ತೋರಿಸಿದಾಗ ನಿಮ್ಗೆ ಹೆಂಗೆ ಕಾಣ್ಲಿಕ್ಕೆ, ಆ್ಯಂಟಿ ಕ್ಲಾಕ್ ವೈಸ್. ನೀವು ಹಿಂಗೆ ಹೊಡಿತೀರಿ, ಅದು ತಪ್ಪು ಅಂದ್ಕೊಂಡು ನೀವು ಹಂಗೆ ಕಳಿಸಿದ್ರಿ. ಇಲ್ಲ, ನಾನು ಹಿಂಗೆ ಕಲಿಸಿದ್ದೆ. ಹೌದ್ರೆ, ನಾನು ಇದ್ರಿಗೆ ನಿಂತು ಹಿಂಗೆ ಆಗಿತ್ತು. ಮುಂದೆ ನಿಮ್ಗೆ ಕನ್ಫ್ಯೂಷನ್ ಹಿಡಿತದೆ, ಮುಂದೆ ನೀವು ಮಾಸ್ತರ್ ಆದ್ರಿ ಅಂದ್ರೆ ಹೆಂಗೆ ಕಲಿಸ್ತೀರಿ ಗೊತ್ತಾ? ಬರ್ಕೋ, ಅದು ಕ್ಲಾಕ್ ವೈಸ್ ತಿರುಗುತ್ತದೆ ಅಂದ್ರೇನ್ರಿ ಬರ್ಕೋ ಕಲಾಸ್. ಯಾಕಂದ್ರೆ ನನಗೂ ಗೊತ್ತಿಲ್ಲ, ಹಿಂಗೋ ಹಿಂಗ ಭಾಳ ಗದ್ದಲದರಿ ಇದು. ಓಕೆ, ಅಂದ್ರೆ ಇಲ್ಲಿ ಒಂದು ತಿಳ್ಕೊಡ್ರಿ, ಇ ವೆರಿ ಇಂಟ್ರೆಸ್ಟಿಂಗ್. ಇಲ್ಲಿವರೆಗೆ ಮನುಷ್ಯ ಎಲ್ಲಿಯೂ ಬರಲೇ ಇಲ್ಲ, ಕರೆಕ್ಟಾ? ಇದು ಅರ್ಧ ವೃತ್ತ ನಾನು ಯಾವಾಗ ಇಡ್ತೀನಿ, ದೆನ್ ಒಂದು ಹುಡುಗಿ ನಕ್ಷತ್ರ ನೋಡಿ ಹೇಳ್ತಾಳ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಹೌ ಐ ವಂಡರ್ ವಾಟ್ ಯು ಆರ್, ಅಪ್ ಅಬೌ ದ ವರ್ಲ್ಡ್ ಸೋ ಹೈ ಲೈಕ್ ಎ ಡೈಮಂಡ್ ಇನ್ ದ ಸ್ಕೈ. ಇಷ್ಟು ಒಂದು ಸಣ್ಣ ಇನ್ಸ್ಟ್ರೂಮೆಂಟ್ನಲ್ಲೇ ಎಷ್ಟೆಲ್ಲ ಮಾಡ್ಬೋದಲ್ಲ. ಈಗ ನಿಮ್ಗೆ ಡೌಟ್ ಏನು ಬಂತಾರ, ಅವು ಹೆಂಗೆ ಹತ್ತಿದ್ವು ಅದನ್ನು ಹೇಳ್ರಿ ಅಂದ್ರೆ, ಹೌದಲ್ರಿ? ಅದೇ ಇಂಟರ್ನ್ಯಾಷನಲ್ ಸ್ಕೂಲ್ ಆಗಿದ್ರೆ ಸಿ ದಿಸ್ ಇಸ್ ದ ಮ್ಯಾಗ್ ದಿಸ್ ದಮ್ ಅಯರ್ನ್ ಇಟ್ ಅಟ್ರಾಕ್ಟ್ಸ್, ಹೌದಲ್ರಿ? ಏನಿಲ್ಲ, ಇವು ಹರಿದ್ರೆ ಮತ್ತೆ ಮಾಡ್ಕೊಡ್ರಿ. ವೆರಿ ಸಿಂಪಲ್ ಥಿಂಗ್, ದಿಸ್ ಎ ಕಲರ್ಡ್ ಪೇಪರ್, ನಿಮ್ಮ ಬೇರೆ ಬೇರೆ ಸೇಪ್ ತಗೊಳ್ರಿ. ಬ್ಯಾಕ್ ಸೈಡ್ ಸ್ಯಾಂಡ್ ಪೇಪರ್ ಇದೆ, ಸ್ಯಾಂಡ್ ಪೇಪರ್. ನೀವು ಸ್ಯಾಂಡ್ ಪೇಪರ್, ದಿಸ್ ಇಸ್ ಫ್ಲಾನೆಲ್ ಕ್ಲಾತ್. ನೀವು ಚಶ್ಮಾ ಅರ್ಬಿ ಹಿಂಗೆ ಒರೆಸ್ತಿರಲ್ಲ, ಹೊಸ ಚಶ್ಮಾ ಕೊಟ್ಟಾಗ ಬೇರೆ ಬೇರೆ ಬಣ್ಣದ್ದು ಹಿಂಗೆ ಹತ್ತಿರ ಹತ್ತದೆ. ಇಷ್ಟು ಸಿಂಪಲ್ ನಾವು ಕಲಿಸಿದಾಗ ನಾವು ಟೀಚಿಂಗ್ ಏಡ ಮಾಡೋದಿಲ್ಲ ಅಂದ್ರೆ ನಿಮ್ಮ ಮೆಥಡ್ ಮಾಸ್ಟರ್ ಯಾಕೆ ಬೈಯೋದಿಲ್ಲ? ಡೆಫಿನೆಟ್ಲಿ ಅದಕ್ಕೆ ಒಂದು ತಿಳ್ಕೊಡ್ರಿ, ನಿಮ್ಮ ಮೆಥಡ್ ಮಾಸ್ಟರ್ ಎಷ್ಟೆಷ್ಟು ನಿಮ್ಗೆ ಗೈಡೆನ್ಸ್ ಕೊಡ್ತಾರೋ ಅವ್ರು ಬೈಯೋದಿರೋದಿಲ್ಲ. ನೀವು ಕಲೀರಿ ಅನ್ನೋದಕ್ಕೆ ಹೇಳ್ತಾರೆ ವಿನಃ ಪನಿಷ್ಮೆಂಟ್ ಅಂತ ತಿಳ್ಕೊಬೇಡ್ರಿ. ಯಾಕಂದ್ರೆ ಈಗ ನೀವು ಕಲಿಯೋದು ಸಲುವಾಗಿ ಇಲ್ಲಿ ಸಮಯ ಆಗ್ತಾ ಬರ್ತಾ ಇದೆ. ಇಂಥ ಬೇಕಾದಷ್ಟು ಇನ್ಸ್ಟ್ರೂಮೆಂಟ್ಸ್ ಟೀಚಿಂಗ್ ಏಡ್ಸ್ ನಾನು ಮಾಡಿದಾಗ ಕಲಿಸ್ಬೇಕಾದ್ರೂ ಅದೇ ಸಮಸ್ಯೆ ಅದ. ನಮ್ಮಲ್ಲಿ ಯಾವ ಹುಡುಗರು ಸಾಲಿಗೆ ಬರೋದಿಲ್ಲ, 40 ದಿವಸ ಕನ್ನಡ ಕಲಿಸಿದ್ವಿ. ಹೆಂಗೆ ಕಲಿಸಿದ್ವಿ? ಇವು ಏನಿವು ಬರ್ಡ್ಸ್, ವೆರಿ ಸಿಂಪಲ್. ಇದನ್ನು ತೆಗಿಯಂದು ಬೇಕಾದಷ್ಟು ತೆಗಿತಾನ, ಬೇಕಾದಷ್ಟು ಬರ್ಡ್ ತೆಗಿಬೋದು. ಒಂದು ಪೇಪರ್ ಕೊಟ್ಟರೆ ತಗದ, ಮತ್ತೊಬ್ಬ ನೋಡಿದ ಅವಕ್ಕೂ ಹೆಚ್ಚಿಗೆ, ಮತ್ತೆ ಇವ ಅವನು ನೋಡಿದ ನನಗೂ ಹೆಚ್ಚಿಗೆ, ಅವ ಒಂದು ಎರಡು ಹೊಡೆದ, ಹೌದಲ್ರಿ? ದ್ಯಾನ್ ಆ್ಯಕ್ಚುಲಿ ಇವು ಕನ್ನಡ ಅಕ್ಷರ ಮರದಿಸ್ ಪೇಪರ್ ಉಲ್ಟಾ ಮಾಡಿದ್ವಿ, ಅವೆಲ್ಲ ಅಕ್ಷರಗಳು ಹಿಂಗದ. ಈ ರೀತಿ ಉಲ್ಟಾ ಮಾಡಿದಾಗ ಇವಿಷ್ಟು ಕನ್ನಡ ಅಕ್ಷರನ, ಇವು ಯಾರಿಗೂ ಕಾಣುವಲ್ತ, ಕರೆಕ್ಟಾ? ಏನಿದೆ ಇದು, ಏನಿದೆ ಮತ್ತಿದು, ಏನಿದೆ ಇದು, ಏನಿದೆ ಮತ್ತಿದು, ಏನಿದೆ ಮತ್ತಿದು, ಏನಿದೆ ಮತ್ತಿದು, ಏನಿದೆ ಮತ್ತು ಇದು, ಏನಿದೆ ಇದು, ಏನಿದೆ ಮತ್ತು ಇದು, ಏನಿದೆ ಮತ್ತಿದು, ಏನಿದೆ ಮತ್ತು ಇದು, ಏನಿದೆ ಮತ್ತು ಇದು, ಏನಿದೆ ಮತ್ತಿದು, ಏನಿದೆ ಮತ್ತಿದು, ಏನಿದೆ ಬ ಇದು, ಮತ್ತು ಇದಕ್ಕೆ ಹಿಂಗೆ ಮಾಡಿದ್ರೆ, ಮತ್ತು ಹಿಂಗೆ ಮಾಡಿದ್ರೆ, ಮತ್ತು ಹಿಂಗೆ ಮಾಡಿದ್ರೆ, ಮತ್ತು ಹಿಂಗೆ ಮಾಡಿದ್ರೆ, ಮತ್ತು ಇನ್ನೊಂದೆರಡು ತೊಗೊಳ್ತೀನಿ ಹಂಗೆ ಸುಮ್ಮನೆ, ಮತ್ತು ಹಿಂಗೆ ಮಾಡಿದ್ರೆ, ಮತ್ತು ಹಿಂಗೆ ಮಾಡಿದ್ರೆ,
ಮತ್ತೆ ಇನ್ನೊಂದೆರಡು ಕಂಪೇರ್ ಮಾಡ್ತೀನಿ ನೋಡ್ರಿ, ಇದನ್ನು ಹಿಂಗೆ ಮಾಡೇನೆ, ಇದನ್ನು ಹಿಂಗೆ ಮಾಡೇನೆ, ಇಲ್ಲಿ ಮಾಡಿದ್ರ ಮತ್ತೆ ಹಿಂಗೆ ಮಾಡಿದ್ರ ಮತ್ತೆ ಹಿಂಗೆ ಮಾಡಿದ್ರ ಮತ್ತೆ ಹಿಂಗೆ ಮಾಡಿದ್ರ ಹಿಂಗೆ ಮಾಡಿದ್ರ ಉಲ್ಲಿಂಗ ಹೋಗ್ತಾರೆ. ಇದೆ ಒಬ್ಬ ಟೀಚರ್ ಮಕ್ಕಳಿಗೆ ಹೆಂಗೆ ಕಲಿಸ್ಬೇಕು ಅನ್ನೋದು ನೀವು ತಪಸ್ಸು ಮಾಡಿದರೆ ಆ ಹುಡುಗ ನಿಮ್ಮನ್ನು ಬಿಟ್ಟೇ ಇರೋದಿಲ್ಲ. ಆದ್ರೆ ನಾವೇನು ಮಾಡ್ತೀವಿ, ಇಷ್ಟ ಮುಗದ ಹೋತ, ನಿನಗೆ ಹತ್ತು ಸಲ ಹೇಳಿ ತಿಳಿವಲ್ತನ, ಹತ್ತು ಸಲನೂ ತಿಳಿದಂಗೆ ಹೇಳಿರ್ತೀರಿ, ಇದನ್ನು ತಿಳ್ಕೋಬೇಕು. ಅರೇ ನೀವು ಸೈಂಟಿಸ್ಟ್ ಇದ್ದಂಗೆ, ಯು ಆರ್ ಗ್ರೇಟ್ ಪೀಪಲ್ಸ್. ಒಂದೇ ಸಲನ ತಿಳಿಲಿಲ್ಲ ಅಂದ್ರೆ ಯಾಕೆ ತಿಳಿಲಿಲ್ಲ ಅದನ್ನು ತಿಳ್ಕೋಬೇಕು. ಅದಕ್ಕಿಂತ ಎರಡು ಮೂರು ನಿಮಿಷದಲ್ಲಿ ನಾನು ಮುಗಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮಲ್ಲಿ ಇದು ಸಮಸ್ಯೆ ಬಹಳಷ್ಟು ಇತ್ತು, ಇನ್ನು ಎರಡು ಮೂರು ನಿಮಿಷ ಭಾಳ ಇಂಟ್ರೆಸ್ಟಿಂಗ್. ಮಕ್ಕಳಿಗೆ ಆ ಬರೀಲಿಕ್ಕೆ ಬರೋದಿಲ್ಲರಿ ಬಹಳಷ್ಟು. ನೀವು ಚಿಕ್ಕವರಿದ್ದಾಗ ಆ ಬರಿಬೇಕಾದ್ರೆ ಬಯಸ್ಕೊಂಡಿರಿ, ಹೆಂಗೆ ಬರೀತಿದ್ರು ಗೊತ್ತಾ, ಅ ಬರೀತೀರಿ. ಯಾಕಂದ್ರೆ ಇದು ಕಂಪ್ಲೀಟ್ ಎಂಟಿ ಕ್ಲಾಕ್ ವೈಸ್ ಅದ. ಇದೆ ಆ ಅನ್ನೋದು ಹೆಂಗದಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಎಂಟಿ ಕ್ಲಾಕ್ ವೈಸ್, ದಿಸ್ ಇಸ್ ದಿ ಕ್ಲಾಕ್ ವೈಸ್. ಇಲ್ಲಿಂದ ಇಲ್ಲಿವರೆಗೆ ಎರಡು ಮೂಮೆಂಟ್ ಅದ ನೋಡ್ರಿ. ನನ್ನ ಕೈ ಹೆಂಗ ಭಾಳ ಡಿಫಿಕಲ್ಟ್ ಇದೆ. ನೀವೆಂತ ಅಷ್ಟು ಬರಂಗಿಲ್ಲ, ಹೊಡೆದು ಬಿಡ್ತೇವೆ. ಸ್ಲಮ್ ಏರಿಯಾದ ಹೋದಾಗ ನನಗೆ ಆ್ಯಕ್ಚುಲಿ ಗೊತ್ತಾಗಿದ್ದು ದಿಸ್ ಆರ್ ದ ಡಿಫಿಕಲ್ಟೀಸ್. ಒಂದು ಎರಡು ಮೂರು ಕಲಿಸ್ತೀರಿ, ಅವ್ರಿಗೆ ಒಬ್ಬವನ್ನ ಕರೆದು ಅನಿಸ್ರಿ, ಒಂದು ಮೂರು ನಾಲ್ಕು ಎರಡನ್ನು ಎರಡು ಐದು ಅಂತ. ನಾವು ಎರಡು ಅನ್ನೋದಿಲ್ಲ ಅವರು, ಯಾಕೆ ಗೊತ್ತಾ, ಒಂದು ಎರಡು ಅಕ್ಷರ, ಮೂರು ನಾಲ್ಕು ಐದು ಆರು ಎಲ್ಲ ಎರಡು ಅಕ್ಷರವ, ಎರಡು ಮೂರು ಅಕ್ಷರವ. ನಿಮ್ಮ ಬ್ರೈನ್ ಒಳಗೆ ಮೂರು ಕಡೆ ಪಂಚ್ ಮಾಡ್ಬೇಕು, ವೆರಿ ಡಿಫಿಕಲ್ಟ್. ಅದೇ ರೀತಿ ಆ ಹಂಗಾರೆ ಈ ಆ ಕಲಿಸ್ಬೇಕಾದ್ರೆ ನಾನು ಏನು ಮಾಡಿದೆ, ಅವನು ಹೊಡೆದ ತೊಗೊಂಡು ಬಂದಿದ್ರು ಟೀಚರ್. ಅವಾಗ ಹೇಳಿದ್ವಿ ಅವನ್ನೆಲ್ಲ ಹೆಸರು ಗೆಸರು ಕೇಳಿದ್ರು, ಅಳಕ್ಸಿದ್ವಿ ಟೀಚರ್ ಎಲ್ಲ ಕಂಪ್ಲೇಂಟ್ ಹೇಳೋದು ಹೇಳಿದ್ರು. ನೀವು ಹಂಗೆ ಮಾಡ್ತಿರೋದಿಲ್ಲ, ಅಸಿಸ್ಟೆಂಟ್ ಮಾಸ್ಟರ್ ಮಾತು ಕೇಳಿಲ್ಲ, ಪ್ರಿನ್ಸಿಪಾಲ್ ಕಡೆ ಕಳಿಸ್ತೀನು ಅಂದ್ಕೊಳ್ಳಿ ಬ್ಯಾಡ್ರಿ ಸರ್. ಹೌದಲ್ರಿ, ನಿಮ್ಮ ಮುಖಾನ ಈ ಪರಿ ಏನು ಪ್ರಿನ್ಸಿಪಾಲ್ ಅಂದ್ರೆ ದೊಡ್ಡ ದೆವ್ ಇದ್ದಂಗೆ, ಹೌದಲ್ರಿ, ದೊಡ್ಡ ಕತೆ ಅದರಿ. ಓಕೆ, ನಾನು ನವಿಲು ತೆಗಿಲಿಕ್ಕೆ ಕಳಿಸ್ತೀನಿ ಅಂತ ಹೇಳಿದೆ. ನವಿಲು ಇದು ಬೀಕ್, ತುರಾಯಿ, ಕಣ್ಣು, ದೆನ್ ಕಾಲು, ಮುಗಿತಲ್ರಿ. ಅವಾಗ ಹೇಳಿದೆ ಈಗ ನವಿಲು ತೆಗಿಬೇಕ, ಎಷ್ಟು ಒಂದ ಹೊಡೆತಕ್ಕ ತೆಗೆದವ, ಹಿಂಗ್ ಮಾಡಿದವನ, ಹಿಂಗ್ ಮಾಡಿ ಬೀಕ್ ಆ್ಯಂಡ್ ತುರಾಯಿ ಎಲ್ಲ ಮಾಡಿದವ, ಎಲ್ಲ ಮಾಡಿದ. ಇನ್ನೊಂದು ತೆಗೆಯನ್ ಚಿಕ್ಕ ತೆಗೆದ. ನಾವು ಹೇಳಿದೆ ಒಂದು ದೊಡ್ಡದು ಸಾಲದ ತಲ್ವ ಅಂದೆ. ಮುಖ ನೋಡಿದ, ಸರ್ ನಕ್ಕೋತಾ ಇದ್ದಾರೆ ಗೊತ್ತಾಯ್ತು. ನಾ ಸಿಟ್ಟಿಗೆ ಎದ್ದಿದ್ರೆ ಅವ ಏನು ಮಾಡ್ತಿದ್ದೆ ಗೊತ್ತಾ, ಆಗೈತೆ ಏನು ಮಾಡ್ತೀರಿ ಮಾಡ್ರಿ ಅಂತಿದ್ದ. ಏನು ದೊಡ್ಡದು ಸಣ್ಣದಾಗಿದೆ ಅಂದಿದ್ದೆ ಅಂತೇಳಿರಿ, ಆಗೈತೆ ಏನು ಮಾಡ್ತೀರಿ ಮಾಡ್ರಿ, ನಿಮ್ಮ ಮಾರೇನ ನೋಡೋದಿಲ್ಲ ಅಂತಿದ್ದ. ನೀವು ನಕ್ಕೋತ ಕೇಳಿದ್ರೆ ಏನು ಮಾಡಿದವ, ಸರ್ ಅದು ಅವು ರೀ ಅದ್ರ ಮರೀರಿ ಅದ ಅಂದ. ಸೊ ಅದು ಬ್ಯೂಟಿಫುಲ್ ಥಿಂಗ್. ಮಕ್ಕಳ ಜೊತೆ ನೀವು ನಗದನ ಅಂತ ಕಲಿಸ್ಬೇಕು ಬಿಟ್ರೆ ಸಿಟ್ಲೆ ಕಲಿಸಿದ್ರೆ ಯಾರೋ ಕಲಿಯೋದಿಲ್ಲ. ಅಂದ್ರೆ ಈ ಪ್ರಾಬ್ಲಮ್ಸ್ ತುಂಬ ತುಂಬ ನಮ್ಮಲ್ಲಿ ಅವ. ಅದು ಒಂದು ತಿಳ್ಕೊಬೇಕು, ನಿಮ್ಮಲ್ಲಿ ಕ್ರಿಯೇಟಿವಿಟಿ. ಮೂವತ್ತು ಸರಿ ಸರ್ ಒಂದು ಪಾಠ ಮೂವತ್ತು ಸಲ ಕಲಿಸೀನಿ ಅಂದಂಗದ, ಹೌದಲ್ರಿ, ಅದನ್ನ ಹೊಡೆದ ಹೊಡೆದ. ಎಷ್ಟು ವರ್ಷ ಸರ್ವಿಸ್, ಮೂವತ್ತು ಅಂದ್ರೆ ಒಂದು ಪಾಠ ಮೂವತ್ತು ಸಲ ಹೊಡೆದನ ಅಂತ ಅರ್ಥ. ಬಟ್ ಟೀಚರ್ ಹಂಗೆ ಮಾಡೋದಿಲ್ಲ, ಎವ್ರಿ ಇಯರ್ ಅವ್ ಚೇಂಜ್ ಮಾಡಬೇಕು. ಅದಕ್ಕೆ ಇಲ್ಲಿ ಪ್ರಶ್ನೆ, ಇದು ಎಷ್ಟಿದೆ, ಇದು ಎಷ್ಟಿದೆ, ಇದು ಎಷ್ಟಿದೆ, ಮೂರು ಮೂರು ಸಲ ಬರೆದ್ರೆ ಅಲ್ಲ, ನಾ ಸ್ಲೈಡ್ ಚೇಂಜ್ ಮಾಡ್ತೇನೆ. ಈಗ ಚೇಂಜ್ ಆಯ್ತದೆ, ಮೂರು ಅಂತ ಯಾರು ಹೇಳೋದಿಲ್ಲ. ಈಗ ಯಾವುದೋ ಪ್ರಾಣಿ ಕರೆಕ್ಟ್, ಇವೆರಡು ಕೈ, ಇಲ್ಲಿ ಕಾಲು, ಕಿವಿ ಹಚ್ಚಿಬಿಡೋಣ, ಇದು ಕಿವಿ ಸ್ವಲ್ಪ ಉದ್ದವ, ಇದೇನಾಯ್ತ, ಮೂರು ಹೋಗ್ಬಿಡ್ತೀರಿ, ಈಗ ಮೊಲ ಆಯ್ತು, ಇದ್ರ ಬಾಲ್ ಹಿಂಗದ ಈಗೈತ, ಇಲ್ಲಿ ಆಯ್ತ, ಮತ್ತೆ ಇದ್ರ ಬಾಲ್ ಗಿಡ 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 ಹರಡೋದು ಹಿಂಗತ್ತ, ಅಳಿಲ್ಲ. ಸೋ ಸಿಂಪಲ್, ಮೂರು ಬರೀರಿ ಅಂದ್ರೆ ಬರೀದಿಲ್ಲ ಅವ್ರೆ, ಹಿಂಗೆ ಕಲಿಸ್ರಿ, ಮೂರು ಹೊಡೆದ ಬಿಡ್ತಾನ. ಬಿ ಆ್ಯಂಡ್ ಡಿ ಡಿಫಿಕಲ್ಟೀಸ್ ಅದ ಹುಡುಗರಿಗೆ, ದಿಸ್ ಇಸ್ ಎ ಬಿ, ಹೌದಲ್ಲ, ಇದನ್ನ ಬ್ಯಾಟ್ ಮಾಡ್ತೀನಿ ನಾ. ಬಿ ಫಾರ್ ಬ್ಯಾಟ್, ಬಿ ಫಾರ್ ಬಾಲ್. ಅಂದ್ರೆ ಈಗ ನಿಮ್ಗೆ ಖಾತ್ರಿ ಆತ
ಮೂರು ಬರೆದ್ರೆ ಇವ ಹೌದಲ್ರಿ, ಅಂದಮೇಲೆ ಇದು ಮೂರು ಮೂರು ಅದಲ್ರಿ, ಇದೆ ಕಣ್ಣು ಹಚ್ಚಿದೆ, ಬಾಯಿ ಮಾಡಿದೆ, ಕೈ ಕಾಲ. ಬಟ್ ನಾನೀಗ ಚೇಂಜ್ ಮಾಡ್ತೇನೆ, ನೀವು ಇಲ್ಲೇ ಇರೋದ ಬೇಕಾಗಿಲ್ಲ, ಎಲ್ಲಿಯೂ ಹೋಗ್ರಿ, ಯು ಆರ್ ಗುಡ್ ಟೀಚರ್ಸ್ ಅನ್ನೋ ಸಲುವಾಗಿ ನೀವು ಹಾರ್ತಾ ಹಾರ್ತಾ ಎಲ್ಲಿಯೂ ಹೋಗೋ ತಾಕತ್ ಬರಬೇಕ. ದೆನ್ ದೀಸ್ ಆರ್ ದಿ ಬರ್ಡ್ಸ್ ಫ್ಲೈಯಿಂಗ್ ಟುಗೆದರ್ ಅಂತ ಲಾಸ್ಟ್ ಪಿಕ್ಚರ್ ಬಂದ್ಬಿಡ್ತೇನೆ. ಬಟ್ ಯುವರ್ ಬ್ರೈನ್ ಈಸ್ ಎಕ್ಸ್ಟ್ರಾಆರ್ಡಿನರಿ, ಬೋತ್ ಹ್ಯಾಂಡ್ಸ್ ನೀವು ಯೂಸ್ ಮಾಡಬೇಕು. ದಿ ಬಯೋಲ್ಯಾಟ್ರಲ್ ಸಿಮೆಟ್ರಿಕಲ್ ನಿಮ್ಮಲ್ಲಿ ಕಲಿಸ್ತಾರ, ದಿಸ್ ಇಸ್ ದ ಹೆಡ್ ಥೊರಾಕ್ಸ್ ಅಬ್ಡೋಮೆನ್ ಆ್ಯಂಡ್ ಟೂ ವಿಂಗ್ಸ್ ಲೈಕ್ ದಿಸ್ ಈಕ್ವಲ್ ಟು ಪಾರ್ಟ್ಸ್ ಬರ್ತದೆ ಬಯೋಲ್ಯಾಟ್ರಲ್ ಸಿಮೆಟ್ರಿಕಲ್ ಅಂತ. ಕೊನೆಯದೊಂದು ಚಿತ್ರ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿ ಮುಗಿಸ್ತಾನೆ. ಈಗ ನೀವೆಲ್ಲ ನೋಡ್ಬೇಕು, ಸಿಂಪಲ್ ಕ್ವಶನ್ ಕೇಳ್ತೀನಿ ಎರಡು ಮೂರ. ಇದು ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಯಾವ್ದ್ರಿ? ಲೆಫ್ಟ್ ಹ್ಯಾಂಡ್, ವೆರಿ ಗುಡ್. ಇನ್ನು ಉಳಿದವ್ರು ಕಡಿಮೆ ಸುಮ್ಮನೆ ಕೂತಾರ, ಅವ್ರು ಹೇಳಿ ತಗೋ ಅಂತ. ಏ ಹೇಳ್ರಿ, ನಾನು ಯಾವ ಕೈ ಇಟ್ಟು ತೆಗೆದೆ? ಬಸ್ ಅಂದಮೇಲೆ ಇದು ಯಾವ ಕೈ ಇದೆ? ಲೆಫ್ಟ್ ಹ್ಯಾಂಡ್. ಅದು ಎರಡನೇ ಪಾರ್ಟಿ ಆತ, ಹೆಬ್ಬಟ್ಟು ಈ ಕಡೆ ಬಂದಾದ್ಮೇಲೆ ಬಲಗೈ ಇದೆ ಅಂತ. ಹೌದಲ್ಲ, ರೈಟ್ ಅಂದಾರ, ಅದಕ್ಕೆ ಸುಮ್ಮನೆ ಕೂತಿದ್ರ. ಇನ್ನೊಂದು ಗುಂಪದ, ಎರಡೂ ಆಗ್ತದೆ. ಇನ್ನೊಂದು ಗುಂಪದ, ಏನಾದ್ರೆ ಏನಾಗ್ತದೆ, ಊಟಕ್ಕೆ ಬಿಡ್ರಿಪ್ಪ. ಓಕೆ, ಇರಲಿ, ಈಗ ಸದ್ಯಕ್ಕೆ ಲೆಫ್ಟ್ ಹ್ಯಾಂಡ್ ರೈಟ್. ನಾನು ಇನ್ನೊಂದು ತೆಗಿತೇನೆ, ಈಗ ಈ ಕೈ ಹೆಂಗೆ ಕಾಣಿಸ್ತಾ ಇದೆ ಅಂದ್ರೆ, ಇದು ಈ ರೀತಿ ಅದ, ಇದು ಈ ರೀತಿ ಅದ. ಒಪ್ಪಿಗೆದ ನಿಮಗ? ಈಗ ಹಂಗಾರೆ ಯಾವ ಕೈ ಯಾವುದು ಅನ್ನೋದು ಹೇಳಬೇಕು, ನಾ ತೋರಿಸ್ತೇನೆ. ಓಕೆ, ಇದು ಯಾವ ಕೈ ಇದೆ? ನೀವು ರೈಟ್ ಆರ್ ಲೆಫ್ಟ್ ಹಿಂಗೆ ಹೇಳ್ತೀರಿ. ಓಕೆ, ಇದು ಯಾವ್ದಿದೆ? ಇದು 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 ಎಲ್ಲ ರೈಟ್. ಲೆಫ್ಟ್ ಆರ್ ರೈಟ್? ಇದು ಯಾವ್ದಿದೆ? ಇದು ಲೆಫ್ಟ್. ಇದು ವೆರಿ ಗುಡ್, ಎಕ್ಸಲೆಂಟ್ ಅಬ್ಸರ್ವೇಷನ್. ನೋಡ್ರಿ ಹೆಂಗ್ ಹೊಡಿತೀವಿ ನಾ, ಲೆಫ್ಟ್ ಲೆಫ್ಟ್ ಲೆಫ್ಟ್, ಎರಡೂ ಒಂದ ಕೈ ಇಟ್ಟು ತೆಗೆದೀನಿ. ಒಂದ್ ಲೆಫ್ಟ್ ಯಾಕೆ ಆತ, ಒಂದ್ ರೈಟ್ ಯಾಕೆ ಆತ? ಎರಡು ಹಿಂಗ ತೆಗೆದ ಅದಲ್ರಿ ನಾನು. ನೋಡ್ರಿ ಎಷ್ಟು ಪಾರ್ಶಾಲಿಟಿ ಅಪ್ಪ, ನಾವ್ ಇಲ್ಲೇ ಹಾಳಾಗಿದ್ದೆ, ಬಲಗಾಲಿಟ್ಟು ಒಳಗೆ ಬಾ ಅಂತ. ಹೌದಲ್ರಿ, ಅದು ಎಡಗಾಲ ಅಂತ ಮುಂದೆ ಇಡಂಗೇ ಇಲ್ಲ. ಮುಂದೆ ಏನ್ ಮಾಡ್ತೀವಿ ಅಂದ್ರೆ, ಪಾಪ ಅದು ಸಂಭಾಷಿಸ್ಕೊಂಡು ಬರ್ತದ, ನೆಟ್ಟಗದ ಇವ್ರು ಬಲಗಾಲ. ಹೌದಲ್ರಿ, ಲೆಫ್ಟ್ ಹ್ಯಾಂಡ್ ರೈಟ್ ಇಲ್ಲ, ವಿ ಆರ್ ಇಂಡಿಯನ್ಸ್. ವಿವೇಕಾನಂದ ಹೇಳಿದ್ದದು, ವಿ ಆರ್ ಇಂಡಿಯನ್ಸ್, ಎಕ್ಸ್ಟ್ರಾ ಆರ್ಡಿನರಿ ನಮ್ಮಲ್ಲಿ ಕಲ್ಚರ್ ಅದಪ್ಪ. ವಿ ಆರ್ ನಾಟ್ ಲೆಫ್ಟ್ ಹ್ಯಾಂಡ್ ರೈಟ್. ಈ ಜಾತಿಯವ ಈ ಜಾತಿಯವ ಇಲ್ಲ, ಕಲ್ತವ ಕಲೀಲಿದ್ದವ ಇಲ್ಲ, ಬಡವ ಶ್ರೀಮಂತ ಇಲ್ಲ, ಪಟ್ಟಣದವ ಹಳ್ಳಿಯವ ಇಲ್ಲ. ವಿ ಆರ್ ಆಲ್ ಒನ್ ಇಂಡಿಯನ್ಸ್. ಅದು ನಮ್ಮ ತಲೆಯೊಳಗೆ ಶಿಕ್ಷಕರೊಳಗೆ ಬರಬೇಕು. ಆ್ಯಂಡ್ ನಾವು ಕೂಡಿ ಕೂಡಿರಬೇಕು, ದ್ವೇಷ ಮಾಡೋ ಕಾರಣ ಇಲ್ಲ. ನಂಬಿಗೆ ಆಗ ಶಲಿತದ ಬಲ ಎಲ್ಲ, ನಂಬಿಗೆನ ಸೋರಿದ್ರ ಬಲ ಇಲ್ಲ. ಅದಕ್ಕೆ ನಮ್ಮ ಮಕ್ಕಳಿಗೆ ನಾವು ಹೆಂಗೆ ತಯಾರು ಮಾಡ್ಬೇಕಂದ್ರೆ, ಏ ನೀ ಭಾರತ ಇದ್ದೀನಿ, ನನ್ನಲ್ಲಿ ಏನು ಶಕ್ತಿ ಅದು, ಇಷ್ಟು ಕಲಿಸ್ಲಿಕ್ಕೆ ತಯಾರಿದ್ದೀನಿ, ಎಲ್ಲಿ ಹೋಗು? ಹಾರ್ತಾ ಹಾರ್ತಾ ಕೂಡಿಕಾದ ಹೋಗು. ನೀವು ಹೋಗುವಾಗ ನಿನ್ನ ರೆಕ್ಕೆ ಸೋಲ್ಬಾರ್ದು, ಅಂಥ ತಾಕತ್ ನಿನ್ನೊಳಗೆ ತುಂಬ್ತೀನಿ, ಕಮ್ ಕೇರ್ ಅಪ್ ಅಂತ ಹೇಳೋ ತಾಕತ್ ನಿಮ್ಮಲ್ಲಿ ಬರಬೇಕು ಅನ್ನೋ ಸಲುವಾಗಿ ದೀಸ್ ಇಸ್ ಇವೆರಡು ಬರ್ಡ್ಸ್ ಹಾರ್ತಾ ಹಾರ್ತಾ ಎಲ್ಲಿಯೂ ಹೋಗಲಿ, ಆದರೆ ಅವು ತನ್ನ ರೆಕ್ಕೆ ಸೋತು ಅನ್ನೋ ಶಬ್ದ ನಾವು ಎಲ್ಲಿಯೂ ಹೇಳಬಾರ್ದು. ಅಂಥ ತಾಕತ್ತನ್ನು ನಮ್ಮ ಮಕ್ಕಳಿಗೆ ನೀವು ಕೊಡ್ತೀರಿ ಅನ್ನುವಂಥ ಭಾಗದಿಂದ ಇವತ್ತು ಇಷ್ಟು ಮಂದಿ ಶಿಕ್ಷಕರು, ಭಾವಿ ಶಿಕ್ಷಕರು, ಶಿಕ್ಷಕರು ಎಲ್ಲರೂ ಇದ್ದೀವಿ. ಪೂಜ್ಯ ಸ್ವಾಮೀಜಿಯವರಿದ್ದಾಗ ನಾವು ಓದ್ ತಗೊಳ್ತಾ ಇದ್ದೀವಿ. ದೇಶ ಯಾವ ರೀತಿಯಿಂದಲೂ ಬಡವ ಹಾಕ್ಕೊಡೋದು, ದೇಹಿ ಅನ್ನೋ ಸ್ಥಿತಿಯಲ್ಲ, ಕೊಡ್ತೀನಿ ನಾನು ಇಪ್ಪ ಕೊಡು ಅನ್ನೋಂಥ ಸ್ಥಿತಿ ನಮ್ಮ ದೇಶ ಬರಬಾರ್ದು. ಯಾವ ದೇಶದೊಳಗೆ ಭಿಕ್ಷಕರು ಇದ್ದಿದ್ದಿಲ್ಲ, ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಹೋಗ್ಕಾದ ಕಾಲು ಮುಗಿದು ಪ್ಲೀಸ್ ಇದನ್ನು ತಗೊಂಡ್ರೆ, ನಿಮ್ಮಲ್ಲಿ ಅನೇಕ ಜನ ಬರ್ತಾರೆ, ಇದು ಉಪಯೋಗ ಮಾಡಿಕೊಡ್ರಿ ಅಂತ ಕಾಲ ಇತ್ತು. ಇವತ್ತು ಅದು ಹೋಗ್ತಾ ಇದೆ. ಇವತ್ತು ಹೋಟೆಲ್ಗೆ ಹೋಗಿ ಎಲ್ಲ ಬಿಲ್ ಕೊಟ್ಟ ಮೇಲೆ ಎಲ್ಲ ಕೊಟ್ಟು ಟಿಪ್ಸ್ ಇಡ್ಲಿಕ್ಕೆ ನಾವು ಕಲಿತೀವಿ. ಆಶ್ರಮಕ್ಕೆ, ಶಾಲೆಗೆ, ಶಿಕ್ಷಣ ಎಜುಕೇಷನ್ಗೆ ಏನಾರ ಕೊಡ್ರಿ ಅಂದ್ರೆ ಯಾಕೆ ಕೊಡ್ಬೇಕು? ವೆರಿ ಇಂಟ್ರೆಸ್ಟಿಂಗ್. ಫೈವ್ ಸ್ಟಾರ್ ಹೋಟೆಲ್ಗೆ 50 ರೂಪಾಯಿ ಮತ್ತು ಟಿಪ್ಸ್ ಎಲ್ಲ ರೇಟ್ ತೊಗೊಂಡಿರ್ತಾನ.
ಅಲ್ಲಿ ಕೊಡ್ಲಿಕ್ಕೆ ನಮಗೆ ತಿಳಿತದೆ. ಬಟ್ ಸಮಾಜ ನಿರ್ಮಾಣ ಮಾಡುವಂಥ ಆಶ್ರಮ ಆಗಲಿ ಶಾಲೆಗಳಾಗಲಿ ಕೊಡಬೇಕಾದ್ರೆ ಹಿಂದ್ಮುಂದೆ ನೋಡ್ತೀವಿ ನಾವು ಅಲ್ಲ, ಆಗಬಾರ್ದು. ಅದ ಸಲುವಾಗಿ ಯು ಆರ್ ಗ್ರೇಟ್ ಪೀಪಲ್ಸ್, ಯು ಆರ್ ದಿ ಪ್ರಾಪರ್ಟಿ ಆಫ್ ಅವರ್ ಕಂಟ್ರಿ. ನೀವು ಯಾರೂ ಆರ್ಡಿನರಿ ಇಲ್ಲ. ನಿಮ್ಮ ಬ್ರೈನ್ ಪರ್ಫೆಕ್ಟ್ ಆಗಿ ಆಗಲೇ ಒಂದು ಹೆಸರು ಹೇಳಿದ್ರಲ್ಲ, ಹಂಗೆಲ್ಲವನ್ನು ಉಪಯೋಗ ಬೀಳೋವನ್ನು ನೆನಪಿಟ್ಟುಕೊಂಡು ನೀವು ಗ್ರೇಟ್ ಆಗ್ತೀರಿ. ಇಲ್ಲಿ ನನಗೆ ಅವಕಾಶ ಕೊಟ್ಟದಕ್ಕಿಂತಲೂ ಒಂದು 10 ನಿಮಿಷ ಹೆಚ್ಚಿಗೆ ತಗೊಂಡಿನಿ, ಕ್ಷಮೆ ಕೋರ್ತಾ. ನಿಮ್ಮ ನಗುಮುಖ ನನಗೆ ಇಷ್ಟೆಲ್ಲ ಮಾತಾಡ್ಲಿಕ್ಕೆ ಹಚ್ಚದ. ಆ್ಯಂಡ್ ಪೂಜ್ಯ ಸ್ವಾಮೀಜಿಯವ್ರಿಗೆ, ವಿವೇಕಾನಂದರಿಗೆ, ಆಲ್ ಪೀಪಲ್ಸ್, ಆ್ಯಂಡ್ ಯು ಆರ್ ಗ್ರೇಟ್ ಪೀಪಲ್ಸ್. ಆ್ಯಂಡ್ ನಿಮಗೆ ನಮಸ್ಕಾರ. ಪ್ರತಿಯೊಬ್ಬ ಶಿಕ್ಷಕನು ಕುತೂಹಲಿಯು ಸರ್ಜನಶೀಲನೂ ಆಗಿರಬೇಕಾದದ್ದು ಅಗತ್ಯ, ಹಾಗೂ ಅದು ಇಂದಿನ ತುರ್ತು ಹೌದು. ಶಿಕ್ಷಕರಿಗೆಲ್ಲ ತಮ್ಮದೇ ಆದ ಅಧ್ಯಯನ ಕ್ಷೇತ್ರದ ಪರಿಚಯವಿದ್ದರೂ ಅದರ ವಿವರಣೆ ನೀಡಲು ವಿಶೇಷ ಕೌಶಲ್ಯಗಳು ಬೇಕೇ ಬೇಕು. ಹಾಗಾದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಗುರಿ ನಿರ್ಧಾರದ ಸಾಮರ್ಥ್ಯವನ್ನು ಬೆಳೆಸಬಲ್ಲರು ಎನ್ನುವುದನ್ನು ಶ್ರೀಯುತ ಸುರೇಶ್ ಕುಲಕರ್ಣಿಯವರ ಶೈಕ್ಷಣಿಕ ವಿಚಾರಧಾರೆಯಲ್ಲಿ ತಿಳಿದುಕೊಂಡೆವು. ಕಾರ್ಯಕ್ರಮ ಪ್ರಸ್ತುತಿಗಾಗಿ ಶ್ರೀಯುತರಿಗೆ ಆಶ್ರಮದ ಹಾಗೂ ಸರ್ವರ ಪರವಾದ ಕೃತಜ್ಞತೆಗಳು. ಈ ವೇದಿಕೆಯಲ್ಲಿ ಸ್ಮರಣಿಕೆಯ ಗೌರವ ಸಮರ್ಪಣೆ ಪೂಜ್ಯ ಸ್ವಾಮೀಜಿ ಶ್ರೀ ಜಿತ ಕಾಮಾನಂದಜಿ ಮಹಾರಾಜ್ ಅವರಿಂದ. ಮಿತ್ರರೇ, ಯಹ ಪಠತಿ ಲಿಖತಿ ಪಶ್ಯತಿ ಪರಿಪೃಚ್ಛತಿ ಪಂಡಿತಾನುಪಾಶ್ರಯತಿ ತಸ್ಯ ದಿನಕರ ಕಿರಣೈನ ಲೀನೀದಲಮಿವ ವಿಕಾಸ್ಯತಿ ಬುದ್ಧಿ ಎಂಬ ಸುಭಾಷಿತ ಸಾರದಂತೆ ಓದಿ ಬರೆದು ಪ್ರಶ್ನಿಸಿ ಆಶ್ರಯಿಸಿ ಸೇವಿಸಿ ನಮ್ಮ ಮೇಧಾಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋಣ ಎಂಬ ಸದಾಶಯದೊಂದಿಗೆ ಬೆಳಗಿನ ಸಂಗೋಷ್ಠಿಗಳಿಗೆ ಈಗ ವಿರಾಮ. ಇದು ಪ್ರಸಾದ ಭೋಜನದ ಸಮಯ. ಮಧ್ಯಾಹ್ನ 2:30 ಸರಿಯಾಗಿ ಪ್ರೊಫೆಸರ್ ರಘುತ್ತಮರಾವ್ ಅವರ ಪ್ರಾತ್ಯಕ್ಷಿಕ ಸಂಗೋಷ್ಠಿ ವೇದಿಕೆಯಲ್ಲಿ ನಡೆಯಲಿದೆ. ಪ್ರತಿನಿಧಿಗಳೆಲ್ಲರೂ ಕೂಡ ಸ್ವಯಂ ಸೇವಕರು ನೀಡುವ ಸೂಚನೆಗಳನ್ನು ಪಾಲಿಸಿ ಸಭಾಂಗಣದ ತಳಭಾಗದಲ್ಲಿ ಪ್ರಸಾದ ಭೋಜನ ಸ್ವೀಕರಿಸಬೇಕಾಗಿದೆ. ಅದೇ ರೀತಿ ಸ್ವಾಮಿ ವಿವೇಕಾನಂದರ 150ನೇ ಜಯಂತಿ ಆಚರಣೆಯ ಕಾರ್ಯಕ್ರಮಗಳ ಪತ್ರಿಕಾ ವರದಿ, ಆಮಂತ್ರಣ ಹಾಗೂ ಭಾವಚಿತ್ರಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ, ಅದನ್ನು ವೀಕ್ಷಿಸಿ. ಹಾಗೂ ಪುಸ್ತಕಾಲಯದಲ್ಲಿ ವಿಶೇಷ ರಿಯಾಯಿತಿಯಲ್ಲಿ ಉತ್ತಮ ಪುಸ್ತಕಗಳು ಮಾರಾಟಕ್ಕಿವೆ. ಈ ಅವಕಾಶದ ಸದುಪಯೋಗವನ್ನು ಪಡೆಯುವಂತೆ ಕೇಳಿಕೊಳ್ಳುತ್ತಿದ್ದೇವೆ.